बांग्लार्थी तक इवत सायकाल बेग बंद आगले मर्तबिट्रा रामदेवर गुडी अर्चने हरसकोन्री अल्वे पर्स्थितीली कैलागदिरो हरकेनल्ल याके हरसकोतिया निन्न बदलु नाने होगिबिट्टु बर्तीनि बिडु अम्मा एनु निन्न सोसेना दयविट्टु मनेयिंद होरगडे कळिसबेड ताई अदळु मुत्तिनंत मगु बेकु अंत एष्टु कष्टपडताळे अम्मा मुत्तिनंत मगुनु बेड रत्नदंत मगुनु बेड नन्न हेंडति ओब्बळु सुखवागिद्रे अष्टे साकु इष्टोंदु प्रीतिसो गंड इरुवाग नन्न सुखक्के एनरि कडिमे देवरु कड़े तनक सौभाग्यन हीगे इतिद्रे साकु ಏನ್ ಬಹಳ ಕಷ್ಟ ಬಂದ್ಬಿಟ್ಟಿದ್ಯಾ ಅಂತ ಕಾಣುತ್ತೆ ಅದಿರಲಿ ನನ್ನ ತಂಗಿ ಹೇಗಿದ್ದಾಳೆ ಆರೋಗ್ಯವಾಗಿದ್ದಾಳೆ ನಿನ್ನ ಮಗ ಪಾಠ ಕಲಿಸ್ಕೊತೀನಿ ಅಂತ ಹಠ ಮಾಡ್ದ ನಾನೇ ಬೇಡ ಅಂದೆ ಯಾಕೆ ನನ್ನ ಹೆಂಡತಿ ಬದ್ದ ಗರ್ಭಿಣಿ ಅಲ್ವಾ ಓಡಾಡೋದು ಕೂಗಾಡೋದು ಶ್ರಮ ಆಗುತ್ತೆ ಬಹಳ ಅದೃಷ್ಟ ಮಾಡಿದೆ ಕಣಪ್ಪ 5 ರೂಪಾಯಿ 2 ಕೋಟಿ ಸರ್ ಏ 50 ರೂಪಾಯಿ ಕೊಟ್ರೆ ಒಂದು ಹರದ ಕೋಟಿ ಸಿಗಲ್ಲ ಈ ಕಾಲದಲ್ಲಿ ಅಂತದ್ರಲ್ಲಿ 5 ರೂಪಾಯಿ 2 ಕೋಟಿ ಯಾವ ಮುಟ್ಟಾಳ ಕೊಡ್ತಾನ ಸರಿ ಹಿಮಾಚಲ ಪ್ರದೇಶ ಆಂಧ್ರ ಪ್ರದೇಶ ಮಧ್ಯ ಪ್ರದೇಶ ಲಾಟರಿ ಟಿಕೆಟ್ ಸ್ವಲ್ಪ ನಿಲ್ಲಿಸ್ತೀಯಾ ನೀ ಹೇಳೋದನ್ನ ಕೇಳಿದ್ರೆ ಇಡಿ ದೇಶನೇ ಲಾಟರಿ ಹೊಡಿತಿರೋ ಹಾಗಿದೆ ಸರ್ ನನ್ನತ್ರ ಟಿಕೆಟ್ ತಗೊಂಡವರು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡ್ತಾವ್ರೆ ಸರ್ ಫಾರಿನ್ ಕಾರ್ ಅಲ್ಲಿ ಓಡಾಡ್ತಾವ್ರೆ ಸರ್ ಒಂದೇ ಒಂದು ಟಿಕೆಟ್ ತಗೊಳ್ಳಿ ಸರ್ ನಿನ್ನ ಹರಕತೆ ಸಾಕು ನನಗೆ ಒಂದು ಟಿಕೆಟ್ ಕೊಡು ತಗೊಳ್ಳಿ ಸರ್ ಸರ್ ನಿಮಗೆ ಬೇಡಪ್ಪ ಭಾವ ಯಾಕ್ ಭಾವ ಇದಕ್ಕೆಲ್ಲ ದುಡ್ ದಂಡ ಮಾಡ್ತೀಯಾ ಅಷ್ಟು ಸುಲಭವಾಗಿ ದುಡ್ ಬರೋ ಅದೃಷ್ಟ ನಮಗೆ ಇದ್ದಿದ್ರೆ ನಾವು ಯಾಕೆ ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಹೇಳು ಮೂರ್ತಿ ಯಾರ್ ಹಣೆ ಬರಹ ಯಾರಿಗೆ ಗೊತ್ತು ಬಸವಣ್ಣ ಅವರು ಹೇಳಲಿಲ್ವಾ नीनोलिदरे कोरडु कोनुरुवुदु अंत देवरोब्ब कण्बिट नोडिद्रे ई चंद्रशेखरय्य इंथ फ्याक्टरिगे ओनर कूड आगबहुदु एनोप्प ई निम्म गाडि गोपुर निनगे आनंद सर सर निमगे फोन बंदिदे फोन हलो नानम्म चंद्रु चंद्रु सीतन हेरिगे नोवळु सीतन हेरिगे नोवा आस्पत्रे सेरिसिदिरा बंदे एक बन बढ़ती नहीं आगे सीता ऐन आगल सीता ऐन आगल डॉक्टर डॉक्टरे नावेष्टे कष्टपट्टरु ताई ना उल्सोक आगलिल्ल मगुन मात्र उल्सोक साध्य आयतु आई एम सॉरी सीता अम्मा ಈ ಮಗು ನನ್ನ ಹೆಂಡತಿ ಪ್ರಾಣನ ನಂಗಿರು ಮೃತ್ಯು ದೇವತೆ ಇನ್ನು ಮುಂದೆ ಈ ಮಗು ನನ್ನ ಕಣ್ಣ ಮುಂದೆ ಸುಳಿಬಾರದು ಇದರ ಧ್ವನಿ ನನಗೆ ಕೇಳಿಸಬಾರದು ಮೊದಲು ಇದನ್ನ ತಗೊಂಡು ಹೋಗಿ ಯಾವದಾರು ಕೆರೆಗೆ ಬಾವಿಗೆ ಬಿಸಾಕ್ಬಿಡು ಅಮ್ಮ ಸೀತಾ ಈ ಸಲ ಗೌರಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಜೊತೆ ಉಡುಗೊರೆ ಕೊಡಬೇಕು ಅಂತ भाग्यने नलक बरलिल वल्लम्मा अम्मा सीता इदु इदु निन्न तवर मने उडुगोरे अम्मा तगो 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 राजस्थान लाटरी फलितांश वन थ्री डबल एट जीरो थ्री बंतो बंपर बहुमान ऐन भावा मूर्ति ನಂಗ ಲಾಟರಿಯಲ್ಲಿ 2 ಕೋಟಿ ರೂಪಾಯಿ ಬಂದ್ಬಿಡ್ತು ನೋಡ್ದ್ಯಾ ನಾನು ಎಂತ ಅದೃಷ್ಟವಂತ ನಿಜವಾಗ್ಲೂ ಭವ
ಈ ಮಗು ಹುಟ್ಟಿದ ಗಳಿಗೆ ಎಂಥ ಒಳ್ಳೆ ಗಳಿಗೆ. ನನ್ನ ತಂಗಿ ನೀನು ಯಾವಾಗ್ಲೂ ಸುಖವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಈ ಅದೃಷ್ಟ ಲಕ್ಷ್ಮಿಗೆ ಜನ್ಮ ಕೊಟ್ಟಿದ್ದಾಳೆ. ಹೌದಪ್ಪ, ಅವನ್ ಹೇಳಿದ್ ನಿಜ. ತಗೋ ನಿನ್ನ ಅದೃಷ್ಟ ಲಕ್ಷ್ಮಿನ. ಅಮ್ಮ, ಇವಳು ಮುಖ ನಾನು ತೋರಿಸ್ಬೇಡ. ಇವಳು ಹುಟ್ಟಿದ ತಕ್ಷಣ ನನ್ನ ಸೀತೆಯನ್ನು ಸಾಯಿಸ್ಬಿಟ್ಲು. ಅವತ್ತೇ ಇವಳು ಅಪ್ಶಕುಂದಳು ಅಂತ ನಂಗೆ ಗೊತ್ತಾಗೋಯ್ತು. ಇವತ್ತು ನಾನು ಕೋಟ್ಯಾಧೀಶ್ವರನಾಗಬೇಕಾದ್ರೆ ನನ್ನ ಅದೃಷ್ಟ ಬಲದಿಂದ, ಈ ದರಿದ್ರದಿಂದ ಅಲ್ಲ. ಭಾವ, ಅದೃಷ್ಟ ಯಾರ್ದು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ನಾ ಹಳ್ಳಿಗೆ ಹೋಗ್ತಾ ಇದ್ದೀನಿ, ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಾ ಬರ್ತೀನಿ ಭಾವ. ಅಮ್ಮ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ನಾವು ಬರ್ತೀವಿ. ನಡಿ, ಬರ್ತೀನಮ್ಮ. Likes father. ನನ್ನ ಮಗುನ ನೀರಲ್ಲಿ ತಳ್ಳಬೇಕು ಅಂತಿದ್ಯಾನೆ? ನಿನಗೆ ಗೊತ್ತಾ ಮರಿ, ಇಂಗ್ಲೆಂಡ್ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇಂಗ್ಲಿಷ್ ಅಲ್ಲೇ ಮಾತಾಡೋದು. ನೀನು ನಮ್ ಜೊತೆಯಲ್ಲಿ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು. ಏನೇ ಗೀತಾ, ನೀನ್ ಹೆತ್ತು ಮಗು ನಿನ್ ಕಣ್ಣಿಗೆ ರೆಪ್ಪೆ ಆದ್ರೆ ಇನ್ನೊಬ್ರ ಮಗು ನಿನಗೆ ಕೇವಲನಾ? ನಿನ್ನ ಮಗು ನೀರಿನಲ್ಲಿ ಬೀಳ್ತಿದ್ದನ್ನ ತಪ್ಪಿಸಿ ಕಾಪಾಡಿದಕ್ಕೆ ಇವಳನ್ನ ನೀರಲ್ಲಿ ತಳ್ಳಿಬಿಡ್ತೀಯನೆ? ಈ ಜನ್ಮದಲ್ಲಿ ಇನ್ನೊಂದು ಮಗುಗೆ ನಿನ್ ತಾಯಿ ಆಗ್ತೀಯನೆ? ಈ ಮಕ್ಕಳಿಗೆ ತಾಯಿ ಆದ್ರೂ ಬೇರೆ, ಆದ್ರೂ ತಂದೆ ಇವನೊಬ್ಬನೇ ಕಣೆ. ಇವಳಮ್ಮ ಬಿಟ್ಟು ಹೋದ ಎಂಜಲ್ ಮಂಚದ ಮೇಲೆ ಸಂಸಾರ ಮಾಡ್ತಾ ಇರೋದು ನಿನಗೆ ಈ ಜನ್ಮದಲ್ಲಿ ದೇವರು ಒಳ್ಳೇದ್ ಮಾಡಲ್ವೇ? ವಾಟ್ ಇಸ್ ದಿಸ್ ಓಲ್ಡ್ ವುಮನ್ ಆಲ್ವೇಸ್ ಸ್ಪೀಕಿಂಗ್ 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 ಸ್ಪೇಕ್ ರೀ? ಅಮ್ಮ, ನನಗೂ ನನ್ನ ಹೆಂಡತಿಗೂ ನಿನ್ ಮೊಮ್ಮಗಳ ಕಂಡ್ರೆ ಆಗೋಲ್ಲ ಅಂತ ಗೊತ್ತಿದೆ ತಾನೆ? ನೋ, ಇವಳನ್ನ ಮದುವೆ ಆಗುವಂತ ಬಲವಂತ ಮಾಡಿದ್ದು ಈ ಲಕ್ಷ್ಮಿಗೆ ಆಸರಿಯಾಗಿರ್ತಾಳೆ ಅಂತ. ಕೊನೆಗೆ ಯಾರ ಮಮಕಾರನ್ನು ಸಿಕ್ಕದೆ ಎಲ್ಲರ ಪ್ರೀತಿಯಿಂದ ವಂಚಿತಳಾಗಿದ್ದಾಳೆ. ನೀವೆಷ್ಟೇ ನಿರ್ಲಕ್ಷ್ಯ ಮಾಡಿದ್ರು ಇವಳು ಈ ಮನೆ ಲಕ್ಷ್ಮಿ, ಅದೃಷ್ಟ ಲಕ್ಷ್ಮಿ. ಈ ಮನೆ ಇಷ್ಟೊಂದು ಕಳೆಯಾಗಿರೋದಕ್ಕೆ ಕಾರಣ ಈ ಲಕ್ಷ್ಮಿನೇ ಕಣೋ. ನೀನು ನಟದೃಷ್ಟ. ಸೀತೆ ಅಂತ ಹೆಂಡತಿನ ಕಳ್ಕೊಂಡು ಶೂರ್ಪನ ಕೆರೆ ಕಟ್ಕೊಂಡೆ. ಛೀ, ರಬ್ಬಿಶ್ ರಬ್ಬಿಶ್. ಅಪ್ಪನಿಗೆ ನನ್ನ ಮೇಲೆ ಯಾಕೆ ಕೋಪ? ಅದು ಅವನ್ ದುರಾದೃಷ್ಟನಮ್ಮ. ಅದೃಷ್ಟನೇ ನಂಬಿಕೊಂಡು ತಾತ್ಸಾರ ಮಾಡಿ ಬಂದಿರೋ ಅದೃಷ್ಟನ ಕಳ್ಕೊತಾರೆ. ಮತ್ತೆ ನತದೃಷ್ಟಳು ಅಂದ್ರೆ ಏನಜ್ಜಿ? ಅದು ನತದೃಷ್ಟು ಹೇಳೋ ಮಾತಮ್ಮ. ನೋಡು, ನೀನಾಗ ನೀನು ನಿಮ್ಮಪ್ಪನ ಹತ್ರ ಹೋಗ್ಬೇಡ. ನಿಮ್ಮಪ್ಪನೇ ನಿನ್ನನ್ನು ಹುಡುಕೊಂಡು ಬರೋ ದಿವಸ ಬಂದೇ ಬರುತ್ತೆ. ಆವತ್ತು ಮಾತ್ರ ನೀನವನ್ನ ಕ್ಷಮಿಸ್ಬಿಡಮ್ಮ. ಇದು ನಿನ್ನ ಅಜ್ಜಿಯಾಗಿ ನಾನು ಕೇಳ್ಕೊತಾ ಇರೋ ಮಾತಮ್ಮ.
ಅಜ್ಜಿ ಅಜ್ಜಿ ಇವತ್ ನನ್ನ ಹುಟ್ಟಿದಪ್ಪ ಆಶೀರ್ವಾದ ಮಾಡಿ ಮೈ ಡಿಯರ್ ಲೇಡೀಸ್ ಕ್ಲಬ್ ಮೆಂಬರ್ಸ್ ಮೈ ಡಿಯರ್ ಲಾಡೋಸ್ ಚಿಚಿ ಯಾವಾಗಲೂ ತಿಂಡಿ ಜ್ಞಾಪಕ ಮೈ ಡಿಯರ್ ಲೇಡೀಸ್ ಕ್ಲಬ್ ಮೆಂಬರ್ಸ್ ಗುಡ್ ಈವ್ನಿಂಗ್ ಎವ್ರಿಬಡಿ ಆಲ್ ಹಸ್ಬೆಂಡ್ಸ್ ಆಫ್ ಎವರ್ ಲೇಡೀಸ್ ಇಲ್ಲೇನೆ ಮಾಡ್ತಿದ್ಯಾ ಅಯ್ಯೋ ಮಾರಿ ನಿನಗೇನ್ ಬಂತೆ ದೊಡ್ಡ ರೋಗ ಸತ್ತೋರ್ ಫೋಟೋಗೆ ಹಾರ ಹಾಕೋದೆ ನಿನ್ನ ಲೈಫ್ ಗೋಲ್ ಇನ್ನು ಹೌ ಮೆನಿ ಪೀಪಲ್ ಹಾರ ಹಾಕ್ಬೇಕೆ ನಿಮ್ಮಪ್ಪ ಬರೋರಿಗೆ ಇಲ್ಲೇ ವಾಲಾಡ್ತಿದ್ರೆ ನಿನ್ ಹಾಕ್ತಾರೆ ಹಾರನ ಏನೇ ಗೊರ್ರೆ ಅಂತ ನೋಡ್ತಿದ್ಯಾ ಹಾಲ್ ಕ್ಲೀನ್ ಮಾಡಿದೇನೆ ಇಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ಹೌ ಮೆನಿ ಟೈಮ್ಸ್ ಟೋಲ್ಡ್ ಐ ಚಿಕ್ಕಮ್ಮ ಅಂತ ನನ್ನ ಕರಿಬೇಡ ಅಂತ ನನಗೆ ಇಷ್ಟೊಂದು ವಯಸ್ಸಾಗಿರೋ ಮಗಳಿದ್ದಾಳೆ ಅಂದ್ರೆ ಯಾರಾದ್ರೂ ನಂಬ್ತಾರೇನೆ ವಾಟ್ ಇನ್ ಯಂಗ್ ವಾಟ್ ಇನ್ ಯೂತ್ ಹೋಗಿ ನೆಲ ಕ್ಲೀನ್ ಮಾಡೆ ಕಂತ್ರಿಯಲ್ಲೇ ಇಂತ ಆರ್ಬನ್ಸ್ ಜಾಸ್ತಿ ಯಾಕಂದ್ರೆ ಪಾಪ ಪೂರ್ ಪೀಪಲ್ಸ್ ಗೀತಾ ಪೂರ್ ಪೀಪಲ್ ಅಲ್ವೇ ಪೂರ್ ಪೀಪಲ್ ಪೂರ್ ಪೀಪಲ್ ರೈಟ್ ರೈಟ್ ಸರಿ ಹೋಗೋಣವಾ ಜಸ್ಟ್ ಒನ್ ನಿಮಿಟ್ ಮಮ್ಮಿ ನಿನ್ನ ಇಂಗ್ಲಿಷ್ ಕೇಳಿ ಕೇಳಿ ನನಗೆ ಬರ್ತಿರೋ ಇಂಗ್ಲಿಷ್ ಎಲ್ಲ ಮರ್ತು ಹೋಗ್ತಾ ಇದೆ ಕನ್ನಡದಲ್ಲಿ ಲಕ್ಷಣವಾಗಿ ನಿಮ್ಷಾನ್ ಓ ಗುಡ್ ಮಾರ್ನಿಂಗ್ ಟು ಬೋತ್ ಆಫ್ ಯು ಗುಡ್ ಮಾರ್ನಿಂಗ್ ಮೈ ಸರ್ ಸಾಕು ಸಾಕು ಹೇ ಇಷ್ಟೊತ್ತಲ್ಲಿ ಎಂಥ ಗುಡ್ ಮಾರ್ನಿಂಗ್ ಈಗ ಹೇಳ್ತಾ ಇದೀಯಾ ನಿನ್ ಸ್ನಾನ ಮಾಡೋದು ಎಷ್ಟೊತ್ತಿಗೆ ಕಾಲೇಜ್ ಹೋಗೋದು ಎಷ್ಟೊತ್ತಿಗೆ ಯಾಕೋ ತುಂಬಾ ಬೋರ್ ಆಗ್ತಿದೆ ಡ್ಯಾಡಿ ನಾನು ಇವತ್ತು ಕಾಲೇಜ್ ಹೋಗಲ್ಲ ಮುಟ್ಟಾಳ ಬುದ್ಧಿ ಇದೆಯೇನೋ ನಿನಗೆ ಡ್ಯಾಡಿ ಇಷ್ಟು ಸಿಂಪಲ್ ವಿಷಯ ನಿಮ್ಗೆ ಅರ್ಥ ಆಗಲ್ವಾ ಬುದ್ಧಿ ಇರೋ ತನಕ ದುಡ್ಡಿರಲ್ಲ ದುಡ್ಡು ಬಂದ್ಮೇಲೆ ಬುದ್ಧಿ ಇರಲ್ಲ ಅದ್ ನಿಮಗ್ ಗೊತ್ತಲ್ಲ ಐ ವಾಂಟ್ 500 ರುಪೀಸ್ ಯಾಕೆ ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ಡ್ಯಾಡಿ ಏನ್ ತಗೋಬೇಕಾದ್ರೂ ಹಣ ಬೇಕೇ ಬೇಕು ನಿಮ್ಮ ಸಂತೋಷಕ್ಕೋಸ್ಕರ ಮಕ್ಕಳು ಹುಡ್ತಾರೆ ಅನ್ನೋದು ಗೊತ್ತಿದೆಯಾ ಹೊತ್ತು ಮಕ್ಕಳ ಸಂತೋಷಕ್ಕೋಸ್ಕರ ಹಣ ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ಓ ಮಕ್ಕಳು ಅಂದ್ಬಿಟ್ಟೆ ನಿನಗಿರೋದು ನಾನು ಒಬ್ಬನೇ ಮಗ ಅಲ್ವಾ ಮುಚ್ಚು ಬಾಯಿ ಬಾಯಿ ಮುಚ್ಚೋಕೆ 500 ರೂಪಾಯಿ ಕೇಳ್ತೀನಿ ನಥಿಂಗ್ ಡೂಯಿಂಗ್ ಗಿವ್ ಗಿವ್ ಡಾರ್ಲಿಂಗ್ ಈಗಿನ ಕಾಲದ ಚಿಲ್ಡ್ರನ್ಸ್ ಗೆ ಎಷ್ಟೋ ನೆಸೆಸಿಟಿ ಇರುತ್ತೆ ಯಾಕೆ ಅಂತ ಕೇಳದೆ ಕೊಟ್ಟುಬಿಟ್ರೆ ನಮಗೂ ರೆಸ್ಪೆಕ್ಟ್ ಸಿಗುತ್ತೆ ಗಿವ್ 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 ಡಾರ್ಲಿಂಗ್ ಆಹಾ ಮಮ್ಮಿ ನಿನ್ನ ರೆಸ್ಪೆಕ್ಟ್ ಗೆ ನನ್ನ ರೆಸ್ಪೆಕ್ಟ್ ಈ 500 ರೂಪಾಯಿಯಲ್ಲಿ 100 ರೂಪಾಯಿ ನಿನ್ನ ಆಶ್ರಮಕ್ಕೆ ಚಂದಾ ಬಾಬ್ತು ಥ್ಯಾಂಕ್ ಯು ಮೈ ಸನ್ ಸಾಕು ಸಾಕು ಹೊತ್ತಾಯ್ತು ನಡಿ ಹೋಗೋಣ ಬನ್ನಿ ಮೈ ಡಿಯರ್ ಲೇಡೀಸ್ ಅಂಡ್ ಗಬ್ ಮೆಂಬರ್ಸ್ ಗುಡ್ ಈವ್ನಿಂಗ್ ಫಾರ್ ಎವ್ರಿಬಡಿ ಆಲ್ ಹಸ್ಬೆಂಡ್ಸ್ ಆಫ್ ಎವರ್ ಗೋಪಿ ಅಕ್ಕ ಇವತ್ತು ರಾಖಿ ಹಬ್ಬ ಅಲ್ವಾ ಈ ದುಡ್ಡು ತಗೊಂಡು ನಿನ್ನ ತಮ್ಮನಿಗೊಂದು ಒಳ್ಳೆ ರಾಖಿ ತಗೊಂಬಾ ಇದಕ್ಕೋಸ್ಕರ ನಮ್ಮ ಅಪ್ಪನ ಹತ್ರ ಅಷ್ಟೊಂದು ಕಿತ್ತಾಡಿದ್ದು ಹೌದು ನೀನ್ ಯಾಕೆ ಇವತ್ತು ಕಾಲೇಜ್ ಹೋಗ್ಲಿಲ್ಲ ಅಯ್ಯೋ ಅಕ್ಕ ಆ ಡ್ಯಾಡಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಂಗೂ ಬುದ್ಧಿ ಇಲ್ವಾ ಇವತ್ ಸಂಡೇ ಹಾಲಿಡೇ ಅಲ್ಲ ಕಣೋ ಬೇಕು ಅಂತ ಅಪ್ಪನ ಮನಸ್ಸು ಯಾಕೋ ನೋಯಿಸ್ದೆ ನಿನ್ನ ಕಷ್ಟ ನೋಡ್ಲಾರ್ದೆ ಗೋಪಿ ಸರಿ ಸರಿ ಇದೆಲ್ಲ ದೊಡ್ಡವ್ರ ವಿಷಯ ನಿಂಗೆ ಅರ್ಥ ಆಗಲ್ಲ ಹೋಗಿ ನಿನ್ ಕೆಲ್ಸ ನೋಡು ಅಬ್ಬ ಆಗ್ಲೇ ದೊಡ್ಡವನಾಗ್ಬಿಟ್ಟೇನೋ ನಿನ್ನೆವರೆಗೂ ತಪ್ಪೆಜ್ಜೆ ಹಾಕ್ತಿದ್ದ ಆ ನನ್ ತಮ್ಮ ನಾನೇನು ಹೌದಕ್ಕ ಚಿಕ್ಕ ವಯಸ್ಸಲ್ಲಿ ನೀರಿಗೆ ಬೀಳ್ತಿದ್ದೆ ನನ್ನ ಕಾಪಾಡ್ದೋಳು ನೀನೆ ತಾನೆ ಇಷ್ಟು ದೊಡ್ಡ ಮನೇಲಿ ಅಪ್ಪ ಅಮ್ಮ ಇಬ್ರು ಇದ್ರು ಅನಾಥನಾಗಿ ಬೆಳೀತಿದ್ದೆ ನನಗೆ ಪ್ರೀತಿ ತೋರಿಸ್ದೆ ನೀನೇನ್ ತಪ್ಪು ಮಾಡ್ದೆ ಅಂತ ಇವ್ರು ನಿನಗೆ ಶಿಕ್ಷೆ ಕೊಡ್ತಿದ್ದಾರಕ್ಕ ಅವ್ರಿಗೆ ನಾನಂದೆ ಇನ್ಯಾರಕ್ಕ ಬುದ್ಧಿ ಕಲ್ಸೋದು ಹಾಗಲ್ಲ ಗೋಪಿ ನೋಡಕ್ಕ ನೀನೇನು ಮಾತಾಡ್ಬೇಡ ನನಗೆ ತುಂಬಾ ಹೊಟ್ಟೆ ಹಚ್ಚುತ್ತಾ ಇದೆ ಮೊದ್ಲು ಹೋಗಿ ತಿಂಡಿ ತಗೊಂಬ ಈ ದುಡ್ಡಿಟ್ಕೋ ನಾಳೆ ಬಂದ್ಬಿಡು ದುಡ್ಡೆಲ್ಲ ಕೊಟ್ಬಿಡ್ತೀನಿ ದುಡ್ಡೆಲ್ಲ ಆಯ್ತದಕ್ಕ ವಿಶ್ವಾಸ ಇರ್ಬೇಕು ನನಗೂ ಸ್ವಲ್ಪ ಹಾಲ್ ಕುಡಿಸ್ತೀಯಾ ನೀನ್ ಸತ್ತು ನನ್ನ ಮಗನಾಗ ಹುಟ್ಟು ಆವಾಗ ಕುಡಿಸ್ತೀನಿ ಹಾಲು ಎಲ್ಲ ಚಿಣಿಮಿಣಿ ನಾನು ನಿನಗೆ ಮಗನಾಗ ಹುಟ್ಟಬೇಕಾ ಹೌದು ನಾನು ನಿನ್ ತಾಯಿಗೆ ಸಮಾನ ನೀನು ನನಗೆ ಹುಟ್ಟೋ ಮಕ್ಕಳ ತಾಯಿ ಆಗ್ತೀಯ ಅನ್ಕೊಂಡಿದ್ದೀನಿ ದೇವರ್ಸಿ ನನ್ನ ಮಗನೇ ಈ ಊರಲ್ಲಿರೋ ಹುಡುಗಿರೆಲ್ಲ ನೀನ್ ಹೆಂಡ್ತಿರೇನು ಬಿಡ
ಅಂತ ನಮ್ಮಪ್ಪ ನಂಗೆ ಯಾಕೆ ಹೆಸರಿಟ್ಟವನೇ ಗೊತ್ತೇನ್ರು? ತಿಪ್ಪೆಗೆ ಸ್ತ್ರೂ ತಪ್ಪ ಮಾಡದೆ ಬದುಕ್ತಾನೆ ಅಂತ. ಅದ್ ಸರಿ, ಹೊಸ್ದಾಗಿ ಇವತ್ತು ಎಷ್ಟು ಜನ ಕೆಲಸ ಸೇರಿರೋದು? 11 ಜನ. 11 ಜನ? ಒಂದು 3, 6, 8, 10, 11, 13, 14, 20. ಏಯ್ ಸೈನ್ ಮಾಡೋ ಇಲ್ಲಿ. ಏಯ್ ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನಗೇನ ಕೆಲಸ ಇಲ್ಲಿ? ನಮ್ಮಪ್ಪ ನನ್ಗೆ ರಂಗ ಅಂತ ಯಾಕೆ ಹೆಸರಿಟ್ಟಿದ್ದಾನೆ ಗೊತ್ತಾ? ಯಾವನೇ ನನ್ ಮಗ ತಪ್ಪ ಮಾಡ್ಲಿ ಅವನ್ನ ಮಂಗನ್ ಮಾಡೋ ಅಂತ. ಏಯ್ ನನ್ ತಂಟೆಗೆ ಬರ್ತೀಯ ನಾವು? ತಪ್ಪ ಮಾಡಿದ್ರೆ ನಿಮ್ ಅಪ್ಪನ ತಂಟೆಗೂ ಬರ್ತೀನ ತಿಪ್ಪ. ಏನ್ರಯ್ಯ ಬುದ್ಧಿ ಇಲ್ಲ ನಿಮ್ಗೆ? ಈ ತಿಪ್ಪೆ ಬುದ್ಧಿ ತಿಪ್ಪಯ್ಯ ತಪ್ಪು ತಪ್ಪು ಲೆಕ್ಕ ಬರೆದು ನಿಮ್ಗೆಲ್ಲ ಅರ್ಧಂಬರ್ಧ ಸಂಬಳ ಕೊಡ್ತಾ ಇದ್ದಾನೆ. ಬೇವಾರ್ಷಿ ನನ್ನ ಮಗನೇ, ಯಾಕೆ ಹಿಂಗ್ ಮಾಡ್ತೀಯ ಅಂತ ಕೇಳೋ ಧೈರ್ಯ ಇಲ್ಲ ನಿಮ್ಗೆ? ಹಾಗಾದ್ರೆ ಕೂಗಿ ತಿಪ್ಪಯ್ಯ ಡೌನ್ ಡೌನ್ ತರ್ಲೆ ತಿಪ್ಪಯ್ಯ ಡೌನ್ ಡೌನ್ ತಿಪ್ಪೆ ಗುಂಡಿ ತಿಪ್ಪಯ್ಯ ಡೌನ್ ಡೌನ್ ತಿಪ್ಪ. ಸರ್ ನಾನ್ಸೆನ್ಸ್, ಇದೇನ್ ಫ್ಯಾಕ್ಟ್ರಿ ಅಂತ ತಿಳ್ಕೊಂಡ್ರ? ದೊಂಬರಾಟ ಅಂತ ತಿಳ್ಕೊಂಡ್ರ? ಸರ್ ಈ ತಿಪ್ಪಯ್ಯ ಏನ್ ಮಾಡ್ದ ಅಂತ ಗೊತ್ತಿಲ್ಲ ಸರ್ ನಿಮ್ಗೆ? ಬಾರೋ ಇಲ್ಲಿ ಇವನು. ಅವ್ನ್ ಟೇಬಲ್ ಕೆಳಗೆ ಉತ್ಕೊಂಡಿರುವಾಗ್ಲೇ ಅವ್ನು ಯೋಗ್ತೇನು ಅಂತ ನಂಗೆ ಅರ್ಥ ಆಯ್ತು. ರಂಗ ಸರ್ ಇನ್ಮೇಲೆ ನೀನ್ ಬಟ್ವಾಡ ಮಾಡು. ಥ್ಯಾಂಕ್ ಯು ಸರ್. ಸರ್ ನಾನು ನೀನ್ ನನ್ ಜೊತೆ ಅಲ್ಬಾ. ಇಷ್ಟೊಂದು ಪುಸ್ತಕ ಓದ್ಬೇಕಾ ನೀನು? ಓದಿದ್ದು ಆಯ್ತು, ಪರೀಕ್ಷೆಗೆ ಬರ್ದಿದ್ದು ಆಯ್ತು. ಪಾಸ್ ಆಗ್ತೀಯಲ್ಲ, ಫಸ್ಟ್ ಕ್ಲಾಸ್. ನಾನ್ ಕೇಳೋ ಪ್ರಶ್ನೆಗೆ ನೀನ್ ಉತ್ತರ ಹೇಳಿದ್ರೆ ಫಸ್ಟ್ ಕ್ಲಾಸ್. ತಾಳಿ ಕಟ್ಟೋಕ್ ಮುಂಚೆನೆ ಪ್ರಶ್ನೆ ಕೇಳೋ ಲೆವೆಲ್ಗೆ ಬಂದ್ಬಿಟ್ಯಾ? ಕೇಳು. ನಿಮ್ಗೆ ಹುಲ್ ಕುಯ್ಯಕ್ ಬರುತ್ತಾ? ಹುಲ್ಲ. ಪೆರಣಿ ತಟ್ಟಕ್ ಬರುತ್ತಾ? ಇಲ್ಲ. ಹಾಲ್ ಕರಿಯೋಕ್ ಬರುತ್ತಾ? ಬರಲ್ಲ. ಬರಲ್ಲ ಬರಲ್ಲ ಬರಲ್ಲ. ಇನ್ನೇನ್ ಬರುತ್ತೆ ನಿಮ್ಗೆ? ಬರುತ್ತ ತೋರಿಸ್ತೀನಿ. ಬೇಡ ಗುರು. ಪ್ಲೀಸ್. ಪೋಲಿ ಗೋಪಿ ಗೋಪಿ. ಚೀಚಿ ಚೀಚಿ ಚೀಚಿ. ರೂಮ್ನ ನೀಟಾಗಿ ಇಟ್ಕೊಳ್ಳಲ್ಲ, ಯಾವಾಗ್ಲೂ ಹೀಗೆ ಎಳೆ ಮಕ್ಕಳ ಥರ. ಛೇ. ಅಕ್ಕ 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 ಬೇಗ ರಾಖಿ ಕಟ್ಟಕ್ಕ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಪರೀಕ್ಷೆ ಮುಗ್ದೋಯ್ತಲ್ಲ, ಇನ್ನೆಂಥ ಅರ್ಜೆಂಟ? ನಾನೊಂದು ಹೊಸ ಕೋರ್ಸ್ಗೆ ಸೇರ್ಕೊಂಡಿದ್ದೇನೆ, ತುಂಬಾ ಸ್ಟಡಿ ಮಾಡ್ಬೇಕಾಗಿದೆ. ಅಯ್ಯೋ ಪಾಪ, ನಿನ್ ಸ್ಟಡೀಸು ಪಾರ್ಕ್ನಲ್ಲೋ ರೆಸ್ಟೋರೆಂಟ್ನಲ್ಲೋ ಇಲ್ಲ ಯಾವ್ದಾದ್ರು? ಏನಕ್ಕನೇ ಹೇಳ್ತಿರೋದು? ನಾನ್ ಹೇಳ್ತಿರೋದು ಹೊಸ ಕೋರ್ಸ್ ವಿಷಯ ಕಣೋ. ನೀನ್ ಪಾಸ್ ಆದ್ರೆ ನಂಗೇನ್ ಕೊಡ್ತೀಯ? ಏನ್ ಬೇಕಾದ್ರೂ ಕೊಡ್ತೀನಿ. ಹಾಗಾದ್ರೆ ನನ್ಗೊಬ್ಬ ಪುಟ್ಟ ಅಳಿಯನ್ ಕೊಡ್ತೀಯ? ಅಳಿಯನ? ಅದ್ ಹೇಗೆ?
ಈ ಫೋಟೋ ಇಟ್ಕೊಂಡು ನಂಗೆ ತುಂಬಾ ಕೆಲಸ ಇದೆ. ದನ ತುಳಿಬೇಕು, ಹಾಲ್ ಕರಿಬೇಕು, ಬೆರಣಿ ತಟ್ಬೇಕಕ್ಕ. ಅಷ್ಟೊಂದ್ ಕೆಲಸ ಇದೆಯಾ? ಇದೆಲ್ಲ ಗಂಡಸ ಮಾಡೋ ಕೆಲಸ ಅಲ್ಲ. ಆ ಹುಡುಗಿನ ಇಲ್ಲಿಗೆ ಕರ್ಕೊಂಡ್ ಬಾ, ನಾನೇ ಅವಳಿಗೆ ಟ್ರೈನಿಂಗ್ ಕೊಡ್ತೀನಿ. ಅಚ್ಚರಿ, ಯಾರ ಈ ಹುಡುಗಿ? ನೀನೇನು ಕೋಪ ಮಾಡ್ಕೊಕೂಡ್ದು. ಇವಳು ಹಾಲ್ ಮಾಡೋ ಹುಡುಗಿ, ಹಾಲಿನ ಪುಟ್ಟಮ್ಮ ಅಂತ. ತಂದೆ ತಾಯಿಲ್ಲ ತಬ್ಲಿ, ಆದ್ರೆ ಹಾಲ್ನಷ್ಟೇ ನಿರ್ಮಲವಾದ ಮನಸ್ಸು. ನಿನಗೆ ಇಷ್ಟ ಆಯ್ತು ತಾನೆ? ನೀನ್ ಯಾವತ್ತು ತಪ್ಪು ನಿರ್ಣಯ ತಗೊಳ್ಳಲ್ಲ ಅಂತ ನನಗೆ ಗೊತ್ತು. ತುಂಬಾ ಥ್ಯಾಂಕ್ಸ್ ರಾಖಿ ಕಟಕ. ನೂರು ವರ್ಷ ಸಂತೋಷವಾಗಿ ಸುಖವಾಗಿರು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ದೃಷ್ಟ ಮುಂಡೆ ಇದೆ. ನೀನು ನನ್ನ ಮಗನ ಕೈಗೆ ಅದು ಸ್ನೇಕ್ ಪಾಯ್ಸನ್ ಡೇಂಜರ್. ಮಮ್ಮಿ, ಇದುವರೆಗೆ ಅಕ್ಕನೇ ನನ್ನ ಕೈಗೆ ರಾಖಿ ಕಟ್ಟಿರೋದು, ಅದಕ್ಕೆ ನಾನು ಇಷ್ಟು ಚೆನ್ನಾಗಿರೋದು. ಅಯ್ಯೋ, ಅವಳದು ಬ್ಯಾಡ್ ಹ್ಯಾಂಡ್ ಕಣ್ಣು ಅನ್ಲಕ್ಕಿ. ಮಮ್ಮಿ, ಗುಡ್ಡು ಬ್ಯಾಡು ಅನ್ನೋದು ಹುಟ್ಟಿಂದ ಬರೋದಿಲ್ಲ, ಅವರವರು ಗುಣದಿಂದ ನಡವಳಿಕೆಯಿಂದ ಬರುತ್ತೆ. ಗುಣದಲ್ಲಿ ನಮ್ಮ ಅಕ್ಕ ಚಿನ್ನ. ಚಿನ್ನ ಗೋಲ್ಡ್? ನೋ ಗೋಲ್ಡ್, ರೋಲ್ಡ್ ಗೋಲ್ಡ್. ಮಮ್ಮಿ, ಅಯ್ಯೋ, ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್. ಗೋಪಿ, ಇದಕ್ಕೆ ಯಾಕೆ ಅಮ್ಮನ ಮನಸ್ಸು ನೋಯಿಸ್ತೀಯ? ತೆಗೆದ್ಬಿಡ ಅದನ್ನ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೂ ಚೆನ್ನಾಗಿ ಗೊತ್ತು. ಈ ಅಜ್ಞಾನಿಗಳು ನಿನ್ನ ಮನಸ್ಸು ನೋಯ್ತಾರೆ ಅಂತ ನಾನು ನಿನ್ನ ಮನಸ್ಸು ನೋಯಿಸ್ಲಾ? ಗೋಪಿ, ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಕಾಯ್ತಿರ್ತಾರೆ, ನಾನೇನು ಬರ್ತೀನಿ. ಕಾಪಾಡು. ಅಪ್ಪ ಅಮ್ಮ ಇದ್ರು, ಅನಾಥಳಾಗಿರೋ ನನಗೆ ಅವನೊಬ್ಬನೇ ಆಸರೆ. ಬೇಕಾದ್ರೆ ನನ್ನ ಪ್ರಾಣ ತಗೋ, ಅವನ್ನ ಉಳಿಸ್ಬಿಡು ಸ್ವಾಮಿ. ಗೋಪಿ, ನಾನ್ ಮಾಡಿದ ಪೂಜೆ, ನಾನ್ ಮಾಡಿದ ಪುಣ್ಯ, ನಿನ್ ಜೀವಂತ ಉಳ್ಕೊಂಡೆ, ನಾನು ಆವತ್ತೇ ಬಡ್ಕೊಂಡೆ ಆ ಡೆವಿಲ್ ಕೈಯಲ್ಲಿ ರಾಖಿ ಕಟ್ಟಿಸ್ಕೋಬೇಡವೋ ಅಂತ. ಈಗ ಹ್ಯಾಂಡಿಕಪ್ ಆಗ್ಬಿಟ್ಟಿಯಲ್ಲೋ ಅಮ್ಮ. ಇಷ್ಟು ವಯಸ್ಸಾದ್ರೂ ನಿನ್ಗಿನ್ನೂ ಬುದ್ಧಿ ಬಂದಿಲ್ವಲ್ಲ. ಅಕ್ಕ ರಾಖಿ ಕಟ್ಟಿದ್ದು ಈ ಕೈಗೆ, ಅದಕ್ಕೆ ಈ ಕೈ ಉಳ್ಕೊಂಡಿದೆ. ಇಂಥ ಅನಾಹುತ ಆಗತ್ತೆ ಅಂತ ಗೊತ್ತಿದ್ರೆ ಎರಡ್ ಕೈಗೂ ರಾಖಿ ಕಟ್ಟಿಸ್ಕೊತಿದ್ದೆ. ಏನೇ ಮಾಡಿ, ನನ್ನ ಮಗನ ಕೈ ನಿನ್ನಿಂದ ಬ್ರೋಕನ್ ಆಗಿರೋದು ಸಾಲದು ಅಂತ ಅವನ್ನ ನನ್ ಮೇಲೆ ಎತ್ತಿ ಕಟ್ತೀಯೇನೆ? ತಮ್ಮನಿಗೆ ಹೇಗಿದೆ ಚಿಕ್ಕಮ್ಮ? ತಮ್ಮ ಅಂದ್ರೆ ನಾಲಿಗೆ ಕಟ್ ಮಾಡ್ತೀನಿ, ನಡಿಯೇ ಮನೆ. ಏನಮ್ಮ, ಏನಮ್ಮ ಇದು? ಏನಾ, ನಿನ್ ತಂಗಿ ದರಿದ್ರ ನನಗ್ ವಕ್ರಿಸಿದೆ, ಅವಳ ಜೊತೆಯಲ್ಲೇ ಇವಳು ಡೆಡ್ ಆಗಿದ್ದಿದ್ರೆ ನನಗ್ ಬೇಡನೆ ರಿಲೀಸ್ ಆಗಿರೋದು. ಲಕ್ಷ್ಮಿ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನಿನ್ ತಂದೆ ಮನಸ್ಸು ಈ ಜನ್ಮದಲ್ಲಿ ಬದಲಾಗುತ್ತೋ ಇಲ್ವೋ? ನನಗೂ ಅವಳು ಕಂಡ್ರೆ ಆಗಲ್ಲ, ನನ್ನ ಹೆಂಡತಿಗೂ ಅವಳು ಕಂಡ್ರೆ ಆಗಲ್ಲ ಅಂತ ನಿನಗೆ ಗೊತ್ತೇ ಇದೆ. ನಮಗಿರೋದು ಒಬ್ಬನೇ ಮಗ, ಅವನಿಗೆ ಸ್ವಲ್ಪ ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಗೋಪಿ, ನಿನಗ್ ಹೇಗ್ ಮಗನು, ಲಕ್ಷ್ಮಿನೂ ಹಾಗೆ ನಿನಗ್ ಮಗಳು. ಅವಳಿಗೆ ನೋವಾದ್ರೆ ನಿನಗ್ ಸಂಕಟ ಆಗೋದಿಲ್ಲ? ಒಂದೇ ಬಳ್ಳಿಲಿ ಹುಟ್ಟಿದೆ ಎರಡು ಹೂಗಳು, ಇದು ಬೇರೆ ಅದು ಬೇರೆ ಹೇಗಾಗತ್ತೆ? ಯಾಕಾಗಲ್ಲ, ಅವಳು ದುರದೃಷ್ಟದಿಂದ ಹುಟ್ಟಿದ್ದು. ಅಯ್ಯೋ ಅವಿವೇಕಿ, ನಿನ್ನ ಬುದ್ಧಿಗೆ ಮಂಕುತನ ಕವಿದಿದೆ. ಮಹಾಲಕ್ಷ್ಮಿ ಅಂತ ಹೆಂಡತಿನ ಕಳ್ಕೊಂಡಿಲ್ಲ, ಅದು ನಿನ್ನ ದುರದೃಷ್ಟ. ಮಗು ಹುಟ್ಟಿದ್ದಾಗೆ ಕೋಟ್ಯಾಧೀಶ್ವರನಾದಿಯಲ್ಲ, ಅದು ಲಕ್ಷ್ಮಿ ಅದೃಷ್ಟ. ಅಂತ ಭಾಗ್ಯಲಕ್ಷ್ಮಿನ ಮನೆ ಆಳುಗಳಿಗಿಂತ ಕೀಳಾಗಿ ನೋಡ್ಕೋತಾ ಇದ್ದೀರಲ್ಲ ಮನುಷ್ಯರ ನೀವು. ಹುಟ್ಟೋವಾಗ್ಲೇ ಜನ್ಮ ಕೊಟ್ಟು ತಾಯಿ ಪ್ರಾಣನ ನುಂಗ್ಬಿಟ್ಲಲ್ಲ, ಅವಳು ಭಾಗ್ಯಲಕ್ಷ್ಮಿನ. ನಾನು ನನ್ನ ಸೀತೆನ ಎಷ್ಟು ಪ್ರೀತಿಸಿದೆ, ನನ್ನ ಭಾಗದ ದೇವತೆ ಅಂತ ತಿಳ್ಕೊಂಡಿದ್ದೆ, ನನ್ನ ಬದುಕಿನ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ.
ನಿನಗವಳ ಮೇಲೆ ಅಷ್ಟೊಂದು ಪ್ರೀತಿ ಇರೋದೇ ನಿಜವಾಗಿದ್ದಿದ್ರೆ ಸೀತೆ ಸತ್ ಒಂದು ವರ್ಷದಲ್ಲೇ ಇನ್ನೊಂದು ಮದುವೆ ಯಾಕೆ ಮಾಡ್ಕೋತಿದ್ದೆ ನೀನು? ಆ ಮಗುಗ್ ಮಲ್ತಾಯಿನ ಯಾಕೆ ಹೊತ್ತರ್ತಿದ್ದೆ ನೀನು? ನೀನ್ ಮಾಡಿದ ಕೆಲಸದಿಂದ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ಯಾ? ಅದು ನನ್ನ ಸ್ವಂತ ವಿಷಯ ಅಂತೀನಿ, ಅದ್ರಲ್ಲಿ ತಲೆ ಹಾಕೋದಕ್ಕೆ ನನ್ಗೆ ಹಕ್ಕಿಲ್ಲ ಅಂತೀನಿ. ಯಾಕೆ ಹಕ್ಕಿಲ್ಲ? ನನ್ನ ತಂಗಿ ಸತ್ ತಕ್ಷಣ ನಮ್ ಸಂಬಂಧನೂ ಸತ್ ಹೋಗುತ್ತೇನು? ಅವಳು ಮಗಳಿನ್ನು ನಿಮ್ಮ ಮನೇಲೆ ಬೆಳೀತಾ ಇದ್ದಾಳೆ. ಆ ಮಗಳ ಮೇಲೆ ನಿನ್ಗೆ ಅಷ್ಟೊಂದು ಅಕ್ರ ಇರೋದಾದ್ರೆ ಕರ್ಕೊಂಡು ಹೋಗಿ ಬತ್ತೆ ನಿನ್ ಜೊತೆಲಿ. ಕರ್ಕೊಂಡು ಹೋಗ್ತೀನಿ, ಖಂಡಿತ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅನಾಥಳಾಗಲ್ಲ. ನಮ್ಮ ಮನೆ ಮಹಾಲಕ್ಷ್ಮಿಯಾಗಿ ನನ್ನ ಸೊಸೆಯಾಗಿ ಕರ್ಕೊಂಡು ಹೋಗ್ತೀನಿ. ಮನುಷ್ಯತ್ವ ಅನ್ನೋದೇನಾದ್ರೂ ಇದ್ರೆ ಹಸೆ ಮನೆ ಮೇಲೆ ಕೂತ್ಕೊಂಡು ಧಾರೆ ಏರ್ಕೊಡು. ಇಲ್ಲ ಅಂದ್ರೆ ಯಾರಾದರೂ ಪುಣ್ಯಾತ್ಮರು ಕನ್ಯಾದಾನ ಮಾಡ್ತಾರೆ. ಗುರು ಪುಟಿ, ಏನಾಗಿದೆ ನಿಂಗೆ? ಗರ್ಭ, ಹತ್ತು ದಿನದಿಂದ ನೀನ್ ಕಾಣ್ಲಿಲ್ಲ, ಅದಕ್ಕೆ ಹತ್ತು ತಿಂಗಳು ಗರ್ಭಿಣಿ ಆಗಿದ್ದೀನಿ. ಹೌದು, ನಿಮ್ಗೇನಾಗಿದೆ ಗುರು? ಅಯ್ಯೋ, ನನ್ಗೆ ಯಾರು ಹೇಳಲೇ ಇಲ್ವಲ್ಲ, ಎಷ್ಟೇ ಆದ್ರೂ ನಾನು ಹಾಲ್ ಮಾರೋಳಲ್ವಾ, ನನ್ಗೆ ಹೇಳ್ತಾರೆ. ನಾನ್ ಕೈಯಿಲ್ದೇ ಇರೋ ಅಂಗವಿಕಲ, ಈ ಕೈಯಿಲ್ದೇ ಇರೋ ಮದ್ವೆ ಆಗಿ ಏನ್ ಪ್ರಯೋಜನ? ದಯವಿಟ್ಟು ನನ್ನ ಮರ್ತು. ಚೆನ್ನಾಗಿ ಮಾತಾಡ್ತೀಯ ಗುರು, ನನ್ ಪ್ರೀತಿ ಮಾಡಿದ್ದು ನಿನ್ ಕೈನ ಮೂಗ್ನ ಬಾಯ್ನ ಅನ್ಕೊಂಡಿದ್ಯಾ? ನನಗ್ ಬೇಕಾಗಿರೋದು ನೀನು, ನಿನ್ ಮನ್ಸು. ತೆನೆ ಕೈ ಹಿಡಿದ್ರೇನು ನನ್ಗಿಲ್ವಾ? ಇನ್ನು ನಾಲ್ಕು ಹಸು ತರ್ತೀರಿ, ಹಾಲ್ ಮರಿ ನಿನ್ನ ಸಾಕ್ತೀನಿ. ಶಭಾಷ್ ಗೋಪಿ, ಒಳ್ಳೆ ಹುಡುಗಿನ ಆರಿಸ್ಕೊಂಡಿದ್ಯಾ? ಹೌದು, ಇವ್ರ ಯಾರು? ನಮ್ಮಕ್ಕ. ಹಾಯ್ ಅತ್ತಿಗೆ, ನಮಸ್ಕಾರ ಅತ್ತಿಗೆ. ನಮಸ್ಕಾರ. ಹೌದು, ಅಷ್ಟೊಳಗೆ ಇದೇನಿದು? ಇದು ನನ್ ಮಗು ಅತ್ತಿಗೆ. ನನ್ಗೆ ಮಕ್ಕಳ ಹೇರ್ಬೇಕು ಅಂದ್ರೆ ಬಹಳ ಆಸೆ. ನಿಮ್ ತಮ್ಮನ ಸ್ವಲ್ಪ ಹೇಳ್ರಿ, ಕೈ ಇಲ್ವಂತೆ ಮದ್ವೆ ಮಾಡ್ಕೊಳ್ಳಲ್ವಂತೆ? ಹೌದು, ಮಕ್ಕಳ ಹೇರ್ಬೇಕಾದ್ರೆ ಕೈಯಾಗ್ ಬೇಕತ್ಗೆ. ಅಯ್ಯೋ 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 ಅಯ್ಯೋ, ಮಹಾಮಾರಿ, ಇಲ್ಲಿಗೆ ಬಂದು ಬಿಟ್ಟಿದ್ದೇನೆ. ನನ್ ಮಗನ್ ಲೈಫ್ ನ ಹಾಳ್ ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡ್ ಬಿಟ್ಟಿದ್ದೇನೆ. ಯಾರು ಅತ್ತೆ ಮಾರು? ನಮಸ್ಕಾರ. ಯಾರೇ ಅತ್ತೆ, ಗೆಟ್ ಔಟ್, ನಡಿಯ. ಸರಿ ಸರಿ, ಇದೆಲ್ಲ ನನ್ನ ಹತ್ರ ಇಡ್ಕೋಬೇಡ. ಮೊದ್ಲೇ ಆಸ್ಪತ್ರೆಲಿ ಇದೀಯಾ, ಪಕ್ಕದ ಬೇಡ ಹತ್ತಿಸ್ಬಿಡ್ತೀನಿ. ನಡಿಯತ್ಗೆ ಹೋಗೋಣ. ಲೇಬರ್ ಫೆಲ್ಲೋಸ್, ಲೇಬರ್ ಫೆಲ್ಲೋಸ್, ನಡಿಯೋ, ಊಟ ಇಡ್ತೇನೆ. ನಾನು ಇಲ್ಲಿ ಹೆಂಡ ಕುಡಿದಿದ್ದೆ ಹೆಂಡತಿ ತರ ಕೂಗಾಡ್ತಿದ್ರೆ ನೀವೇನ್ರಿ ಡ್ರಂಕನ್ ಮಂಕಿ ತರ ವಿಸ್ಕಿ ಕುಡಿತಾ ಕೂತಿದ್ದೀರಾ? ಮೊದಲ್ ನನಗೆ ಸಮಾಧಾನ ಹೇಳಿ, ಆ ನಿಮ್ಮ ಮಗಳ ಪೀಡೆ ಯಾವಾಗ ಗೆಟ್ ಔಟ್ ಆಗುತ್ತೆ? ಲಕ್ಷ್ಮಿ ನನಗೆ ಇಷ್ಟವಾದ ಮಗಳ ಅಲ್ಲದೇ ಇದ್ರು ಊರ್ಗೆಲ್ಲ ಗೊತ್ತು ಅವಳು ನನ್ನ ಮಗಳೇ ಅಂತ. ಇದ್ದಕ್ಕಿದ್ದಾಗ ಅವಳು ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ. ಆ ಮೂರ್ತಿ ಏನೋ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಊರು ಹೋಗಿದಾನಲ್ಲ, ನೋಡೋಣ. ಪ್ರಸಾದು, ನೀನ್ ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀಯಾ ಅಂತ ನಂಬ್ಕೊಂಡು ನಿನ್ ಕೇಳ್ದೇನೆ ನಾನೊಂದು ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಪ್ಪ. ಅಪ್ಪ, ನಿನ್ ಮಾತಿಗೆ ಯಾವತ್ತು ನಾನು ಗೌರವ ಕೊಟ್ಟಿಲ್ಲ ಹೇಳು. ಆ ನಂಬಿಕೆಯಿಂದಾನೆ ನನ್ನ ತಂಗಿ ಮಗಳನ್ನ ನಿನಗ್ ತಂದ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ತಂಗಿ ಮಗಳ? ಯಾಕೋ ಹಾಕ್ ಕೇಳ್ತೀಯ? ನಮ್ ಸೀತೆ ಮಗಳು ಲಕ್ಷ್ಮಿ. ಲಕ್ಷ್ಮಿನೋ ಸರಸ್ವತಿನೋ, ನಂಗೆ ಅವಳು ನೋಡಿದ್ದೆ ಜ್ಞಾಪಕ ಇಲ್ವಲ್ಲಪ್ಪ. ಅದಕ್ಕೇನು, ನೋಡೋದ್ರಾಯ್ತು. ನೋಡೋದ್ ಸರಿಪ್ಪ, ಹುಡುಗಿ ಹೇಗಿದ್ದಾಳೆ ಅಂತ ನೋಡೋಕೆ ಕೆಂಪಾಗಿ ಮುದ್ದಾಗಿದ್ದಾಳೆ, ಅಗಲವಾದ ಕಣ್ಣುಗಳು. ಅವಳ ಕಿರೀಟ ತೋರಿಸಿ ತಾವೇ ಹೂವಿನ ಮೇಲೆ ಕೂರಿಸಿದ್ರೆ ಹೆಸರಿಗೆ ತಕ್ಕ ಹಾಗೆ ಲಕ್ಷ್ಮಿ ಇದ್ದಾಗಿರ್ತಾಳ ಕಣು. ಅದ್ ಸರಿಪ್ಪ, ಹುಡುಗಿ ಚೂಟಿಯಾಗಿದ್ದಾಳ? ಚೂಟಿನ ಅಯ್ಯ, ಅರುಳ್ ಹೊಡೆದಾಗ ಮಾತಾಡ್ತಾಳೆ, ಜಿಂಕೆ ಹಾಗೆ ಓಡಾಡ್ತಾಳೆ ಅಷ್ಟೇ. ಯಾಕೋ ನಿನ್ನ ಬುಗುರಿ ಬುಗುರಿ ಆಡಿಸ್ದಂಗೆ ಆಡಿಸ್ತಾಳೆ. ಏನಪ್ಪ, ನೀ ಹುಡುಗಿನ ನೋಡ್ಬೇಕು ತಾನೆ? ಇರು, ಹಾ ತಗೋ ನೋಡು. ಮಾ
ನಿನಗೊಂದು ಶುಭ ಸಮಾಚಾರ ಕಣೆ. ಏನ್ರಿ ಅದು? ನಮ್ಮ ಪ್ರಸಾದಗೂ ನನ್ನ ತಂಗಿ ಮಗಳು ಲಕ್ಷ್ಮಿಗೂ ನಿಶ್ಚಿತಾರ್ಥ. ಏನು ಏನ್ರಿ ಬಂತು ನಿಮಗೆ? ಹುಟ್ಟಿದ ತಕ್ಷಣ ಅಮ್ಮನ್ ತಿನ್ಕೊಂಡ್ಲು, ಮನೆಯವರಿಗೆ ಕಷ್ಟದ ಮೇಲೆ ಕಷ್ಟ ಕೊಟ್ಲು, ಸಾಲದಕ್ಕೆ ಅವಳು ತವ್ರ ಮನೆಯವರೇ ಅವಳನ್ನ ಕೆಲಸದೊಳಗಿಂತ ಕಡಿಯಾಗಿ ನೋಡ್ಕೊತಾ ಇದ್ದಾರೆ. ಅಂತ ಹುಡುಗಿನ ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋದ? ಲಲಿತಾ, ಈ ಅಪವಾದ ಎಲ್ಲ ಸುಳ್ಳು ಅಂತ ನಿರೂಪಿಸಕ್ಕೆ ಕಣೆ ಅವಳನ್ನ ಈ ಮನೆಗೆ ಸೊಸೆಯಾಗಿ ತರ್ತಿರೋದು. ಈ ಸಂಬಂಧಕ್ಕೆ ನನ್ನ ಶತ್ರು ಒಪ್ಪೋದಿಲ್ಲ. ಪಂಚಾಯತಿ ಕಟ್ಟೆಲಿ ನಿಂತ್ಕೊಂಡ್ರೆ ಇಡೀ ಹಳ್ಳಿನೇ ನನ್ನ ಮಾತು ಕೇಳುತ್ತೆ ಅಂತ ನನಗೆ ನೀ ಎದುರು ವಾದಿಸ್ತೀಯ? ಲಲಿತಾ, ಅವಳು ನನ್ನ ತಂಗಿ ಮಗಳು ಕಣೆ. ನೋಡು, ನಾನು ಒಪ್ಪಿ ಆಯ್ತು, ನನ್ನ ಮಗ ಒಪ್ಪಿ ಆಯ್ತು, ಅವಳು ಈ ಮನೆಗೆ ಬಂದ್ಮೇಲೆ ನೀನೂ ಒಪ್ಕೋತೀಯ ಕಣೆ. ನಮಸ್ಕಾರ, ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನು ಮತ್ತೆ ಪಂಚಾಯತಿಗೆ ಸೇರಿದಾಗಿದೆ? ಏನ್ ವಿಷಯ? ನಾವು ಹೋದ ತಿಂಗಳು ನಮ್ಮ ಪಂಚಾಯತಿ ಕಟ್ಟಿನಲ್ಲಿ ಏನು ಅಂತ ತೀರ್ಮಾನ ಮಾಡಿದ್ವಿ. ನಮ್ಮ ಹಳ್ಳಿನಲ್ಲಿ ಸಾರಾ ಅಂಗಡಿ ತೆಗಿಕೊಡ್ದು ಅಂತ ತಾನೆ? ಹೌದು. ಈಗ ಈ ರುದ್ರಯ್ಯ ಕೋರ್ಟ್ ನಿಂದ ಆರ್ಡರ್ ತಂದವನಂತೆ, ಸಾರಾ ಅಂಗಡಿ ತೆಗೆದ ತೆಗಿತಾನಂತೆ. ಕೋರ್ಟ್ ಆರ್ಡರ್ ಎಲ್ಲಿದೆ? ಇಲ್ಲಿದೆ, ತಗೊಳ್ಳಿ. ರುದ್ರ, ನಾನ್ ಬದುಕಿರೋವರೆಗೂ ನಮ್ಮ ಹಳ್ಳಿ ಜನ ಸುಲಿಗೆ ಮಾಡೋ ಇಂಥ ಸಾರಾಯಿ ವ್ಯಾಪಾರಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಿಲ್ಸ. ಯಾಕೋ ಗಾಡಿ ನಿಲ್ಸಿದ್ದು? ನನ್ನ ವ್ಯಾಪಾರ ನಿಲ್ಸಿದ್ದಕ್ಕೆ ಊರ್ನಲ್ಲಿ ಸಾರಾಯಿ ಮಾರಬಾರ್ದು ಅಂತ ತೀರ್ಪು ಕೊಟ್ಟ ಅಲ್ಲ, ಅದಕ್ಕೆ ನನ್ನ ಪ್ರಾಣ ತೆಗೆಯೋದಕ್ಕೆ ಈ ಬಾಡಿಗೆ ಭಂಡ್ರನ್ ಕರ್ಕೊಂಡ್ ಬಂದ್ಯ? ನಿನ್ನಂಥ ಬಾಳ ಜನ ನೋಡಿದೀನಿ, ನನ್ನೇನು ಮಾಡಕ್ಕಾಗಲ್ಲ. ದಾರಿ ಬಿಡು. ದಾರಿ ಬಿಡ್ಬೇಕಾ? ಏಯ್ ಬಿಡ್ರ. ಬಾರೋ, ಬಾರೋ. ತಲೆಗೆ ತುಂಬಾ ಪೆಟ್ಟಾಗಿದೆ, ಅವರಿಗೆ ದೃಷ್ಟಿ ಬರುತ್ತೋ ಇಲ್ವೋ ಹೇಳೋದು ಬಹಳ ಕಷ್ಟ. ಹ್ಮ್
ಎರಡು ಮುದ್ದಾದ ಕಣ್ಣಿದೆ, ಅದನ್ನ ಭದ್ರವಾಗಿ ಮುಚ್ಕೊಂಡು ಬರ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಬರಕ್ಕೆ ನಿನಗೆ ರೋಗ? ರೋಗ ಅಲ್ಲ, ಭಕ್ತಿ. ಕೆಲವು ಭಕ್ತರು ಕಣ್ಣು ಮುಚ್ಕೊಂಡೇ ತಿರುಗ್ತಾರೆ, ಕೆಲವು ಭಕ್ತರು ಕಣ್ಣು ಬಿಟ್ಕೊಂಡು ತಿರುಗ್ತಾರೆ. ಬೆಳಗಾಗಿದ್ದು ಯಾವ ಗೂವೆ ಮುಖ ನೋಡಿದ್ನು? ಕಾಯ್ ಸಿಕ್ಕರೆ ಹೂ ಸಿಕ್ಕಿಲ್ಲ, ಹೂ ಸಿಕ್ಕರೆ ಕಾಯ್ ಸಿಕ್ಕಿಲ್ಲ. ಅಯ್ಯೋ ಅಯ್ಯಯ್ಯೋ, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ನಿಮ್ಮ ಹತ್ರ ಇರೋದು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ನಿಮ್ಮ ಹತ್ರ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಪೂಜೆ ಮಾಡಿದ್ರಾಯ್ತು. ಹಾಗಂದ್ರೆ ನೋಡಿ, ನಿಮ್ಮ ಹತ್ರ ಕಾಯಿ ಇದೆ, ನನ್ನ ಹತ್ರ ಹೂ ಇದೆ, ಏನಂತೀರಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನಾನು ಭಕ್ತ, ನೀವು ಭಕ್ತೆ, ಭಕ್ತರಲ್ಲಿ ಭೇದ ಇರಬಾರದು. ಶುಭ ಕಾರ್ಯನ ಇಬ್ರು ಸೇರಿ ಮಾಡಿದ್ರೇನೆ ಒಳ್ಳೇದು. ಬನ್ನಿ ಬನ್ನಿರಿ, ಒಳ್ಳೇದಾಗುತ್ತೆ. ಅಯ್ಯಯ್ಯೋ ಪೂಜಾರ್ರೆ, ಭಕ್ತರು ಬರ್ತಿದ್ದಾಗೆ ಗುಡಿಗೆ ಬೀಗ ಹಾಕೊಂಡು ಹೋಗ್ತಾ ಇದ್ರಲ್ಲ. ಸಾರಿ, ವಿ ಡೋಂಟ್ ಓಪನ್ ದ ಡೋರ್ ಆಫ್ಟರ್ ಕ್ಲೋಸಿಂಗ್, ಕಮ್ ಟುಮಾರೋ. ಇವನು ಫಾರಿನ್ ರಿಟರ್ನ್ ಪೂಜಾರಿ ಅಂತ ಕಾಣುತ್ತೆ, ಮಂತ್ರವನ್ನು ಇಂಗ್ಲಿಷ್ ಅಲ್ಲಿ ಹೇಳ್ತಾರಂತ ಕಾಣುತ್ತೀರಿ. ಈಗ ಏನ್ ಮಾಡೋದ್ರಿ? ಏನಾದ್ರೂ ಮಾಡೋಣ ಇರಿ. ನಿಮ್ ಕೈಯಲ್ಲಿ ಇರೋ ಕಾಯಿ ನನ್ ಕೈಲಿ ಕೊಡಿ. ಈಗ ನಿಮ್ ಕೈ ನನ್ ಕೈ ಕೆಳಗಡೆ ಇಡಿ, ಇಡಿ. ಈಗ ಕೂತ್ಕೊಳ್ಳಿ, ಈಗ ಹೊಡೀರಿ. ನೀವ್ ಎಷ್ಟ್ ಚೆನ್ನಾಗಿ ಹೊಡಿತೀರಿ! ಬರೀ ವಾಟರ್ ಕಾಯಿ ಇಲ್ಲೋಡಿ, ತೆಂಗಿನಕಾಯಿ ಹೂವು. ಆಹಾ, ಎಂಥ ಭಕ್ತಿ! ನೀವು ಸಾಕ್ಷಾತ್ ಮೀರಾದೇವಿ ಇದ್ದಾಗೆ. ನೀವು ನನ್ ತುಂಬಾ ಹೊಗಳ್ತೀರಿ. ನಾನ್ ಏನೇ ಭಕ್ತೆ ಆದ್ರೂ ತೆಂಗಿನಕಾಯಿ ಹೊಡೆಯೋದ್ರಲ್ಲಿ ನೀವೇ ತಾನೇ ಪ್ರತಿಭಾವಂತರು. ಭಕ್ತೆ, ಮಹಾಭಕ್ತೆ, ಮತ್ತೆ ಯಾವಾಗ ಬರ್ತೀರಾ ಈ ಗುಡಿಗೆ? ಶುಕ್ರವಾರ. ಹಾಗಾದ್ರೆ ನಾನು ಬರ್ತೀನಿ ಶುಕ್ರವಾರ. ಆವಾಗ ಕಾಯಿ ನಂದು, ಹೂ ನಿಂದು. ನೋಡೋಣ ನೋಡೋಣ ಅನ್ಬೇಡಿ, ನೋಡ್ತಾ ಇರೋಣ ಅನ್ನಿ. ಆಯ್ತು. ಅಯ್ಯೋ, ನೋಡೋಣ ನೋಡೋಣ. ಏನ್ ನೋಡೋಣ? ಅಯ್ಯಯ್ಯೋ, ಹೆಸರು ಕೇಳೋದೇ ಮರ್ತೋಯ್ತಲ್ಲ, ಏನ್ರಿ? ರಾಕ್ಷಸಿ ಹೆಸರು ಹೇಳಿದ್ರೇನೆ ಕಷ್ಟ ಬರುತ್ತೆ ಅಂತಾರೆ, ಅಂತದ್ರಲ್ಲಿ ಅವಳನ್ ಮನೆಗೆ ಕರ್ಕೊಂಡ್ಬಿಡ್ತೀನಿ ಅಂದ್ರೆ ಈಗೇನಾಯ್ತು ನೋಡಿ. ಲಲಿತಾ ಲಲಿತಾ, ಏನಾಗಿದೆಯಾ ಈಗ? ಇನ್ನೇನ್ರಿ ಆಗ್ಬೇಕು? ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಅವಳ ಮನೆ ಕಾಲಿಡೋಕ್ ಮುಂಚೆನೆ ನಿಮ್ ಕಣ್ಣು ಕಿತ್ಕೊಂಡ್ಬಿಡ್ಲಲ್ರಿ. ಹಾಗೆಲ್ಲ ನಮ್ ಕಷ್ಟಕ್ಕೆ ಇನ್ನೊಬ್ಬರನ್ನ ಹೊಣೆ ಮಾಡಬಾರ್ದು ಕಣೆ. ನಾವು ಶುಭ ಕಾರ್ಯಕ್ಕೆ ಹೋಗುವಾಗ ದೇವ್ರಂತ ಹುಡುಗಿಗೆ ನೀನ್ ಹಿಡಿ ಶಾಪ ಹಾಕ್ದೆ ನೋಡು, ಅದರ ಫಲನೇ ಇದು. ಪ್ರಸಾದ್ ಏನ ಪ್ರಸಾದ್, ನಾ ಹೇಳ್ದಾಗೆ ನೀನೇ ಹೋಗಿ ಆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ ಬಾಪ್ಪ. ಆಗ್ಲಪ್ಪ. ಲಕ್ಷ್ಮಿ ಲಕ್ಷ್ಮಿ, ನಿಂತ್ಕೋ. ಆಟೋ ಅರ್ಜೆಂಟ್ ರಾಜಾಜಿನಗರ್ ಹೋಗಿ. ಲಕ್ಷ್ಮಿ, ಎಕ್ಸ್ಕ್ಯೂಸ್ ಮೀ, ಯಾರು ಏನ್ ಮಾಡ್ತಿದ್ಯಾ? ಅಭಿಷೇಕ ಮಾಡ್ತಿದ್ಯಾ? ಐ ಸಾರಿ ಐ ಸಾರಿ. ಏನಕ್ಕ ನಾನು ಹೇಳಿಲ್ವಾ ಇವನೇ? ಅರೆ ನಾನು ಮನೆವರೆಗೂ ಬಂದ್ಬಿಟ್ಟೆ. ಲಕ್ಷ್ಮಿ, ಏನೋ ರಾಸ್ಕಲ್, ನಮ್ಮ ಅಕ್ಕನ ಹತ್ರ ತರಲೆ ಮಾಡ್ತಿದ್ಯಾ? ರೇ ರೇ ರೇ, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡ್ರಿ. ನಂಗೂ ಕೋಪ ಬರುತ್ತೆ, ಆದ್ರೆ ನಾನು ಹೊಡೆಯೋದಿಲ್ಲ, ಯಾಕಂದ್ರೆ ನಾನು ಮರ್ಯಾದಸ್ಥ. ಪಪ್ಪಿ, ಯಾರೋ ಇದು? ಅಮ್ಮ, ನಾನು ಚಂದ್ರಶೇಖರ ಅಯ್ಯನವರ ಮೊದಲನೇ ಹೆಂಡತಿ ಸೀತಮ್ಮ ಅಂತಿದ್ರಲ್ಲ, ಅವರ ಅಣ್ಣನ ಮಗ. ನಮ್ಮ ತಂದೆ ನಿಮ್ಮ ಯಜಮಾನರಿಗೆ ಒಂದು ಕಾಗದ ಕೊಟ್ಟು ಕಳಿಸಿದ್ದಾರೆ, ಅದನ್ನ ಕೊಡೋಣ ಅಂತ ಬಂದ್ರೆ ನಿಮ್ಮ ಮಗ ವಾರೆ ಡಿಕ್ಲೇರ್ ಮಾಡಿದ್ದಾರೆ. ಲೋ ಗೋಪಿ, ಮೂರ್ತಿ ಅವ್ರ ಮಗ ಕಣೋ, ನಿಮ್ಮ ಅಕ್ಕನ ಮದುವೆ ಮಾಡ್ಕೊಳಕ್ ಬಂದಿದ್ದಾನೆ. ಓಹೋ, ಐ ಆಮ್ ವೆರಿ ಸಾರಿ ಭಾವ. ವಾಟ್ ಎ ಬಾಯ್ ಯು ಆರ್, ಯು ಸೆಂಡ್ ಟೆಲಿಗ್ರಾಮ್, ಐ ಸೆಂಡ್ ಕಾರ್ ಟು ಸ್ಟೇಷನ್. ಕಮ್ ಕಮ್ ಕಮ್. ನೀವು ನಡೀರಿ ಮಾವ, ನಾನು ತಗೊಂಡು ಬರ್ತೀನಿ. ಈ ಪತ್ರ ಕನ್ನಡದಲ್ಲಿ ಬರ್ದಿದ್ದಾನೆ, ಅದಕ್ಕೆ ನಾನೇ ಓದ್ಕೋತೀನಿ. ಓ, ಇಂಗ್ಲಿಷ್ ನಲ್ಲಿ ಇದ್ದಿದ್ರೆ ನಾನೇ ರೀಡ್ ಮಾಡ್ತಿದ್ದೆ. ಬಾ ಪ್ರಸಾದ್, ಸಂಕೋಚ ಪಟ್ಕೋಬೇಡ, ಇದು ನಿನ್ ಮನೆ ಇದ್ದ ಹಾಗೆ. ಕಮ್ ಕಮ್, ಶಿಟ್ ಡೌನ್ ಶಿಟ್ ಡೌನ್. ಏನು ಹೆದರ್ಕೋಬೇಡಿ ಭವ, ನಮ್ ತಾಯಿ ಕಡೆ ಆಸೆ ಅಮೆರಿಕದಲ್ಲಿ ಸೆಟ್ಲ್ ಆಗ್ಬೇಕು ಅಂತ, ಅದಕ್ಕೆ ಅಮೆರಿಕನ್ಸ್ ಕೂಡ ನಾಚ್ಕೊಳ್ಳೋ ಅಂತ ಇಂಗ್ಲಿಷ್ ಮಾತಾಡ್ತಾಳೆ. ಲಕ್ಷ್ಮಿ, ಎಕ್ಸೆಟ್ರಾ ಎಕ್ಸೆಟ್ರಾ ತಿಂಡಿಸ್ ಬೇಗ ಸಪ್ಲೈಸ್ ಮಾಡಮ್ಮ.
ಸಾದ್ ಮೂರ್ತಿ ಹೇಗಿದೆ ಈಗ? ಇನ್ನು ಆಪರೇಷನ್ ಡೇಟ್ ಫಿಕ್ಸ್ ಮಾಡಿಲ್ಲ. ಭಾಲಕ್ಷ್ಮಿ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಸರ್ವಿಸ್ ಮಾಡಮ್ಮ. ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು. ನೀನು ಇಲ್ಲೇ ಕೂತ್ಕೊಮ್ಮ, ನಾಚಿಕೆ ಗಿಚಿಕೆ ಪಡ್ಬೇಡ. ಅದೆಲ್ಲ ಹಳೆ ಕಾಲ. ಇನ್ ಲುಕ್ಕು, ಔಟ್ ಲುಕ್ಕು, ಆನ್ ಲುಕ್ಕು ಎಲ್ಲ ಮಾಡ್ರನ್. ಈಗಿನ ಕಾಲದಲ್ಲಿ ತಿನ್ನೋ ಬ್ರಿಟಿಗೂ ಮಾಡ್ರನ್ ಅಂತ ಹೆಸರಿಟ್ಟಿದ್ದಾರೆ. ಆಯ್ತಾ, ಮಾಡ್ರನ್ ಅಂದ್ರೆ ನಮ್ ತಾಯಿ ನೋಡ್ ತಿಳ್ಕೋಬೇಕು. ಯು ಚಿಲ್ಲಿ ಚಿಲ್ಲಿ ಅಲ್ಲ ಸಿಲ್ಲಿ. ಕರ್ಕೆಟ್ ಕರ್ಕೆಟ್ ಒನ್ ನಿಮಿಟ್, ನಮ್ ಹಸ್ಬೆಂಡ್ ಹತ್ರ ಕ್ಲೈಮೇಟ್ ನಲ್ಲಿ ಮಾತಾಡ್ಬೇಕು, ಬರ್ತೀನಿ. ಯಾಕೆ? ಈ ಕ್ಲೈಮೇಟ್ ನಿಮ್ ತಾಯಿಗೆ ಇಷ್ಟ ಇಲ್ವಾ? ಕರ್ಮ, ಅದು ಕ್ಲೈಮೇಟ್ ಅಲ್ಲ, ಪ್ರೈವೇಟ್. ಈ ಮನೆ ನೋಡಿದ್ರೆ ಎಷ್ಟು ವಿಚಿತ್ರವಾಗಿ ಕಾಣ್ತಿದೆ ಅಲ್ಲ. ವಿಚಿತ್ರ ಏನಿಲ್ಲ, ಇದು ಹೀಗೆ ಇರುತ್ತೆ ಅಂತ ನಮ್ ತಂದೆ ಹೇಳಿದ್ರು. ಅಷ್ಟೇ ಅಲ್ಲ, ಲಕ್ಷ್ಮಿ ಈ ಮನೇಲಿ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ಅವ್ರು ತುಂಬಾ ನೊಂದ್ಕೊಂಡು ಹೇಳಿದ್ರು. ಇವಳು ನೀ ಕಷ್ಟದಿಂದ ದೂರ ಮಾಡ್ಬೇಕು ಅಂತಾನೆ ನಾನು ಬಂದಿದ್ದು. ಅಕ್ಕ, ಇಷ್ಟು ದಿವಸ ಈ ತಮ್ಮನ್ನೇ ಪ್ರಪಂಚ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ಈ ಪ್ರಪಂಚನೇ ಮರೆಸುವಂತ ವ್ಯಕ್ತಿ ಬಂದಿದ್ದಾರೆ. ಭಾವ, ನೀನ್ ಬರೀ ನಮ್ಮ ಅಕ್ಕನ ಮಾತ್ರ ಮದುವೆ ಮಾಡ್ಕೊಂಡು ಹೋಗ್ತಿಲ್ಲ, ಒಬ್ಬ ದೇವತೆನೆ ಮನೆ ಕರ್ಕೊಂಡು ಹೋಗ್ತಿದ್ಯಾ. ನೀನ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ನೀನೇನೋ ಥ್ಯಾಂಕ್ಸ್ ಹೇಳ್ಬಿಟ್ಟೆಪ್ಪ, ಆದ್ರೆ ನಿಮ್ಮ ಅಕ್ಕನ ಮುಖದಲ್ಲಿ ಕೋಪ ಏನು ಹೋಗ್ಲಿಲ್ವಲ್ಲ? ಹಾಗೇನಿಲ್ಲ. ಇಲ್ಲಿದೆಯಾ ಲಕ್ಷ್ಮಿ, ನಿಮ್ಮ ಅಕ್ಕ ತಮ್ಮಂದ್ರ ಪ್ರೇಮ ಅಮರವಾಗಿದೆಯಲ್ಲ. ಅದಕ್ಕಿಂತ ಮಧುರವಾದದ್ದು ಗಂಡ ಹೆಂಡತಿ ಪ್ರೇಮ. ಪರವಾಗಿಲ್ವೇ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಉಸಿರಿ ಹೊರಡುತ್ತಿದ್ದ ನನ್ನಿಂದ ಹೊಸ ರಾಗಗಳನ್ನ ಹಾಡಿಸ್ತಾ ಇರೋರೆ ನೀವು. ನನ್ನ ಜೀವನದಲ್ಲಿ ಸಿಗದೇ ಇರೋ ಸ್ಥಾನನ ನೀಡ್ತಾ ಇರೋರೆ ನೀವು. ಕಣ್ಣೀರ್ ಹಾಕ್ಬೇಡ ಲಕ್ಷ್ಮಿ, ಈ ನಿನ್ನ ಕಣ್ಣುಗಳು ಸುಂದರವಾದ ಕನಸುಗಳನ್ನ ಕಾಣಬೇಕು. ಆ ಕನಸುಗಳು ನಮ್ಮ ಬಾಳಿಗೆ ನಂದಾದೀಪವಾಗಬೇಕು. ಆದಷ್ಟು ಬೇಗ ಮುಹೂರ್ತ ಇಟ್ಕೊಳ್ಳ. ಅಲ್ಲಿವರೆಗೂ ನಾನೇನ್ ಮಾಡ್ಬೇಕು? ನನ್ನ ಹೆಸರನ್ನ ಜಪ ಮಾಡ್ತಾ ನಿದ್ದೆ ಮಾಡು. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಹೆಸರನ್ನೇ ನೆನೆಸ್ಕೊಳ್ತಾ ಕಣ್ಣು ಮುಚ್ಚಬೇಕು ಅನ್ಕೊಂಡಿದ್ದೀನಿ. ಚೇ, ಅಪಶಕುನ ಮಾತಾಡ್ಬೇಡ ಲಕ್ಷ್ಮಿ. 100 ವರ್ಷ ಸುಖವಾಗಿ ಬದುಕಬೇಕು ಅಂತ ಕೇಳ್ಕೊಳ್ಳೋ ಸಮಯ ಆಯ್ತು. ನಾನು ನಿಮ್ಮ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತೀನಿ. ನಿತ್ಯ ಸುಮಂಗಲಿ ಭವ, ನಿತ್ಯ ಸುಮಂಗಲಿ ಭವ, ನಿತ್ಯ ಸುಮಂಗಲಿ ಭವ. ಆ
ಶುಭಮಸ್ತು ಶುಭಮಸ್ತು ಎನ್ನುತ್ತ ಬಾನಲ್ಲಿ ಆ ಸೂರ್ಯ ಬಂದಾಯ್ತು. ಶುಭಮಸ್ತು ಶುಭಮಸ್ತು ಎನ್ನುತ್ತ ಬಾನಲ್ಲಿ ಆ ಸೂರ್ಯ ಬಂದಾಯ್ತು. ಬಂಗಾರ ಕಾಂತಿಯ ಹೊಳಪನ್ನು ನೆಲದಲ್ಲಿ ನಮಗಾಗಿ ಚೆಲ್ಲಾಯ್ತು. ಬೆಳ್ಳಿಯ ಮುಗಿಲಲ್ಲಿ ಬಾನಾಡಿ ಹಾರುತ್ತ ಇಂಪಾಗಿ ಹಾಡಾಯ್ತು. ಬಯಕೆ ಎದೆಯ ತುಂಬಿದೆ ಹರುಷ ಬದುಕು ತುಂಬಿದೆ. ತಂದೆ ಲೆಟ್ರಲ್ ಬರ್ತಿದ್ದ ಹಾಗೆ ನಾನು ಪುರೋಹಿತನ ಕಾಂಟ್ಯಾಕ್ಟ್ ಮಾಡಿದ್ದೆ. ಈ ವರ್ಷದಲ್ಲಿ ಇದೇ ಕಡೆ ಮುಹೂರ್ತ ಅಂತೆ. ಮದುವೆಗೆ ಒಂದೇ ವಾರ ಟೈಮ್ ಇರೋದು? ಹೌದು. ಓಕೆ, ಮದುವೆಗಿನ್ನೂ ಎರಡು ಮೂರು ದಿವಸ ಇದೆ ಅನ್ನೋವಾಗ್ಲೇ ಅರ್ಲಿ ಬರ್ಲಿ ಆಗಿ ಬಂದ್ಬಿಡು ಪ್ರಸಾದ್. ಅರ್ಲಿ ಬರ್ಲಿ ಅಲ್ಲ ಭವ, ಅರ್ಲಿ ಆಗಿ ಬಾ ಅಂತಿದ್ದಾಳೆ. ನೀನ್ ಇಂಗ್ಲಿಷ್ ಮರ್ತ ಹೋಗಕ್ ಮುಂಚೆ ಕಾರ್ ಹತ್ತು. ಏನ್ರಿ, ಹುಡುಗನಿಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ ಅಂತ ಕಾಣುತ್ತೆ. ನಿನ್ನ ಇಂಗ್ಲಿಷ್ ಅವನ ಸತ್ರು ಬರಲ್ಲ ಬಿಡು. ಎಸ್ ಎಸ್. ಗೋಪಿ, ನಿಮ್ಮ ಅಕ್ಕನ ಹೇಳು ಅರ್ಲಿ ಬರ್ಲಿ ಆಗೇ ಬಂದ್ಬಿಡ್ತೀನಿ ಅಂತ. ಓಕೆ ಭವ, ಬರ್ಲ. ಓಕೆ. ಮ್ಯಾಟ್ರಿಮೋನಿಯಲ್ ವಿಷಯದಲ್ಲಿ ಗಿವಿಂಗ್ಸ್ ಟೇಕಿಂಗ್ಸ್ ಅದೇ ಕೊಡೋದು ತಗೊಳ್ಳೋದು ಎಲ್ಲ ಮಾತಾಡಿದಿರಾ ಗೀತಾ? ಪ್ರಸಾದ್ ನೋಡಿದ್ರೆ ಆ ತರ ಕಾಣಿಸಲ್ಲ ಕಣೆ. ಅಯ್ಯೋ, ಯಾರು ಹೀಗೆ ಅಂತ ಹೇಳಕ್ ಆಗೋದಿಲ್ಲ ರೀ. ಪ್ರತಿಯೊಬ್ಬರ ಟಾಪ್ ಬೇರೆ, ಬಾಟಮ್ ಬೇರೆ. ನಾಳೆ ಅವನು ಬರೋಪಚಾರ ಅದು ಇದು ಅಂತ ಕೇಳಿದ್ರೆ ನಾನಂತೂ ಒಂದು ಕಾಸು ಬಿಚ್ಚಲ್ಲ. ಆಮೇಲೆ ನಿಮ್ ಮಗಳು ಉಟ್ಟು ಸೀರೆಯಲ್ಲಿ ಅತ್ತೆ ಮನೆಗೆ ಹೋಗ್ಬೇಕಾಗುತ್ತೆ. ನೋ ವೇಸ್ಟಿಂಗ್ಸ್ ಮನಿ ರೀ. ಫ್ಯಾಂಟಾಸ್ಟಿಕ್ ಗೀತಾ ದೇವಿ ಅವರೇ, ವಂಡರ್ಫುಲ್. ವನಿತಾ ಸಮಾಜದಲ್ಲಿ ನಿಮ್ ಭಾಷಣಕ್ಕೆ ಚಪ್ಪಾಳೆ ಹೊಡಿತಾರೆ. ಇಲ್ಲಿ ನಿಮ್ಮ ಲೆಕ್ಚರ್ಗೆ ನಾನು ವಿಶಿಲ್ ಹೊಡಿತಾ ಇದ್ದೀನಿ. ಏನು ನೀನ್ ಹೇಳ್ತಿರೋದು? ಅದೇ, ಬಾಯಲ್ಲಿ ರಾಮ, ಆಡೋದು ಡ್ರಾಮಾ. ಶಟಪ್, ಮಗನಾಗಿ ನನ್ ಪ್ರಾಣ ಯಾಕೋ ತಿಂತೀಯಾ? ಅಯ್ಯೋ, ಹೆಡ್ ಪೈನ್ ಹೆಡ್ ಪೈನ್. ನೀವು ಅಮೃತಾಂಜನ್. ಗೀತಾ, ನೀನೇ ಅವನು ಮುದ್ದು ಮಾಡಿ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟೆ. ಈಗ ನೋಡಿದ್ಯಾ, ಲೈ ದೊಡ್ಡವ್ರ ಮುಂದೆ ಎದುರು ವಾಚೋ ಸಂಸ್ಕಾರ ಹೀನ. ನಮ್ ವಂಶದಲ್ಲೇ ಯಾರು ಹುಟ್ಟಿರ್ಲ ಕಣೋ? ಅಯೋಗ್ಯ.
ಮಿಸ್ಟರ್ ಚಂದ್ರಶೇಖರಯ್ಯ, ನಿಮ್ಮ ವಂಶದ ಪ್ರತಿಷ್ಠೆಗೆ ನನ್ನ ನಮಸ್ಕಾರಗಳು. ಜನ ಎಲ್ಲ ಕತ್ತಲೆ ಇರೋ ಹೆಣ್ಣಿನ ಬಾಳಲ್ಲಿ ಬೆಳಕಂತರೋದಕ್ಕೆ ಹೋರಾಟ ನಡೆಸುತ್ತಿರುವಾಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸ್ವಂತ ಮಗಳನ್ನೇ ಕತ್ತಲೆ ತಳ್ಳಿ ಅವಳ ಬದುಕನ್ನೇ ನರಕ ಮಾಡ್ತಿದ್ದೀರಲ್ಲ. ಕಂಕ್ಲಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ ಅನ್ನೋ ಹಾಗೆ ಆಷಾಢ ಭೂತಿ ಜೀವನ ನಡೆಸ್ತಿರೋ ನಿಮಗೆ ಸಂಸ್ಕಾರದ ವಿಚಾರ, ಸಭ್ಯತೆ ವಿಚಾರ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ? ಹೊಡೆದ್ರೆ ಸತ್ಯ ಸತ್ತೋಗಲ್ಲ ಸಾರ್. ನ್ಯಾಯವಾಗವಳು ನನಗಿಂತ ಮೊದಲು ಹುಟ್ಟದವಳು. ಪೇಪರ್ನಲ್ಲಿ ಫೋಟೋ ಹಾಕಿಸ್ಕೊಳ್ಳೋ ಹುಚ್ಚಿಗಾಗಿ ಸಾವಿರಾರು ರೂಪಾಯಿ ಅನಾಥಾಶ್ರಮಕ್ಕೆ ದಾನ ಮಾಡ್ತಿರೋ ನೀವು ನಿಮ್ಮ ಸ್ವಂತ ಮಗಳ ಮದುವೆಗಾಗಿ ಕಾಸು ಕೂಡ ಖರ್ಚು ಮಾಡಲ್ಲ ಅಂತಿರಲ್ಲ ಸಾರ್. ಇದು ಮನುಷ್ಯರಾಡೋ ಮಾತಲ್ಲ. ಚಂದ್ರಶೇಖರಯ್ಯ ನಿಂತ್ಕೋ, ನಾನು ಮಾತಾಡ್ತಾನೆ ಇದ್ದೀನಿ, ನೀ ಹೋಗ್ತಾನೆ ಇದೆಯಲ್ಲ. ಯಾಕೆ? ನನಗೆ ಅರ್ಜೆಂಟ್ ಆಗಿ 50,000 ರೂಪಾಯಿ ಬೇಕು. ನಾನು ಕೊಡಲ್ಲ. ನಾನು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಅಕ್ಕನ ಪಾಲಿನ ಹಕ್ಕ ನಾ ಕಕ್ಕು ಅಂತ ಇದ್ದೇನೆ. ಗೋಪಿ, ಮ್ಯಾಟ್ರಿಮೋನಿಯಲ್ ಹಣ ಖರ್ಚು ಮಾಡೋದು ನ್ಯಾಷನಲ್ ವೇಸ್ಟ್ ಕಣೋ. ಅಮ್ಮ, ನೀನು ನಾನು ಹುಟ್ಟಿರೋದೇ ನ್ಯಾಷನಲ್ ವೇಸ್ಟ್. ಮೊದ್ಲು ಈ ಚೆಕ್ ಸೈನ್ ಮಾಡಿ, ಇಲ್ಲ ಅಂದ್ರೆ ಕೋರ್ಟ್ ಹೋಗ್ಬೇಕಾಗತ್ತೆ. ಅಯ್ಯಯ್ಯೋ, ಕೋರ್ಟ್ ಅಂತಾನಲ್ರಿ, ಅದೇನು ಟೆನ್ನಿಸ್ ಕೋರ್ಟಾ ಬ್ಯಾಡ್ಮಿಂಟನ್ ಕೋರ್ಟಾ? ನೋ ಥಿಂಕಿಂಗ್, ಸೈನ್ ಮಾಡ್ರಿ ಮಾಡ್ರಿ. ಹ್ಮ್, ನೋಡಿ, ಕನ್ಯಾದಾನಕ್ಕೆ ಬಂದ್ರೆ ಒಂದು ನಮಸ್ಕಾರ, ಬರದೇ ಇದ್ರೆ ಸಾವಿರ ಸಾಷ್ಟಾಂಗ ನಮಸ್ಕಾರಗಳು. ಮದುವೆ ದಿನಾನೇ ಆಪರೇಷನ್ ಡೇಟು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವತ್ ಬಿಟ್ರೆ ಸ್ಪೆಷಲಿಸ್ಟ್ ಲಂಡನ್ಗೆ ಹೊರಟೋಗ್ತಾರಂತೆ. ಈಗ ಏನ್ ಮಾಡ್ಬೇಕು ಅಂತ ನೀ ತೋಚ್ತಾ ಇಲ್ಲ? ಇದ್ರಲ್ಲಿ ತೋಚೋದಕ್ಕೇನಪ್ಪ ಇದೆ? ನಿನ್ ತಾಯಿನ ಕರ್ಕೊಂಡು ಹೋಗಿ ಲಕ್ಷ್ಮಿನ ಕರ್ಕೊಂಡ್ ಬಾ. ಈ ಮನೆಗ್ ಬೆಳಕ್ ಬಂದ್ರೆ ನನಗೂ ಕಣ್ ಬಂದ ಹಾಗೆ. ನಿಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಖಂಡಿತ ಹೋಗೋದಿಲ್ಲ. ಹಾಗೆ ಮಾಡು, ಹಾಗೆ ಮಾಡು. ಪ್ರಸಾದ್ ಅಪ್ಪ, ನೀ ನಿನ್ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಲಕ್ಷ್ಮಿನ ಮದುವೆ ಮಾಡ್ಕೊಂಡ್ ಬಾಪ್ಪ. ದೇವ್ರು ಒಳ್ಳೇದ್ ಮಾಡ್ತಾನೆ. ಸರಿಪ್ಪ. ಕ್ಷಮಿಸ್ಬಿಡಿ, ಯಾವತ್ತೂ ನಿಮ್ ಮುಂದೆ ಬರದೆ ಇದ್ ನಾನು. ಇವತ್ ಬಂದೆ ಅಂತ ಕೋಪ ಮಾಡ್ಕೋಬೇಡಿ. ಸತ್ಯ ಮಗಳು ಹೇಳ್ತೀನಪ್ಪ, ನಾನು ಹುಟ್ಟದಾಗ್ನಿಂದ ಯಾವತ್ತೂ ನಿಮ್ ಮುಖ ಸರಿಯಾಗಿ ನೋಡೇ ಇಲ್ಲಪ್ಪ. ಎಲ್ಲೋ ಅಲ್ಲಿ ಇಲ್ಲಿ ತೆರೆ ಹಿಂದೆ ಬಾಗಲ್ ಮರೇಲಿ ನಿಂತ್ಕೊಂಡು ದೂರದಿಂದ ನೋಡ್ತಿದ್ದೆ ಅಷ್ಟೇ. ತವ್ರ ಮನೆ ಬಿಟ್ಟು ದೂರ ಹೋಗ್ತಿರೋ ನಾನು, ಇವತ್ತಾದ್ರೂ ನಿಮ್ ಮುಖನ ಕಣ್ತುಂಬ ನೋಡೋಣ ಅಂತ ಬಂದೆ. ಇಲ್ಲಿನ ಸಂಬಂಧ ಎಲ್ಲ ಬಿಟ್ಟು ಹೊಸ ಜನರ ಜೊತೆ ಹೊಸ ಅನುಬಂಧ ಬೆಳೆಸ್ಕೊಂಡು ಹೊಸ ಮನೇಲಿ ಜೀವನ ಮಾಡಕ್ ಹೋಗ್ತಿರೋ ದಿನನಪ್ಪ ಇದು. ಶಾಶ್ವತವಾಗಿ ನಿಮ್ಮಿಂದ ದೂರ ಹೋಗ್ತಿರೋ ನಿಮ್ ಮಗಳು ಈ ಮನೇಲಿರೋ ಕಡೆ ಕ್ಷಣಗಳಪ್ಪ ಇವು. ನನ್ಗೆ ಆಶೀರ್ವಾದ ಮಾಡಿಪ್ಪ. ನನ್ನ ಹಳೆ ಬರಹ ಏನೇ ಇದ್ರು ನನಗೆ ಜನ್ಮ ಕೊಟ್ಟು ತಂದೆ ನೀವು. ಒಂದು ಸಾರಿ, ಒಂದೇ ಒಂದ್ ಸಾರಿ ನಿಮ್ ಮುಖ ತೋರಿಸಿಪ್ಪ. ಅಪ್ಪ, ಬೇರೆ ತಂದೆ ತಾಯಿಗಳ ಹಾಗೆ ನನಗೋಸ್ಕರ ಸಂತ ಪಡೆಯುತ್ತನೋ ಕಣ್ಣೀರ್ ಹಾಕಿ ಅಂತನೋ ಕೇಳ್ತಾ ಇಲ್ಲ. ನೀವು ನಗೆ ನಗ್ತಾ ಒಂದು ಸಾರಿ ಆಶೀರ್ವಾದ ಮಾಡಿಪ್ಪ, ಅಷ್ಟು ಸಾಕು ಜನ್ಮಕ್ಕೆ. ಹೋಗ್ಲಿ ಬಿಡಿ, ನಾನ್ ಸತ್ತ ಮೇಲಾದ್ರೂ ನನ್ನ ಹೆಣದ ಮೇಲೆ ಒಂದು ಒಂದು ತುಂಡು ಸೀರೆ ಹೊದಿಸ್ತೀರಪ್ಪ. ನನಗೂ ತವ್ರ ಮನೆ ಉಡುಗೊರೆ ಸಿಕ್ತು ಅನ್ನೋ
ತೃಪ್ತಿ ಸಿಗೋ ಹಾಗೆ ಮಾಡ್ತೀರಪ್ಪ ಹೇಳಿಪ್ಪ ಅಪ್ಪ ಹೇಳಿ ಅಕ್ಕ ಅಕ್ಕ ಮಂಗಳಕರವಾಗಿ ಮದುವೆ ಮಾಡ್ಕೊಂಡು ರಾಕ್ಷಸರ ಹತ್ರ ಕಟಕರ ಹತ್ರ ಅಮಂಗಳಕರವಾದ ಮಾತುಗಳನ್ನ ಯಾಕೆ ಕಾಡ್ತೀಯ ಇವನು ಒಬ್ಬ ಮನುಷ್ಯನ ಇವನು ಒಂದು ಜನ್ಮನ ಹೆಣ್ಣು ಮಕ್ಕಳು ಹುಟ್ಟೋದೇ ಅಶುಭ ಅಂತ ತಿಳ್ಕೊಂಡಿರೋ ಮೂಢರ ಗುಂಪಿನಲ್ಲಿ ನಮ್ಮಪ್ಪನೂ ಒಬ್ಬ ಹೆತ್ತ ತಾಯಿ ಹೆಣ್ಣು ಕಟ್ಕೊಂಡಿರೋ ಹೆಂಡತಿ ಹೆಣ್ಣು ಆದ್ರೆ ತನಗೆ ಹುಟ್ಟೋ ಮಗು ಮಾತ್ರ ಹೆಣ್ಣಾಗಬಾರದು ಅಂತ ಬಯಸ್ತಾ ಇರೋ ಇವನು ಗಂಡ ಮೃಗ ನೋಡಕ ದೃಷ್ಟಿ ಇಲ್ಲದೆ ಇರೋ ನಿನ್ನನ್ನ ದುರದೃಷ್ಟ ದೇವತೆ ಅಂತಾರೆ ನನ್ನ ಭಾಗಕ್ಕೆ ಅದೃಷ್ಟ ದೇವತೆ ಅಕ್ಕ ಅದೃಷ್ಟ ದೇವತೆ ಪ್ರೀತಿಗೋಸ್ಕರ ವಿಶ್ವಾಸಕ್ಕೋಸ್ಕರ ತವ್ರ ಮನೆ ಉಡುಗೊರೆ ಬೇಕು ಅಂತ ಯಾಕಕ್ಕ ಕೇಳಕ್ ಹೋದೆ ನೀನ್ ರಕ್ಷೆ ಕಟ್ಟಿ ರಕ್ಷಿಸುದಿಲ್ಲ ಈ ಕೈ ಇದು ಯಾಕಕ್ಕ ಇರೋದು ನಿನ್ನ ಆಸೆ ಪೂರೈಸಕ್ಕ ನಿನ್ನ ಆಸೆ ಪೂರೈಸಕ್ಕೆ ನಡೆಯಕ್ಕ ಹೋಗೋಣ ಆ ಹೋಗೋಣ ಶಾಂತಿ ನಿನ್ನ ಕೂಗಿದೆ ಎಲ್ಲ ಅಮ್ಮ ಅಂತಿಲ್ಲ ಅಪ್ಪ ಇದ್ದರೂ ಇಲ್ಲ ಕೈಲಿಡುವೆ ನಿನ್ನನೆ ನಾವು ನಂಬಿರುವೆ ಪ್ರಾಣ
ಕ್ಷಣವೇ ನಿನ್ನ ಕೈಲಿದೆ, ನಿನ್ನನೇ ನಾನು ನಂಬಿರುವೆ. ಕೈ ಹಿಡಿದವಳ ಕೈ ಬಿಡದಿರುನಿ ಎಂದು ಬೇಡುವೆ. ಈ ಮನೆಯಲ್ಲಿ ಕಾಣದ ಶಾಂತಿ ನಿನ್ನ ಕೂಗಿದೆ ಎಲ್ಲ. ಅಮ್ಮ ಅಂತೂ ಇಲ್ಲ, ಅಪ್ಪ ಇದ್ದರೂ ಇಲ್ಲ. ಕಣ್ಣಲ್ಲಿ ಕಂಬನಿಯೂ ಇಲ್ಲ, ಈ ಮನೆಯಲ್ಲಿ ಕಾಣದ ಶಾಂತಿ ನಿನ್ನ ಕೂಗಿದೆ ಎಲ್ಲ. ಅಮ್ಮ ಅಂತೂ ಇಲ್ಲ, ಅಪ್ಪ ಇದ್ದರೂ ಇಲ್ಲ. ಅಮ್ಮ ಅಂತೂ ಇಲ್ಲ, ಅಪ್ಪ ಇದ್ದರೂ ಇಲ್ಲ. ಮನೆಗ್ ಬೆಳಗ್ ತರ್ತೀನಿ ಬೆಳಗ್ ತರ್ತೀನಿ ಅಂತ ಹೇಳ್ತಿದ್ದವ್ರು ತಮ್ಮ ಕಣ್ಣನ್ನೇ ಕಳ್ಕೊಂಡ್ ಕೂತಿದಾರಲ್ಲ, ನಮಗಿನ್ಯಾರ ಗತಿ? ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಪ್ರಸಾದ್, ಏನಮ್ಮ ಏನಾಯ್ತು? ಯಾವ ಕುಳ್ಗೆಟ್ಗಳಿಗೆ ನೀನ್ ಅವಳಿಗೆ ತಾಳಿ ಕಟ್ತೀಯೋ ಅದೇ ಗಳಿಗೆಲ್ಲ ಅವ್ರಿಗೆ ಆಪರೇಷನ್ ಆಗೈತಪ್ಪ, ಇನ್ನು ಜ್ಞಾನ ಬಂದಿಲ್ಲ. ಬೀದಿಲ್ ಹೋಗೋ ಮಾರಿನ ಮನೆಗ್ ತಂದ್ಕೊಂಡಾಗಾಯ್ತು. ಇವ್ಳು ಹುಟ್ಟಿದ ಹಾಗೆ ತಾಯಿನ್ ತಿನ್ಕೊಂಡ್ಲು, ಈ ಮನೆಗ್ ಕಾಲಿಡ್ತಿದ್ದ ಹಾಗೆ ಇನ್ ಯಾರನ್ ತಿನ್ಕೋತಾಳೋ ಏನೋ. ಅಮ್ಮ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮನುಷ್ಯರ ಕೈಲಿಲ್ಲ ಅಮ್ಮ, ಎಲ್ಲ ದೇವ್ರ ಕೈಲಿದೆ. ಅದ್ ನನಗೂ ಗೊತ್ತಿದೆ ಕಣೋ, ಏನಾಗ್ಬೇಕು ಅಂತ ತಿಳ್ಕೊಂಡೆ ದೇವ್ರು ಇಂಥವ್ರನ್ನ ಕಳಿಸೋದು. ಅಮ್ಮ, ನಿನ್ ಸಂಕಟ ಏನು ಅಂತ ನಂಗೂ ಅರ್ಥ ಆಗುತ್ತೆ, ಆದ್ರೆ ಲಕ್ಷ್ಮೀನು ನಿನ್ ಹಾಗೆ ಹೆಣ್ಣು ಅನ್ನೋದು ಮರಿಬೇಡ. ಲಕ್ಷ್ಮಿ, ನೀನ್ ಒಳಗ್ ಹೋಗು, ನಾನು ಆಸ್ಪತ್ರೆಗೆ ಹೋಗಿ ಅಪ್ಪ ನೋಡ್ಕೊಂಡ್ಬರ್ತೀನಿ. ನಾನು ಬರ್ತೀನಿ ಕಣೋ, ಈ ಮನೆ ಕಾಲಿಡ್ತಿದ್ದ ಹಾಗೆ ಇನ್ ಯಾರನ್ನ ತಿನ್ಕೋತಾಳೋ ಏನೋ, ಇನ್ ಯಾರನ್ನ ತಿನ್ಕೋತಾಳೋ ಏನೋ. ಮುಳ್ಳಲ್ಲಿ ಬಿದ್ದಿದ್ದವಳ ನೆತ್ತಿ ಬೆಂಕಿಯಲ್ಲಿ ಹಾಕ್ತಿದ್ಯಾ? ಅಟ್ಟದಿಂದ ಬೆಳ್ತಿದ್ದವಳ ನೆತ್ತಿ ಬೆಟ್ಟದಿಂದ ತಳ್ತಿದ್ಯಾ ಸ್ವಾಮಿ? ನನ್ನ ಮಾವನವ್ರಿಗೇನಾದ್ರೂ ಆದ್ರೆ ಏನು ಜನ್ಮದವಳು ಅನ್ನೋ ಅಪವಾದ ಸತ್ಯ ಆಗುತ್ತಲ್ಲ ಸ್ವಾಮಿ? ಇದಕ್ಕೋಸ್ಕರ ನನಗೆ ಕಂಕಣ ಭಾಗ್ಯ ತಂದ್ಕೊಟ್ಟಿಯಾ? ಇದಕ್ಕೋಸ್ಕರ ಅತ್ತೆ ಮನೆ ಕರ್ಕೊಂಡು ಬಂದ್ಯಾ? ಅಪ್ಪ, ಅಪ್ಪ ಮಾತಾಡಪ್ಪ. ಡಾಕ್ಟರ್, ಅಪ್ಪಂಗ್ ಬ್ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ದಯವಿಟ್ಟು ಬನ್ನಿ. ಜಿ ಬನ್ನಿ. ಲಕ್ಷ್ಮಿ, 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 ಯಾಕೆ ಲಕ್ಷ್ಮಿ ಯಾಕೆ ಇಂಥ ಕೆಲಸ ಮಾಡ್ಕೋದು? ನನ್ನ ತೊಳು ಬದುಕಿರ್ಬಾರ್ದು, ನನ್ನ ತೊಳು ಬದುಕಿರ್ಬಾರ್ದು. ಲಕ್ಷ್ಮಿ, ಏನಾಯ್ತು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಕಾಲಿಟ್ ಕಡೆ ಎಲ್ಲ ಕೆಟ್ಟದ್ದೇ ಆಗುತ್ತೆ, ಅಕಸ್ಮಾತ್ ಮಾವನವ್ರಿಗೆ ಏನಾದ್ರೂ ಆದ್ರೆ. ಮಾವನ್ಗೆ ಏನೂ ಆಗಿಲ್ಲ ಲಕ್ಷ್ಮಿ, ಧೈರ್ಯವಾಗಿರು, ಅವ್ರ ದೃಷ್ಟಿ ಬಂದಿದೆ. ನಿಜವಾಗ್ಲೂ? ನಿಜವಾಗ್ಲೂ ಲಕ್ಷ್ಮಿ. ಅಪ್ಪ ನೀನ್ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಬಾ ಹೋಗೋಣ, ಬಾ ಹೋಗೋಣ.
ಲಕ್ಷ್ಮಿ ಲಕ್ಷ್ಮಿ ಚೆನ್ನಾಗಿರಿಪ್ಪ ನೋಡ್ದೇನೆ ನೋಡ್ದೇನೆ ನನಗ್ ದೃಷ್ಟಿನೇ ಬರಲ್ಲ ಅಂತ ಹೇಳಿದ್ದ ಡಾಕ್ಟ್ರು ಎಷ್ಟು ಆಶ್ಚರ್ಯಪಟ್ರು ಕತ್ಲಾಗಿದ್ ನನ್ ಬಾಳಿಗೆ ಬೆಳಕ್ ತಂದ್ಲು ನನ್ ಸೊಸೆ ಹೌದಮ್ಮ ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ನೀನ್ ನನ್ ಪಾಲಿನ ಭಾಗ್ಯಲಕ್ಷ್ಮಿಗಳಮ್ಮ ಭಾಗ್ಯಲಕ್ಷ್ಮಿ ಅತ್ತೆ ಏನ್ ನೋಡ್ತಿದ್ದೀರಾ ಹೀಗೆ ನೈದಿಲಿ ಹೂವಿನ ಹಾಗಿರೋ ಈ ನಿನ್ನ ಕಣ್ಣನ್ನ ಏನಿದೆ ಈ ಕಣ್ಣಲ್ಲಿ ಅದ್ಭುತವಾದ ಶಕ್ತಿ ಕಣ್ಣಿಲ್ಲದೆ ಇರೋರ್ಗೆ ಕಣ್ಣು ಕೊಡೋ ಶಕ್ತಿ ಕಣ್ಣಿರೋರ್ಗೆ ಸಾವಿರ ಕಣ್ಣಿನ ಶಕ್ತಿ ಕೊಟ್ಟು ಅದ್ರ ತುಂಬಾ ಸೌಂದರ್ಯ ತುಂಬೋ ಶಕ್ತಿ ಸುಳ್ಳು ಈ ಕಣ್ಣಲ್ಲಿ ಯಾವ ಶಕ್ತಿನೂ ಇಲ್ಲ ಬರೀ ಭಯನೇ ತುಂಬಿದೆ ಭಯ ಯಾಕೆ ಇದು ಕನಸು ನಿಜನೋ ನನಗೊಂದು ಗೊತ್ತಾಗ್ತಿಲ್ಲ ನಾನು ಗೊತ್ತಾಗೋ ಹಾಗೆ ಮಾಡ್ತೀನಿ ಹಲೋ ಚಂದ್ರಶೇಖರ್ ಸ್ಪೀಕಿಂಗ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಸರ್ ಏನು ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದ್ಯಾ ನೋಡ್ದೆ ಅಪ್ಪ ಅಕ್ಕ ಹುಟ್ಟಿದ್ಲು ಹಣ ಬಂತು ಫ್ಯಾಕ್ಟ್ರಿ ಕೊಂಡ್ಕೊಂಡೆ ಭಾಗ್ಯವಂತ ಅನ್ನಿಸ್ಕೊಂಡೆ ಅಕ್ಕ ಹೊಸಲ್ ದಾಟ್ ಹೋದ್ಲು ನಿನ್ನ ಐಶ್ವರ್ಯಕ್ಕೆಲ್ಲ ಬೆಂಕಿ ಬಿತ್ತು ಹೆಣ್ಣು ಮಕ್ಕಳನ್ನ ಕೇವಲವಾಗಿ ನೋಡೋ ನಿನ್ನಂಥವ್ರಿಗೆ ಸತ್ಯ ಗೊತ್ತಾಗ್ಲಿ ಅಂತಾನೆ ದೇವ್ರು ಆಗಾಗಿ ಈ ರೀತಿ ಮಾಡೋದು ನೋಡು ನೋಡಪ್ಪ ಈ ಮಗು ನನ್ನ ಹೆಂಡತಿ ಪ್ರಾಣ ನನಗಿರೋ ಮೃತ್ಯು ದೇವತೆ ಇನ್ನು ಮುಂದೆ ಈ ಮಗು ನನ್ನ ಕಣ್ ಮುಂದೆ ಸುಳಿಬಾರ್ದು ಇದು ಧ್ವನಿ ನನಗೆ ಕೇಳಿಸ್ಬಾರ್ದು ಮೊದ್ಲು ಇದನ್ನ ತಗೊಂಡು ಹೋಗಿ ಯಾವ್ದಾರು ಕೆರೆಗೋ ಬಾವಿಗೋ ಬಿಸಾಕ್ಬಿಡು ಇವಳು ಈ ಮನೆ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಈ ಮನೆ ಇಷ್ಟೊಂದು ಕಳೆಯಾಗಿರೋದ ಕಾರಣ ಈ ಲಕ್ಷ್ಮಿನ ಕಣೋ ನನ್ನ ಹಳಿ ಬರಹ ಏನೇ ಇದ್ರು ನನಗೆ ಜನ್ಮ ಕೊಟ್ಟು ತಂದೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಲಕ್ಷ್ಮಿ ಈಗ ಅರ್ಥ ಆಯ್ತು ನೀನೇ ನನ್ನ ಭಾಗ್ಯ ಲಕ್ಷ್ಮಿ ಅಂತ ನನ್ ಕ್ಷಮಿಸ್ಬಿಡು ಲಕ್ಷ್ಮಿ ನನ್ ಕ್ಷಮಿಸ್ಬಿಡು ತಾಯಿ ಲಕ್ಷ್ಮಿ 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 ಸರ್ ಟೆಲಿಗ್ರಾಮ್ ಏನಪ್ಪ ಏನ್ ಟೆಲಿಗ್ರಾಮ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ಸುಟ್ಟೋಯ್ತಂತೆ ಭಾವ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರಂತಪ್ಪ ಲಕ್ಷ್ಮಿ 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 ನೀವೆಲ್ಲ ಸಾಲ ಕೊಟ್ಟಿದ್ದು ಕೋಟ್ಯಾಧೀಶ್ವರ ಚಂದ್ರಶೇಖರಯ್ಯನವರಿಗೆ ಹೊರತು ತಿನ್ನಕ್ಕಿಲ್ಲದ ಭಿಕಾರಿಗಲ್ಲ ಆತ ಸತ್ತೋದ್ ಮಾತ್ರಕ್ಕೆ ನಿಮ್ ಹಣ ಎಲ್ಲ ಕೈಬಿಟ್ಟು ಹೋಯ್ತು ಅಂತ ತಿಳ್ಕೋಬೇಡಿ ಆಸ್ತಿ ಎಲ್ಲ ಮಾರಿ ನಾನ್ ಸಾಲ ತೀರಿಸ್ತೇನೆ ನಂಗ್ 4 ದಿವಸ ಟೈಮ್ ಕೊಡಿ ಆಯ್ತಪ್ಪ ನಡೀರಿ ಹುಡುಗ ಮಾತಿನ ಮೇಲೆ ನಿಲ್ತಾನೆ ನಮ್ ಹಣ ನಮಗೆ ವಾಪಸ್ ಬಂದೇ ಬರುತ್ತೆ ಕೋಪಿ ಫ್ಯಾಕ್ಟ್ರಿ ಎಲ್ಲ ಸುಟ್ಟು ಬೂದಿ ಆಗೋಯ್ತು 4 ದಿವಸದಲ್ಲಿ ಅಷ್ಟೊಂದು ಸಾಲ ಹ್ಯಾಕ್ ತೀರಿಸ್ತೀಯಪ್ಪ ಇಸ್ ಇಟ್ ಪಾಸಿಬಲ್ ತಾಯಿ ಇಲ್ದವಳು ಮಲ್ತಾಯಿ ಜೊತೆ ಬಾಳ್ಲೇಬೇಕಲ್ಲ
ನನಗ್ಯಾಕೆ ಡಬ್ಬಾ? ನೀ ನೆಚ್ಕೊಂಡಿದ್ಯಲ್ಲ ನನ್ನ ಮಗ ಗೋಪಿ, ಆಸ್ತಿನೆಲ್ಲ ಕಳ್ಕೊಂಡು ಫುಟ್ಪಾತ್ ಆಗವನೆ, ಅವ್ರಿಗೆ ತಂದ್ಕೊಡು ಅಮ್ಮ ತಾಯೇ ಅಂತ ಬಾರಿಸ್ಕೊಂಡು ಚೆನ್ನಾಗಿರುತ್ತೆ, ಭಿಕ್ಷೆ ಬೇಡೋಕೆ. ಚಿನ್ನ ಪೀರಲ್ಲಿಟ್ರು ಚಿನ್ನಾನೇ, ನೆಲದ ಮೇಲೆ ಬಿದ್ರು ಚಿನ್ನಾನೇ, ಅದ್ರ ಬೆಲೆ ಏನು ಕಮ್ಮಿ ಆಗುದಿಲ್ಲ ಕಣೋ. ಎಮ್ಮೆ ನನ್ನ ಮಗನೇ, ನನ್ ಗೋಪಿ ಬಂಗಾರ ಕಣೋ. ಹಾಲಮ್ಮ ಹಾಲು. ಕೋರ್ಟ್ ಆರ್ಡರ್ಸ್ ಪ್ರಕಾರ ನಮ್ ಪ್ರಾಪರ್ಟಿ ಎಲ್ಲ ನಾವು ಬಿಟ್ಟು ಹೋಗ್ತಾ ಇದೀವಿ, ತಗೊಳ್ಳಿ ಕೇಸ್. ಇದ್ದ ಮನೇನ ಬಿಟ್ಟು ಬೀದಿಗೆ ಬಂದ್ಬಿಟ್ವಲ್ಲು, ವೇರ್ ಟು ಗೋ? ಅದೃಷ್ಟ ನಂಬಿಕೊಂಡಿರೋ ಕುಟುಂಬ ಅಲ್ವಾ ನಮ್ದು, ಅದೆಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗೋಣ. ಬಾಮ ಗೋಪಿ, ನನ್ಗೆಲ್ಲ ಗೊತ್ತಾಯ್ತು. ನೀವೇನು ತಿಳ್ಕೊಳ್ದೆ ಹೋದ್ರೆ ನೀವಿಬ್ರು ಬಂದು ನಮ್ಮನೇಲೆ ಇರಬಹುದು. ಏನ್ ಯೋಚನೆ ಮಾಡ್ತಿದ್ದೀರಾ? ನಾವು ಒಂದ್ ಕಾಲದಲ್ಲಿ ಚೆನ್ನಾಗಿದ್ದವ್ರೆ, ಬನ್ನಿ ನಮ್ಮನೆಗೆ ಹೋಗೋಣ ಬನ್ನಿ. ಅತ್ತೆ ಯಾರ್ ಬೇಕಾಗಿತ್ತು? ಗೋಪಿ ಮನೇಲಿಲ್ವಾ? ಅವ್ರ ಯಾರು ಇಲ್ಲಿಲ್ಲ, ಮನೆನ ಕೋರ್ಟ್ ಕೊಪ್ಸ್ಬಿಟ್ಟು ತಾಯಿ ಮಗ ಇಬ್ರು ಹೊರಟೋದ್ರು. ಎಲ್ಲಿ ಹೋಗಿರ್ಬೋದು? ಅಡ್ರೆಸ್ ಏನಾದ್ರು ಕೊಟ್ಟಿದ್ದಾರೆ? ಏನೇ ಹೇಳಿಲ್ಲ. ಏನ್ರಿ ಮಾಡೋದು? ಎಲ್ಲಿಗೆ ಹೋಗಿರ್ತಾರೆ? ಬಹುಶಃ ನಮ್ಮೂರಿಗೆ ಹೋಗಿರ್ಬೋದು. ಇಲ್ಲ ರೀ, ನನ್ನ ತಮ್ಮನ ಗುಣ ನಿಮಗ್ ಗೊತ್ತಲ್ಲ, ಅವನ್ ತುಂಬಾ ಸ್ವಾಭಿಮಾನಿ, ಅವಂದು ಕೊಡೋ ಕೈಯೇ ಹೊರತು ಬೇಡೋ ಕೈಯಲ್ಲ. ಇಲ್ಲಿ ಕಷ್ಟನ ಅವನ್ ಹೇಗ್ ತಡ್ಕೋತಾನೋ ಏನೋ, ನಾನು ಅವ್ನ ನೋಡ್ಬೇಕ್ರಿ. ಅದ್ ಸರಿ ಲಕ್ಷ್ಮಿ, ಇಷ್ಟ ದೊಡ್ಡ ಊರಲ್ಲಿ ಅಡ್ರೆಸ್ ಗೊತ್ತಿಲ್ದೆ ಅವನ್ ಇಲ್ಲಿಂದ ಹುಡುಕೋದು? ಇಲ್ಲಿವರೆಗೂ ಬಂದು ಅವನ್ನು ನೋಡ್ದೆ, ಚಿಕ್ಕಮ್ಮನ್ನು ನೋಡ್ದೆ, ಹಾಗ್ರಿ ಹೋಗೋದು? ಯೋಚನೆ ಮಾಡ್ಬೇಡ ಲಕ್ಷ್ಮಿ, ಹೇಗಾದ್ರೂ ಮಾಡಿ ಅವ್ರ ಅಡ್ರೆಸ್ ಪತ್ತೆ ಹಚ್ಚತೀನಿ, ಸರಿನಾ? ಬಾ ಹೋಗೋಣ. ಮನೆ ಚೆನ್ನಾಗಿದೆಯಾ ತಮ್ಮ? ನಮ್ಮಪ್ಪ ಹೇಳ್ತಿದ್ದ, ಜೀವನ ನಡೆಯೋದೇ ನಮ್ಮೂರು, ಸಹಾಯ ಮಾಡೋರೆ ನಮ್ಮೂರು ಅಂತ. ಆರ್ ಎಮ್ಮೆ ಎಂಟ ಹಸು ನನಗ್ ಬಿಟ್ಬಿಟ್ಟು ಕಣ್ಮಚ್ಕೊಂಡ್ಬಿಟ್ಟ. ನೀವೇ ಹೇಳಿ, ನಾನ್ ಹಾಲ್ ಮಾಡ್ತಿರೋ ತಪ್ಪ? ಏನು ತಪ್ಪಿಲ್ಲ, ಇನ್ನೊಬ್ರ ಹತ್ರ ಬೇಡೋ ತಪ್ಪೆ ಹೊರತು ನಮಗೋಸ್ಕರ ನಾವು ದುಡಿಯೋ ತಪ್ಪಲ್ಲ. ಹಾ, ನಮ್ಮಪ್ಪನ ಹಾಗೆ ಹೇಳ್ತಿದ್ದ. ನೋಡು, ಅವಳವಳ ಅಪ್ಪನ ಎಷ್ಟ್ ಸಲ ರಿಮೆಂಬರ್ ಮಾಡ್ಕೊಳ್ತಿದ್ದಾಳೆ. ನೀನು ಅಕ್ಕ ಅಕ್ಕ ಅಂತ ಒದ್ದಾಡ್ತಿದ್ರು, ಅವಳು ಫಾದರ್ ಡೆಡ್ ಆದ್ರೂ ಒಂದ್ಸಲಾನು ಬಂದು ನೋಡ್ಲಿಲ್ಲ. ಶಿ ಡಿಡ್ ನಾಟ್ ಕಮ್. ನಾವಿಲ್ಲಿದ್ದೀವಿ ಅಂತ ಅಕ್ಕನಿಗೆ ಏನ್ ಗೊತ್ತಮ್ಮ, ಅಡ್ರೆಸ್ ಕೊಟ್ಟು ಕಾಗದ ಹಾಕಿದ್ರೆ ಖಂಡಿತ ಬರ್ತಾಳೆ. ನೀವು ಬಿಡಿಪ್ಪ, ನಿಂಗೆ ಇಷ್ಟವಾದೊಂದು ತಂದಿದ್ದೀನಿ. ಏನ್ ಹೇಳು? ನನಗೆ ಇಷ್ಟವಾದ್ದು ಅಂದ್ರೆ ನಿನ್ ಪ್ರಾಣಕ್ಕಿಂತ ಮಿಗಿಲಾದ್ದು, ನಿನ್ ಸಂತೋಷದಿಂದ ಕುಣಿದಾಡೋಂಥದ್ದು. ನನ್ ತಮ್ಮನ ಅಡ್ರೆಸ್ ತಾನೆ? ಬರೀ ಅಡ್ರೆಸ್ ಮಾತ್ರ ಅಲ್ಲ, ನಿನ್ ತಮ್ಮ ಬರೆದಿರೋ ಕಾಗದ. ಹಾಗೆಲ್ಲ ಕೊಡಕ್ಕಾಗತ್ತಾ? ಮತ್ತೆ ಫೀಸ್ ಕೊಟ್ರೇನೆ? ಏನ್ ಫೀಸ್ ಕೊಡ್ಬೇಕು? ಜಸ್ಟ್ ಸ್ವೀಟ್ ಕಿಸ್. ಇಲ್ಲೊಂದು ಇಲ್ಲಿ, ಎಷ್ಟು ಬೇಕಾದ್ರೂ ಕೊಡ್ತೀನಿ, ಮೊದ್ಲು ಆ ಲೆಟರ್ ಕೊಡಿ. ಕಿಸ್ ಕೊಟ್ರೇನೆ? ಲಕ್ಷ್ಮಿ ತಲೆಸುತ್ತ ಅಮ್ಮ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಅಯ್ಯೋ ಮಂಕದಿನ್ನೆ, ಇದಕ್ಕೆಲ್ಲ ಡಾಕ್ಟರ್ ಎತ್ತಕೋ? ನೀನು ಅಪ್ಪ ಆಗ್ತೀಯ, ಬಾಯ್ ಮುಚ್ಚ ಸಾಕು. ನನ್ನ ತಾತ ಆಗೈತ ಅಂದ್ರೆ ನೋಡು, ಬೇಕಾದ್ರೆ ನಿನ್ನ ಅಜ್ಜಿ ಅಂತ ಕರ್ಕೋ. ನಾನ್ ಅಜ್ಜಿ ಆದ್ಮೇಲೆ ನೀವು ತಾತ ಆಗೋದಿಲ್ವಾ? ಆಯ್ತು, ಏನೋ ಒಂದ್ ಆಗ್ತೀವಿ, ಬಿಸಿಲ್ ಜಾಸ್ತಿ ಇದೆ, ಮಗುನ್ ಒಳಗಡೆ ಕರ್ಕೊಂಡು ಹೋಗಮ್ಮ. ಬೇಡ ಕೈಯೇ ಮೆತ್ಕಮ್ಮ, ವಂಶೋದ್ಧಾರಕ ಇದ್ದಾನೆ ಮೆತ್ಕೆ. ಲಕ್ಷ್ಮಿ, ಈ ದೇವರಲ್ಲಿ ಒಂದ್ ಮಹತ್ವ ಇದೆ. ಏನು? ನಾವು ಭಕ್ತಿಯಿಂದ ಯಾವ ಮಗು ಬೇಕು ಅಂತ ಕೇಳ್ಕೊಂಡ್ರೆ ಆ ಮಗು ಕೊಡ್ತಾನೆ. ಅದು ಸರಿ, ನಾವಿಬ್ರು ಒಂದೇ ತರ ಕೇಳ್ಕೊಂಡ್ರೆ ಪರವಾಗಿಲ್ಲ. ನಾನ್ ಗಂಡು ಮಗು ಬೇಕು ಅಂತ, ನೀವ್ ಹೆಣ್ಮಗು ಬೇಕು ಅಂತ ಕೇಳ್ಕೊಂಡ್ರೆ ಏನ್ ಗತಿ? ಗತಿ ಏನ್ ಬಂತು? ಎರಡು ತೊಟ್ಲು ಕಟ್ಬೇಕಾಗತ್ತಷ್ಟೇ. ನೀವೇನಂತ ಕೇಳ್ಕೊಂಡ್ರಿ? ನಾನ್ ಇಂಥ ಮಗುನೇ ಬೇಕು ಅಂತ ಏನು ಕೇಳ್ಕೊಂಡಿಲ್ಲ. ಹೆಣ್ಣೋ ಗಂಡೋ, ಮುದ್ದಾಗಿರೋ ಒಂದ್ ಮಗು ಕೊಡು ಸಾಕು,
ಗಂಡ್ಮಗು ಹುಟ್ಟಿದ್ರೆ ಅಭಿಷೇಕ ಮಾಡಿಸ್ತೀನಿ, ಹೆಣ್ಮಗು ಹುಟ್ಟಿದ್ರೆ ದೀಪಾರಾಧನೆ ಮಾಡಿಸ್ತೀನಿ ಅಂತ ಕೇಳ್ಕೊಂಡೆ. ಲಕ್ಷ್ಮಿ, ಏನ್ ಯೋಚನೆ ಮಾಡ್ತಿದ್ಯಾ? ನೀವ್ ಹೇಳಿದ್ದು ಎಷ್ಟು ಸಹಜವಾಗಿದೆ ನೋಡಿ. ಏನು? ಹೆಣ್ಮಗು ಹುಟ್ಟಿದ್ರೆ ದೀಪಾರಾಧನೆ, ಯಾಕೆ ಹೇಳಿ? ಹೆಣ್ಣು ಮನೆಗೆ ಬೆಳಕಿದ್ದ ಹಾಗೆ. ನಿಜ ರೀ, ಬರೀ ಬೆಳಕಷ್ಟೇ ಅಲ್ಲ, ತಾನು ಉರಿದು ಬೇರೆಯವ್ರಿಗೆ ಬೆಳಕು ಕೊಡೋ ಬತ್ತಿ ಇದ್ದಾಗೆ ಹೆಣ್ಣು ಜನ್ಮನೇ ಹೀಗೆ. ಯಾವ ವಿಷಯ ಮಾತಾಡಿದ್ರು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಡ್ತೀಯ. ಎಲ್ಲಿ ಒಂದ್ಸಲ ನಗು, ನನ್ ಚಿನ್ನ ಅಲ್ಲ. ಹೂವ, ಮಲ್ಲಿಗೆ ಹೂವ. ಏ ಹೂವ, ಬಾಯಲ್ಲಿ. ತೆಂಗಿನಕಾಯಿ. ಮಲ್ಲಿಗೆ ಹೂ. ತೆಂಗಿನಕಾಯಿ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಚ್ಚರಿ, ನೀನು ಹೂವ ಮಾರೋಣ? ಹೌದು, ಬೆಳಿಗ್ಗೆ ಫ್ಯಾಕ್ಟ್ರಿಯಲ್ಲಿ ಕೂಲಿ ರಂಗ, ಸಾಯಂಕಾಲ ಬೀದಿಯಲ್ಲಿ ಹೂವಿನ ರಂಗ. ನೀನ್ ಎದುರಿಗೆ ಬಂದಾಗ ನಾನ್ ನಿನ್ ರಂಗ. ನನಗೆ ಮೂರು ಮೊಳ ಹೂವ ಕೊಡು, ಎರಡು ಮೊಳ ನನಗೆ, ಇನ್ ಒಂದು ಮೊಳ ನಮ್ಮವ್ರಿಗೆ. ಅಯ್ಯೋ ರಂಗ, ನಿನ್ ಆದೆ ಮಂಗ. ನಿಮ್ಗೆ ಮದುವೆ ಆಗಿದ್ಯಾ ತಾಯಿ? ತಾಯಿ, ನಿಮ್ ನೋಡಿದ್ರೆ ಇನ್ನು ಏಳು ಸುತ್ತಿನ ಮಲ್ಲಿಗೆ ಮೊಗ್ಗಿದ್ದಾಗಿದ್ದೀರಾ. ನಿಮ್ ಕುತ್ತಿಗೆಗೆ ದಾರ ಕಟ್ಟಿದ ಕೀಚಕ ಯಾರು? ಯಾವ ಕೀಚಕನು ಚಕಚಕ ಅಂತ ಇನ್ನು ತಾಳಿ ಕಟ್ಟಿಲ್ಲ, ಮುಂದೆ ಕಟ್ತಾನೆ. ಅಯ್ಯಯ್ಯೋ, ಅವ್ರು ಯಾರು? ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರಿಗೆ ಹೂವ ಯಾಕ್ರಿ? ಅವ್ರ ಫೋಟೋಗೆ ರೀ. ಯಾರಂತ ಗೊತ್ತಿಲ್ಲದೆ ಫೋಟೋ ಎಲ್ಲಿಂದ ಬಂದ್ರಿ? ಬಗ್ಗೆ ನೋಡ್ರಿ, ಗೊತ್ತಾಗುತ್ತೆ. ಆಕಾರ ಇಲ್ದ ಗಂಡನ್ನ ಪ್ರೇಮ್ನಲ್ಲಿ ಸೆರೆ ಹಾಕಿ ಆರಾಧನೆ ಮಾಡ್ತಾ ಇದ್ದೀರಾ, ಇನ್ ಆಕಾರ ಕೈಗೆ ಸಿಕ್ಬಿಟ್ರೆ ಏನ್ ಮಾಡ್ತಿರೋ? ಮಾಡೋ ವಿಚಾರ ಇನ್ನೇ ಯೋಚನೆ ಮಾಡಿಲ್ಲ. ಅಯ್ಯಯ್ಯೋ, ನಮ್ ಪತಿದೇವ್ರ ಪೂಜೆಗೆ ಹೊತ್ತಾಯ್ತು, ಹೂವ ಕೊಡಿ. ತಗೊಳ್ಳಿ, ಇದು ನಿಮ್ಗೆ, ದುಡ್ಡು ಕೊಡ್ಬೇಡಿ. ಹಾಗನ್ಬೇಡಿ, ನನ್ ಹತ್ರ ಬೇಕಾದಷ್ಟು ಜಾಕೆಟ್ ಮನಿ ಇದೆ. ಪಾಕೆಟ್ ಮನಿ ಕೇಳಿದ್ದೀನಿ, ಜಾಕೆಟ್ ಮನಿ ಕೊಡಿ. ಬೆವರು ಅಷ್ಟೇ, ಪರವಾಗಿಲ್ಲ, ನಾನು ಅಡ್ಜಸ್ಟ್. ಏ ಹೂವಾ, ಬಾಯಿಲಿ. ಇನ್ನೊಂದು ಜಾಕೆಟ್ ಮನಿ ಬಂದೆ. ನಿನ್ ಮುದ್ದು ತಮ್ಮ ನಾಳೆ ಬರ್ತಾ ಇದ್ದಾನೆ, ನನ್ನ ನಿನ್ನ ಬೇರೆ ಮಾಡೋದಕ್ಕೆ. ಓಹೋ, ಅದಕ್ಕೇನಾ? ಈ ಎಳೆ ಮಗು ಇನ್ನು ಎದ್ದೇ ಇಲ್ಲ. ಮಲ್ಕೊಳ್ಳಿ ಮಲ್ಕೊಳ್ಳಿ, ಇನ್ಮೇಲೆ ಈ ಮಡ್ಲಲ್ಲಿ ನಿಮಗ್ ಜಾಗ ಇಲ್ಲ. ಅಮ್ಮಣ್ಣಿ, ನಂಗೂ ಬುದ್ಧಿ ಇದೆ, ನಿನ್ ಮಗುಗೆ ಒಂದ್ ತೊಟ್ಲು ತರ್ತೀನಿ. ಆ ತೊಟ್ಲಲ್ಲಿ ನೀವು ಮಲ್ಕೊಳ್ಳಿ, ನಾನ್ ತೂಗ್ತೀನಿ. ಛೇ ಛೇ, ಇಲ್ ಸಿಗೋ ಸುಖ ಅಲ್ಲಿ ಸಿಗುತ್ತಾ? ಏನ್ ಮಾಡ್ತೀರಾ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಲ್ಲ. ಅಂದ್ರೆ ಇನ್ಮೇಲೆ ಈ ತಪ್ಪು ಮಾಡ್ಬೇಡ ಅಂತೀಯ? ಎಲ್ಲಾದ್ರೂ ಉಂಟಾ, ಹೆಣ್ಣಾದವಳು ಮಕ್ಕಳು ಬೇಡ ಅಂತಾಳ? ಏನ್ರಿ, ಹೊಟ್ಟೆಲಿರೋ ಮಗುಗೆ ಒಂದ್ಸಲ ಮುತ್ ಕೊಡ್ಬೇಕು ಅನ್ಸುತ್ತೆ ರೀ. ಅದ್ಯಾಕೆ ಸಾಧ್ಯ? ನಿಂಗ್ ಬಗ್ಗೋಕೆ ಆಗಲ್ವಲ್ಲ. ಒಂದ್ ಕೆಲ್ಸ ಮಾಡ. ಏನು? ನೀನ್ ನಂಗೊಂದ್ ಮುತ್ ಕೊಡು, ಅದನ್ನ ನಿನ್ ಮಗು ಕೊಡ್ತೀನಿ. ಲಕ್ಷ್ಮಿ, ಹೊಟ್ಟೆಲಿರೋ ಮಗು ಏನಂತೂ ಗೊತ್ತಾ? ಏನಂತ? ಮತ್ತೆ ಈ ಮುತ್ತನ್ನ ನಿಂಗೆ ಕೊಡುವಂತು. ಏಯ್ ಗುರು, ಏನ್ ಗುರು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಕ್ಕನಿಗೆ ಏಳನೇ ತಿಂಗಳು, ಸೀಮಂತ ಮಾಡಿಸ್ಬೇಕು. ದುಡ್ಡುಗೋಸ್ಕರ ಅಲ್ದು ಅಲ್ದು ಸಾಕಾಗ ಹೋಯ್ತು. ಅಷ್ಟೇ ತಾನೇ? ಪುಟ್ಟಿ, ನಿನಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಪುಟ್ಟಿ, ನನ್ನ ಕೊಟ್ಟಿಗೆಲಿ ಇದ್ದಿದ್ದು ಒಂದು ಹಸುನ್ ಮಾರ್ದೆ ಅಷ್ಟೇ. ತಗೋ, ನೀನ್ ಧೈರ್ಯವಾಗಿ ಹೋಗಿ ಅಕ್ಕನ ಕರ್ಕೊಂಡ್ ಬಾ. ಪುಟ್ಟಿ, ನಿನಗಿರೋ ದೊಡ್ಡ ಗುಣ ಬೇರೆ ಯಾರಿಗೂ ಇಲ್ಲಮ್ಮ. ಹಾಡು ಹಾಡು ವಾಸೆ ಗೆಳೆಯ.
ಕ್ರೋಕಡೈಲ್ ಕಣ್ಣೀರನ್ನ ಈ ಪ್ರೀತಿ ನಿಮ್ ತಂದೆ ಹೋದಾಗ ಏನಾಗಿತ್ತು ತಿರುಗಿ ನೋಡಿದೇನ ನಮ್ಮನ್ನ ಅಮ್ಮ ಅಕ್ಕ ಇನ್ನು ಮನೆ ಕಾಲಿಟ್ಟಿಲ್ಲ ಆಗ್ಲೇ ಜಗಳಕ್ಕೆ ಶುರು ಮಾಡ್ಬಿಟ್ಯ ಕಾಲಿಡು ಅಂತ ಯಾರು ಬೇಡ್ಕೊಂಡ್ರು ಇಲ್ಲಿ ನಮಗೆ ತಿನ್ನೋಕಿಲ್ಲ ಜೊತೆಗೆ ಈ ಬಸರಿ ಬೇರೆ ಸರ್ ಚಂದ್ರಶೇಖರ್ ಅನ್ನೋರ್ ಮಗ ನೀವೇನಾ ಹೌದು ನಾನು ಇನ್ಶೂರೆನ್ಸ್ ಆಫೀಸಿಂದ ಬರ್ತಾ ಇದ್ದೀನಿ ನಿಮ್ ತಂದವರ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ ಮೇಲೆ ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬಹಳ ಟ್ರೈ ಮಾಡಿದೆ ಈಗ ಅಡ್ರೆಸ್ ಸಿಕ್ತು ಇದು ನಿಮ್ ತಂದೆಯವರ ಇನ್ಶೂರೆನ್ಸ್ ಚೆಕ್ 5 ಲಕ್ಷ ರೂಪಾಯಿ ಈ ವೋಚರ್ ನಲ್ಲಿ ಸಿಗ್ನೇಚರ್ ಮಾಡಿ ಥ್ಯಾಂಕ್ ಯು ಸರ್ ವೆಲ್ಕಮ್ ಅಮ್ಮ ನೀವೆಲ್ಲರೂ ಅಕ್ಕನ ಅದೃಷ್ಟ ಇಲ್ದಿರೋಳು ಅಂತ ಮೂತಿ ತಿವಿತಾ ಇದ್ರಿ ಈಗ ನೋಡು ಅಕ್ಕ ಕಾಲಿಟ್ಟ ತಕ್ಷಣ ಅದೃಷ್ಟ ದೇವತನೆ ಮನೆಗೆ ಬಂದ ಹಾಗಾಯ್ತು ತಪ್ಪಾಯ್ತು ಲಕ್ಷ್ಮಿ ನನ್ನನ್ನು ಕ್ಷಮಿಸ್ಬಿಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅಲ್ಲಮ್ಮ ಅಮ್ಮ ಅಂತ ಹೇಳು ಹತ್ತು ವರ್ಷಕ್ಕೆ ಅಮ್ಮ ಅಂತ ಕರೆಯೋ ಅದೃಷ್ಟ ಸಿಕ್ತು ಇದಕ್ಕಿಂತ ನನಗೆ ಬೇರೆ ಯಾವ ಭಾಗ್ಯನೂ ಬೇಡಮ್ಮ ಲಕ್ಷ್ಮಿ ಏನ್ ಬ್ರದರ್ ನಿಮ್ಮ ಅಪ್ಪ ಇನ್ಶೂರೆನ್ಸ್ ಹಣ ಬಂತು ಅಂತ ತುಂಬಾ ಖುಷಿ ಆಗಿದ್ಯಾ ನೀನು ಸತ್ರೆ ಡಬಲ್ ಇನ್ಶೂರೆನ್ಸ್ ಬರುತ್ತೆ ರೌಡಿ ಜಾರಿ ಅಣ್ಣ ನೋಡಿತಾ ಇದ್ದಾನೆ ನಾನು ಬರ್ತೀನಿ ಯು ಬಾಸ್ಟರ್ಡ್ ನನ್ನ ಮಗನೇ ಇನ್ನು ನಿನ್ನ ಓಡಿಸಲ್ಲ Ha!
ಗೋಪಿ ಏನಾಯ್ತು ಲಕ್ಷ್ಮಿ ಹೇಗಿದೆ ಡಾಕ್ಟರ್ ಲಕ್ಷ್ಮಿ ಹೇಗಿದ್ದಾಳೆ ಆಕೆ ಗಭಾಷಣಾಗಿ ಮಗು ಸತ್ತು ಹುಟ್ಟಿದೆ ಆಕೆ ಹಸ್ಬೆಂಡ್ ಯಾರು ನಾನೇ ಡಾಕ್ಟರ್ ಇನ್ ಮತ್ತೆ ಗರ್ಭಿಣಿಯಾದ್ರೆ ಆಕೆ ಪ್ರಾಣಕ್ಕೆ ಅಪಾಯ ನೀವು ಎಚ್ಚರಿಕೆಯಿಂದ ಇರಬೇಕು ರಂಗ ನಿನ್ ಚಿಂತೆಲಿ ಬಡವಾದೆ ನನ್ ಕನಸು ಮನ್ಸೊಳಗೆ ನೀನಾದೆ ನನ್ ಕನಸು ಮನ್ಸೊಳ ನೀನಾದೆ ಓಹೇ ಓಹೇ ಗಂಗಿ ನಿನ್ ಮೇಲೆ ನನ್ಗೆ ಮನಸೈತೆ ಕಣ್ ತುಂಬ ನಿನ್ ಗೊಂಬೆ ತುಂಬೈತೆ ನನ್ ಕಣ್ ತುಂಬ ನಿನ್ ಗೊಂಬೆ ತುಂಬೈತೆ ವಾರೆ ಒಮ್ಮೆರ ಹೂವಿನ ಗುಳಿ ಹಗ್ಲೊತ್ನಲ್ಲಿ ನಮ್ ಕಂಪೌಂಡಲ್ಲಿ ನುಗ್ಗೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ ಗಂಗಿ ರಾತ್ರಿ ಕನಸಲ್ಲಿ ಕಣ್ ಪಿಶಾಚಿ ಬಂದು ಏನ್ ಹೇಳಿತ್ತು ಗೊತ್ತಾ ಏನ್ ಹೇಳ್ತು ಸಾಹಸ ಮಾಡಿ ನುಗ್ಗೋ ಮಗಳೇ ಗಜನಿಂಬೆ ಹಣ್ಣಂತ ಹುಡುಗಿ ಸಿಗ್ತಾಳೆ ಅಂತ ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು ಅಷ್ಟೇ ದೇವಸ್ಥಾನದ ಅರಳಿ ಮರದ ಹತ್ರ ಕಾಯಾಗಿ ಒಳಕಲ್ ಹತ್ರ ಹಣ್ಣಾಗಿರೋ ಈ ನಮ್ಮ ಅನುರಾಗಕ್ಕೆ ಈ ತೆಂಗಿನಕಾಯಿ ಚಟ್ನಿನೇ ಸಾಕ್ಷಿ ಪ್ರಾಣಪ್ರಿಯೆ ನಮ್ಮ ಪ್ರೇಮದ ಸಾಕ್ಷಿಯಾಗಿ ಇಬ್ರು ಕೈ ಕೈ ಸೇರಿಸಿ ಈ ಪ್ರೇಮದ ಮಸಾಲೆ ಹರಿಯೋಣ ಆಗಲಿ ಪ್ರಿಯಾ ನಾನು ನೀನು ಒಂದಾದ ಮೇಲೆ ಈ ಚಟ್ನಿಯನ್ನು ಹರಿಯೋಣ ನಿಮ್ಮಪ್ಪ ಬರಲಿ ನಿಮ್ಮಮ್ಮ ಬರಲಿ ನಾವು ಯಾರಿಗೆ ಕೇರ್ ಮಾಡಲ್ಲ ಏನಾಯ್ತೆ ನನಗೀಗ ಒಂದ್ ನಾಪಕ ಬಂದ್ಬಿಡ್ತು ಈಗ ನಮ್ಮಪ್ಪ ತಿಪ್ಪ ಬಂದ್ಬಿಟ್ರೆ ಒದ್ದು ತಿಪ್ಪೆಗೆಸಿದಿನ ಅವನ್ನ ದಾಂಡಿಗ್ ಬಡ್ಡಿ ಮಗನ್ಗೆ ನಾನ್ ಹೆದರ್ತೀನಿ ನಿನ್ನಂತ ಮುದ್ದಾಗಿರೋ ಅರಗಿಣಿಗೆ ಆ ಮುದಿಗೂಬೆ ಅಪ್ಪ ಅಂದ್ರೆ ನನಗೆ ಅನುಮಾನ ಬರ್ತಾ ಇದೆ ಚಿನ್ನ ಅವನ್ ಬರೋದೊಳಗೆ ನನ್ ಸೈಡ್ ಪೋಸ್ಟ್ ಫೋಟೋ ಕೊಡ್ತೀನಿ ತಗೋ ಎಷ್ಟ್ ಚೆನ್ನಾಗಿದೆ ಗಂಗಾ ಅಪ್ಪ ಯಾವಾಗ ಬಂದ್ರಪ್ಪ ನಾನು ಈಗ ಬಂದಮ್ಮ ಅಪ್ಪ ನಡಿ ನಡಿ ನೀವು ಅಲ್ದು ಅಲ್ದು ತುಂಬಾ ಸುಸ್ತಾಗಿದ್ರಿ ನಿಮಗ್ ನಾ ದೋಸೆ ಹಾಕಿಡ್ತೀನಿ ಚಟ್ನಿ ಮಾಡಿದ್ರಿ ಚಟ್ನಿ ಹಾಕೊಡ್ಲಿ ನಾನು ಮೊದಲು ಸ್ನಾನ ಮಾಡ್ಬೇಕಮ್ಮ ಅಪ್ಪ ಸ್ನಾನನ ಇಷ್ಟೊತ್ತನೆ ಸ್ನಾನ ನನ್ನ ಕರ್ಮನಮ್ಮ ಏನು ಮಾಡ್ತೀಯಮ್ಮ ಯಾಕಪ್ಪ ಯಾರಾದ್ರೂ ಸತ್ತಾದ್ರ ಇಲ್ಲ ಇನ್ನು ಸತ್ತಿಲ್ಲ ಈಗ ಸಾಯ್ತಾರೆ ಒಂದ್ ನಾಲ್ಕು ಚೊಂಬು ಬಿಸಿ ಬಿಸಿ ನೀರ್ನ ಮೈ ಮೇಲೆ ಹಾಕೊಂಡ್ಬಿಟ್ರೆ ಆಯಾಸ ಎಲ್ಲ ಕಡಿಮೆ ಆಗಿಬಿಡುತ್ತೆ ಮೊದ್ಲು ಒಂದ್ ಕಪ್ ಕಾಫಿ ತರ್ತೀಯ ಹೌದಾ ಬೆಕ್ಕ ಹಾಲ್ ಕುಡಿದ್ಬಿಡ್ತಾ ಹೋಗ್ಲಿ ಒಂದ್ ಕಪ್ ಡಿಕಾಕ್ಷನ್ ತರ್ತೀಯ ಮಲ್ಲಿಗೆ ಹೂವಲ್ಲಿ ಚಟ್ನಿ ಅರ್ದಿದ್ಯಲ್ಲ ಅದನ್ನಾದ್ರೂ ತರ್ತೀಯ ಮಗನೇ ಮಾಡ್ತೀನಿ ಏಯ್ ನೋಡ್ತಾ ಇರೋ ಕಾವೇರಿ ನದಿ ಎಲ್ಲುಟ್ಟಂತೆ ಅಂತ ಗೊತ್ತಿಲ್ಲ ನನ್ನ ಮಗಳು ಗಂಗೆ ಬೇಕೆ ನಾನು ನಿಮ್ಗೆ ಮುಚ್ಚ ಬಾಯ್ ನಿನ್ನು ಬಾಯ್ ಒಂದು ನಿಮಿಷ ಇಲ್ಲಿದ್ರು ನಿನ್ನ ನಾ ಜೀವ ಸಹಿತ ಮಸಾಲೆ ಹಾಕಿ ಬೇಯಿಸಿ ತಿಂದು ಬಿಡ್ತೇನೆ ನನ್ ದುರಾದೃಷ್ಟಕ್ಕೆ ನಾನು ಅಳ್ಬೇಕು ನೀನ್ ಯಾಕೆ ಅಳ್ತೀಯೋ ಬಾವ ಅಕ್ಕ ಇಲ್ಲೇ ಇದ್ದು ಇನ್ನೊಂದ್ ವಾರ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಬೇಡ ಗೋಪಿ ಬೇಡ ಮಗು ಹೋಗಿರೋ ವಿಷಯ ಅತ್ತೆ ಗೊತ್ತಾದ್ರೆ ತುಂಬಾ ಸಂಕಟ ಪಡ್ತಾರೆ ಆದಷ್ಟು ಬೇಗ ಅವ್ರಿಗೊಂದು ಮಗು ಹೆತ್ಕೊಟ್ಟು ನಾನು ಅವ್ರನ್ನ ಸಂತೋಷ ಪಡಿಸ್ತೀನಿ ಗೋಪಿ
ಯಾಕೆ ಹೇಳ್ತೀಯಾ? ಒಂದು ಮಗನ ಉಳಿಸ್ಕೊಳ್ಳೋಕೋಸ್ಕರ ಇನ್ನೊಂದು ಮಗನ ಕಳ್ಕೊಂಡೆ. ಅಕ್ಕ ಏನ್ ಹೇಳ್ತಿದ್ದೆ ಅಕ್ಕ? ನೀನು ನನಗ್ ಮಗು ಅಲ್ವೇನೋ ಅಮ್ಮ, ನೀವಾದ್ರೂ ಅವನು ಹೇಳಿಮ್ಮ. ಯಾಕೆಲ್ಲರೂ ಹೀಗಿದ್ದೀರಾ? ನನಗೆ ಇನ್ನೊಂದ್ ಮಗು ಆಗೋದೇ ಇಲ್ವೇನೋ? ಅದಲ್ಲ ಡಾಕ್ಟರ್, ಅಲ್ಲೂ ಒಳ್ಳೆ ಡಾಕ್ಟರ್ ಇದ್ದಾರೆ. ಲಕ್ಷ್ಮಿ, ಟೈಮ್ ಆಯ್ತು, ಹೊರಡೋಣ. ಬರ್ತೀನಮ್ಮ, ಬರ್ತೀನಿ ಪುಟ್ಟಿ. ಲಲಿತಾ, ನೀನ್ ಜೋಗಳ ಹಾಡೋದನ್ ಕೇಳಿದ್ರೆ ಬಹುಶಃ ನಿನಗೇನೆ ಒಂದ್ ಮಗುನ್ ಹೇರ್ಬೇಕು ಅನ್ನೋ ಆಸೆ ಇದ್ದಾಗಿದೆ. ಸಾಕು ಸುಮ್ನಿರ್ರಿ, ಈ ವಯಸ್ಸಲ್ಲಿ ಏನ್ ನಿಮ್ಗೆ ಕೆಟ್ಟ ಚಪ್ಲ? ವಯಸ್ಸೇನೆ ಮಾಡತ್ತೆ, ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗತ್ತಾ? ಗೊತ್ತಲ್ಲ ನನ್ ಪ್ರಣಯ ರಾಜ ಬಂದ್ಬಿಟ್ಟ, ಮಗನು ಬಂದ್ಬಿಡ್ತು. ಅಲ್ಲೇ ಇರೋ ಕೇಳಿ, ಅರ್ಧ ತಗೊಂಡ್ಬಂದ್ಬಿಡ್ತೀನಿ. ಏನಿದು ಬರೀ ಕೈಯಲ್ಲಿ ನಿಂತಿದ್ಯಲ್ಲಿ ಮಗು? ಎಲ್ಲೇ ಮಾತಾಡೆ ಪ್ರಸಾದ್, ನೀನಾದ್ರೂ ಹೇಳು ಮಗು ಎಲ್ಲಿ? ಅಮ್ಮ, ಅದು ಒಂದ್ ಸಣ್ಣ ಅಪಘಾತ ಆಗಿ ಲಕ್ಷ್ಮಿ ಕವಾಶನ ಆಗೋಯ್ತು. ಅಯ್ಯೋ ಪಾಪಿ, ಹುಟ್ಟ ಮಗುನ ಕಳ್ಕೊಂಡ್ ಬಂದ್ಬಿಟ್ಟಿಯೇನೆ. ಅದಕ್ಕೆ ನಾ ಪಾಪಿಗಳು ಇಷ್ಟ ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಕೊಟ್ಟು ಕರೆಸ್ಕೊಂಡಿದ್ದು. ನನಗ್ ಗೊತ್ತು ಇವಳು ದರಿದ್ರದವಳು ಅಂತ. ಇನ್ನು ಎಷ್ಟು ಜನರ ಬಲಿ ತಗೋಬೇಕೋ ಏನೋ. ಲಲಿತಾ, ಮೈಮೇಲೆ ಜ್ಞಾನ ಇಟ್ಕೊಂಡು ಮಾತಾಡು. ನೀನು ನಾಲ್ಕು ಮಕ್ಕಳು ಸತ್ಮೇಲೇನೆ ಐದನೇವನ್ನ ಉಳಿಸ್ಕೊಂಡಿರೋದು. ಮಾತಾಡ್ತಾಳು ಒಂದೇ ಸಮ. ಅಮ್ಮ ಲಕ್ಷ್ಮಿ, ನೀ ಒಳಗಡೆ ಹೋಗಮ್ಮ, ಹೋಗಮ್ಮ. ಅಯ್ಯೋ ಏನ್ ಗ್ರಹಚಾರನೋ ಏನು, ಇವಳು ಬಂದಾಗಿಂದ ಒಂದಲ್ಲ ಒಂದ್ ಅನಾಹುತ ಆಗ್ತಾನೆ ಇದೆ. ಅಮ್ಮ, ಎಲ್ಲದಕ್ಕೂ ಸುಮ್ನೆ ಕೂಗಾಡ್ಬೇಡ. ನನ್ ಸಂಕಟ ನಿನ್ಗೆ ಹೇಗೋ ಅರ್ಥ ಆಗುತ್ತೆ. ಸಂಕಟ ನಿನ್ಗೆ ಒಬ್ಬಳಿಗೆ ಅಲ್ಲ ಇರೋದು, ಅವಳಿಗೂ ಇದೆ. ಹೌದು ಇರುತ್ತೆ, ಎಷ್ಟಾದ್ರೂ ನಿಮ್ ಪ್ರೀತಿ ತಂಗಿ ಮಗಳಲ್ವಾ, ಅವಳನ್ನೇ ವಹಿಸ್ಕೊಂಡು ಮಾತಾಡ್ತಾ ಇರಿ. ಮಾತಾಡ್ತೀನಿ, ಹೋಗೆ ಮಾತಾಡ್ತಾಳೆ. ನೀ ಹೋಗಪ್ಪ, ಹೋಗ, ಅವಳನ್ನ ಸಮಾಧಾನ ಮಾಡು. ಅಳ್ಬೇಡ ಲಕ್ಷ್ಮಿ, ನಮ್ಮ ಅಮ್ಮ ತುಂಬಾ ಒಳ್ಳೆಯವಳು, ಸ್ವಲ್ಪ ದುಡುಕ್ಬಿಟ್ಲಷ್ಟೇ. ಸಮಾಧಾನ ಮಾಡಿ. ಅವ್ರ ಕೋಪ ಮಾಡ್ಕೊಂಡಿದ್ದು ನ್ಯಾಯವಾಗಿ ಇದೆ ರೀ. ಅವ್ರ ಮೊಮ್ಮಗನ್ ಎತ್ಕೋಬೇಕು ಅಂತ ಎಷ್ಟೊಂದು ಆಸೆ ಎಂದಿದ್ರು ರೀ. ನಾನು ಅಮ್ಮ ಆಗ್ಬೇಕ್ರಿ, ನಾನು ಅಮ್ಮ ಆಗ್ಬೇಕು. ಲಕ್ಷ್ಮಿ, ಈಗ ನೀನ್ ರೆಸ್ಟ್ ತಗೋ, ನಂಗ್ ಸ್ವಲ್ಪ ಕೆಲಸ ಇದೆ, ನಾ ಹೊರಗೋಗ್ ಬರ್ತೀನಿ. ನಿಮ್ ಮಾತುಗಳು ತುಂಬಾ ಆಶ್ಚರ್ಯ ಆಗುತ್ತೆ ಸರ್. ಎಲ್ಲರೂ ಬೇರೆ ಊರಿಂದ ಸ್ವಂತ ಊರಿಗೆ ಟ್ರಾನ್ಸ್ಪೋರ್ಟ್ ಹೋಗುತ್ತಾರೆ, ಆದ್ರೆ ನೀವು ಸ್ವಂತ ಊರಿಂದ ಬೇರೆ ಊರಿಗೆ ಟ್ರಾನ್ಸ್ಪೋರ್ಟ್ ಹೋಗುತ್ತಿದ್ದೀರ. ಅದೂ ಅಲ್ಲದೆ ಹೊಸದಾಗಿ ಮದ್ವೆ ಆಗಿದೆ. ಹೊಸದಾಗಿ ಮದ್ವೆ ಆಗಿದ್ದೀನಿಲ್ಲ ಸರ್, ಅದೇ ನನ್ನ ಪ್ರಾಬ್ಲಮ್. ಲಕ್ಷ್ಮಿ, ಏನ್ರಿ ನೀವು ಹೋಗ್ಲೇಬೇಕಾ? ಅಮ್ಮಂಗ್ ಹೇಳ್ಬಿಡ್ಬಿಡ್ತೀನಿ. ಅಮ್ಮ, ನಂಗೆ ಟ್ರಾನ್ಸ್ಫರ್ ಆಗಿದೆ. ನೀನ್ ಕೋಪಿಸ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತಪ್ಪ. ಅಮ್ಮ, ನನ್ ಹೆಂಡತಿನ ಹೂವಿನ ಹಾಗೆ ನೋಡ್ಕೋ, ತಾಯಿ ಇಲ್ಲ ತಬ್ಲಿ ಅಂತೀಯ. ನೋಡು, ಅವಳು ತನ್ನ ಮಗುನ ತಿಂದ ಹಾಕಿದ್ದಾಳೆ, ಈಗ ನನ್ನ ಮಗನು ನನ್ನಿಂದ ದೂರ ಮಾಡ್ತಿದ್ದಾಳೆ. ನಾನು ಅವಳನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಪ್ರಸಾದ್, ನೀನ್ ನಿಶ್ಚಿಂತೆಯಾಗಿ ಊರ್ಗೆ ಹೋಗ್ಬಪ್ಪ. ಲಕ್ಷ್ಮೀನ್ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಲಕ್ಷ್ಮಿ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ, ನಾನು ಹೋಗ್ಬರ್ತೀನಿ.
ಬೀಡ ತಿಂತ ಕರ್ಗ ನೋಡೋಣ ಗಂಗಾ ಗಂಗಾ ಬಂದ್ಬಿಟ್ಟ ನಿಮ್ಮ ಅಪ್ಪ ತಿಪ್ಪ ಗಂಗವ್ವ ಇವನೇನು ಬದಿಕತನ ಇಲ್ಲ ಗೋತ ಹೊಡೆದು ಬಿಡ್ತಾನವ ಹೇಳೋಕ್ಕಾಗಲ್ಲ ಬಾಯಲ್ಲಿ ಧರ್ಮಮೀಟರ್ ಇಟ್ಟ ತಕ್ಷಣ ಒಡೆದು ಹೋಯ್ತು ಇಲ್ಲಿ ಕಂಕ್ಲಲ್ಲಿ ಇಡಬೇಕಾಗಿತ್ತು ಇಟ್ಟೆಪ್ಪ ಗಾಜಿನ ಕಡ್ಡಿನ ಕರಿಗೆ ನೀರಾಗಿ ಹೋಯ್ತು ನಿನಗೆ ಮಾತ್ರ ಕರುಣೆ ಬರಲಿಲ್ಲ ಇವ್ರಿಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಕೊಳಸ ಬೇಡ ಕಣವ ನಿಮ್ಮ ಅಪ್ಪನ ಜೈಲಿಗೆ ಕಳಿಸ್ತೇನವ ಹೆಂಗನ ಮಾಡಿ ಈ ನನ್ನ ಮಗನ ಬದುಕಿಸ್ಕೊಂಡ್ಬಿಡವ ಓ ಕಣವ ಅಯ್ಯಯ್ಯೋ ಮೈ ಬಾಂಡ್ಲಿ ತರ ಕಾಯ್ತಾ ಇದೆ ನಾನು ಹೋಗಿ ಡಾಕ್ಟರ್ ನ ಕರ್ಕೊಂಡು ಬರ್ತೀನಿ ಹೌದಾ ಬಾಂಡ್ಲಿ ಆಗ್ಬಿಟ್ಟದಾ ಆಮ್ಲೆಟ್ ಆಗೋಯ್ತಲ್ಲಪ್ಪ ಚಿಕನ್ ಇನ್ನೊಂದು ಎರಡ್ ನಿಮಿಷ ಅಲ್ಲೇ ಬಿಟ್ಟಿದ್ರೆ ರೋಸ್ಟ್ ಆಗೋಯ್ತಿತ್ತಲ್ಲಪ್ಪ ಡಾಕ್ಟರ್ ಆಪರೇಷನ್ ಥಿಯೇಟರ್ ಅಲ್ಲಿ ಇದಾರಪ್ಪ ಅವ್ರು ಬರೋಷ್ಟ್ರಲ್ಲಿ ಇವ್ರು ಸತ್ತು ಹೋಗ್ಬಿಟ್ರೆ ಇವ್ರು ನೋಡಿಸ್ಕೊಳಕ್ಕೆ ನಮ್ಗಿರೋದ್ ಒಂದೇದಾರಿಪ್ಪ ಅದೇನ್ ಹೇಳವಾ ಜನರಲ್ ವಾರ್ಡ್ ಅಲ್ಲಿ ಹತ್ತನೇ ನಂಬರ್ ಬೆಡ್ ಅಲ್ಲಿ ಜೋಯಿಸ್ ಒಬ್ರು ಇದಾರೆ ಅವ್ರು ಹೇಳಿದ್ರು ಮತ್ತೆ ನೀನು ನನ್ನ ಇವರು ಕೊಟ್ಟು ಮದುವೆ ಮಾಡಿದ್ರೆ ಇವ್ರು ಉಳ್ಕೋತಾರಂತೆ ಹಂಗ ರಂಗ ಶ್ರೀರಂಗ ನೀನ್ ಸತ್ತು ನನ್ನನ್ನು ಸಾಯಿಸ್ಬೇಡಪ್ಪ ನನ್ನ ಮಗಳನ್ನ ಖಂಡಿತ ಕೊಟ್ಟು ಮದುವೆ ಮಾಡ್ತೀನಿ ಇದೇನವ ಭಿಕ್ಷೆ ಬಿಡ್ತಾವನೆ ಆಯ್ತಪ್ಪ ಇದೇ ಮಾತು ಹಂಗಾರೆ ಇವನ್ ಸಾಯಕಿಲ್ಲ ತಾನೆ ತಲೆ ಮೇಲೆ ದೊಡ್ಡ ಕಲ್ಲ ಅಬ್ಬ ಮಾವ ಮದ್ವೆ ಯಾವಾಗ ಯಾರಿಗೆ ನನ್ ಗಂಗಿಗೆ ನನ್ಗೆ ಅದ ಒಳ್ಳೆ ಹುಡುಗ ಸಿಕ್ಕದ್ಮೇಲೆ ಮೋಸ ವಂಚನೆ ದ್ರೋಹ ಶಟ್ ಅಪ್ ನಾನೇನು ಮೋಸ ಮಾಡ್ದೆ ನಿನಗೆ ನನ್ನ ಮಗಳು ಮದುವೆ ಮಾಡು ಅಂತಂದ್ಲು ಆಯ್ತು ಮಾಡ್ತೀನಿ ಅಂತಂದೆ ನಿನ್ನಂತ ಹೆಸರುಗತ್ತೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಹೇಳಲಿಲ್ಲ ತಿನ್ನು ಸರ್ ಪೋಸ್ಟ್ ಏನ್ ಸರ್ ಲವ್ ಲೆಟರ್ ನನ್ನ ಮಿಸ್ಸಸ್ ಬರ್ತಾರ ಲೆಟರ್ ಅಪ್ಪ ಹಂಗಾದ್ರೆ ನೀವು ನಮ್ ಕೇಸ್ ಅಲ್ಲ ಬಿಡಿ ಅಮ್ಮ ಪೋಸ್ಟ್
ವಯಸ್ಸ ದೆಬ್ಬಂಡು ನೀನು ಬರುತ್ತಿರನು ಸುಖವನ್ನು ದಿನ ಹೀಗೆ ಕೊಡುತ್ತಿರನು ವಯಸ್ಸ ದೆಬ್ಬಂಡಿ ನೀನು ಬರುತ್ತಿರನು ಸುಖವನ್ನು ದಿನ ಹೀಗೆ ಕೊಡುತ್ತಿರನು ನೋಡಿಯಲ್ಲಿ ಬಿಸಿ ನೀನು ತರುತ್ತಿರನು ಅನ್ನುವಲ್ಲಿ ಹೊಸ ನೀಚು ಸುಳಿದಿರನು ಇನ್ನೇನೋ ಬೇಕು ಅನ್ನೋ ಆಸೆ ನನಗೀಗ ಬಂತು ನಲ್ಲೇಕೆ ನಿನ್ನಿಂದ ಹಣ್ಣಾದೆ ಸಾಕೆ ಇನ್ನೆಲ್ಲೂ ನಿನ್ನೆ ನಾನಿಂದು ಕಂಡೆ ನೂರಾಸೆ ಮೈ ತುಂಬಿಕೊಂಡೆ ಬಾಬೇಗ ಬಾಬೇ ಬಾರೆ ಬಾರೆ ಸಂತಸ ಬಂದು ತಾರೆ ತಾರೆ ಬಗೆ ಸುಖ ನನ್ನ ಕರೆದಿರಲು ಒಲವಿನ ಕಥೆ ಇಂದು ಬರೆದಿರಲು ಪ್ರೇಮದ ಸುಧಿ ಚಿನ್ನ ಹರಿದಿರಲು ಸಾಕಿನ್ನು ಎಂಬ ಮಾತಿಲ್ಲ ನಿನ್ನಲ್ಲಿ ನನ್ನ ಪ್ರಾಣವೆಲ್ಲ ನೀನಾಡೋ ಮಾತೆಲ್ಲ ಬೆಲ್ಲ ಎಲ್ಲೆಲ್ಲೂ ನಿನ್ನೆ ನಾನಿಲ್ದು ಕಂಡೆ ನೂರಾಸೆ ಮೈ ತುಂಬಿಕೊಂಡೆ ಎಲ್ಲೆಲ್ಲೂ ನಿನ್ನೆ ನಾನಿಲ್ದು ಕಂಡೆ ನೂರಾಸೆ ಮೈ ತುಂಬಿಕೊಂಡೆ ಬಾಬೇಗ ಬಾರಿ ಬಾರೋ ಬಾರೋ ಸಂತಸ ಬಂದು ತಾರೋ ತಾರೋ ಲಕ್ಷ್ಮಿ ಏನು ಯೋಚನೆ ಮಾಡ್ತಾ ಇದೀಯಮ್ಮ ನಾನಿರೋ ಕಡೆ ನಿಂತೇನೆ ಇಲ್ವಲ್ಲ ಮಾವ ಹಾಗನ್ಬೇಡಮ್ಮ ಹಾಗನ್ಬೇಡ ಲಕ್ಷ್ಮಿ ತವ್ರ ಮನೆಯಲ್ಲಿ ನೀ ಪಡ್ತಿದ್ದ ಕಷ್ಟ ನೋಡ್ಲಾರ್ದೆ ನಮ್ಮನೆಯಲ್ಲಾದ್ರೂ ನಿನಗೆ ಸುಖ ಸಂತೋಷ ಸಿಗ್ಲಿ ಅನ್ನೋದಕ್ಕೋಸ್ಕರ ಈ ಮನೆಗೆ ನಿನ್ನ ಸೊಸಿಯಾಗಿ ಕರ್ಕೊಂಡು ಬಂದೆ ಆದರೆ ಈ ಮನೇನು ನಿನಗೆ ನರಕದ ಹಾಗೆ ತವ್ರ ಮನೆ ರೀತಿಲೇ ಆಗೋಯ್ತಲ್ಲಮ್ಮ ಅದು ನನ್ನ ದುರದೃಷ್ಟ ಮಾವ ಇಲ್ಲಮ್ಮ ಇಲ್ಲ ನನ್ನ ತಂಗಿ ಅದೃಷ್ಟವಂತೆಮ್ಮ ಅವಳ ಮಗಳು ನೀನು ನೀನು ಅದೃಷ್ಟವಂತೆ ಆಗ್ಲೇಬೇಕು ಆಗ್ಲೇಬೇಕು ಯೋಚನೆ ಮಾಡಬೇಡಮ್ಮ ನಾ ಪ್ರಸಾದಕ್ಕೆ ಕಾಗದ ಬರೀತೀನಿ ಊರಲ್ಲೊಂದು ಮನೆ ಮಾಡಿ ನಿನ್ನ ಕರ್ಕೊಂಡು ಹೋಗು ಅಂತ ಮಾವ ಈ ವಯಸ್ಸಿನಲ್ಲಿ ಅತ್ತೆನ ನಿಮ್ಮನ್ನ ಬಿಟ್ಟು ಹಾಗೆ ಹೋಗೋದು ಮಾವ ಅಯ್ಯೋ ಹುಚ್ಚಿ ನಾವು ವಯಸ್ಸಾದವರಮ್ಮ ಜೋಡಿ ಹಕ್ಕಿಗಳ ಹಾಗೆ ನೀನು ಪ್ರಸಾದ್ ಸಂತೋಷವಾಗಿರ್ಬೇಕು ಅದೇ ನನ್ನ ಆಸೆ ಅದೇ ನನ್ನ ಆಸೆ ಮಾವ ಅಯ್ಯೋ ಅಯ್ಯೋ ನಿಮಗೇನ್ರಿ ಬಂತ ಕೇಳ್ಗಾಲ ಮಗನ ಹೆಂಡತಿ ಅನ್ನೋದನ್ನ ಕೂಡ ಮರೆತು ಅವಳನ್ನ ತಪ್ಪಕೊಂಡಿದ್ದೀರಲ್ರಿ ಇಂಥ ಅನ್ಯಾಯನ ನಾನ್ ಎಲ್ಲೂ ನೋಡ್ಲಿಲ್ಲ ಏನೇ ಗಂಡನ್ನ ಊರಿಗೆ ಕಳಿಸಿ ಮಾವನ ಜೊತೆ ಸರ್ಸೆ ಆಡ್ತಿದ್ದೀಯೇನೆ ನಾಲ್ಗೆ ಅಂತ ಬಾಯಿಗೆ ಬಂದಾಗ ಹರಡ್ತಿದ್ಯಾ ರಾಕ್ಷಸಿ ಬಿಡ್ರಿ ಈಗ ಅರ್ಥ ಆಗ್ತಾ ಇದೆ ನಿಮ್ ಮಾತೆಲ್ಲ
ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪ ಅಂತ ಕೇಳ್ತಿದ್ರಲ್ಲ, ಇದಕ್ಕೆ ತಾನೆ ಈ ಕೆಂಪು ಮುತ್ತಿ ಪಕ್ಕದಲ್ಲಿ ಇರ್ಬೇಕು ಅಂತ ತಾನೆ ಮಗನ್ನ ಮುಠಾಳನ್ನ ಮಾಡಿ ಅವನ ಕುತ್ತಿಗೆ ಕಟ್ಟಿ ಕರ್ಕೊಂಡ್ ಬಂದಿದ್ದು. ಯಾಕ್ರಿ ಹೊಡಿತೀರಾ? ಕೇಳ್ದೇನೆ ಅವಳಾಡಿದ ಮಾತನ್ನ, ಇಂಥ ಮಗುಗೆ ಹೋಗಿಂತ ಮಾತಾಡಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನಿನ್ನ ಕಟ್ಕೊಂಡಾಗ್ಲಿಂದ ನಿನ್ನ ದುಡುಕು ಮಾತು ಹಠಬಾರಿತನ ಎಲ್ಲನೂ ಸಹಿಸ್ಕೊಂಡ್ ಬಂದೆ. ಯಾಕೆ? ಊರ್ನವ್ರ ಮುಂದೆ ನಮ್ ಸಂಸಾರ ನಗಪಾಟ್ಲಾಗ್ಬಾರ್ದು ಅನ್ನೋದಕ್ಕೋಸ್ಕರ. ಈಗ ತಂದೆ ಮಗಳಂತ ಬಾಂಧವ್ಯಕ್ಕೆನೆ ಇಂಥ ಕಳಂಕ ಹಚ್ಚಿದೆಯಲ್ಲ ನೀ. ನಿನ್ನಂತ ಪಾಪಿಷ್ಟೆ ಮುಖ ನೋಡೋದೂನು ಅಸಹ್ಯ ಆಗತ್ತೆ. ಎಲ್ರನ್ನು ಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ಅಮ್ಮ? ಅವಳು ಆಡ್ಬಾರದ ಮಾತನ್ನ ನಿನಗಾಡಿ ನಾನು ಈ ಮನೇಲಿದ್ದು ನಿನಗ್ ಮುಖ ತೋರಿಸೋ ಯೋಗ್ಯತೆನೂ ಕಳೆದು ಬಿಟ್ಲಮ್ಮ ಅವಳು. ಇನ್ನು ಇನ್ನು ಈ ಮನೇಲಿ ನಾನು ಹೇಗಿರ್ಲಿ ಹೇಳು? ನಿನ್ನ ನಿನ್ನ ಸುಖವಾಗಿಟ್ಟಿರ್ಬೇಕು ಅನ್ನೋ ನನ್ನ ಪ್ರಯತ್ನ ಎಲ್ಲ ನಿಷ್ಫಲವಾಗೋಯ್ತಮ್ಮ. ಈಗ ಈಗ ನನಗೆ ಉಳಿದಿರೋದು ಒಂದೇ ಒಂದು ದಾರಿ, ಇಡೀ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸ್ತಾ ನಿನ್ನ ನಿನ್ನ ಸುಖವಾಗಿಟ್ಟಿರಪ್ಪ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋದು ಒಂದು. ನನ್ ಕ್ಷಮಿಸ್ಬಿಡಮ್ಮ. ಸರ್ ಟೆಲಿಗ್ರಾಮ್. ಮೈ ಗಾಡ್. ಏನ್ ಬ್ರದರ್? ನಮ್ ತಾಯಿ ಸೀರಿಯಸ್ ಆಗಿದೆ ಅಂತೆ, ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕು. ಮ್ಯಾನೇಜರ್ ಹೇಳ್ಬಿಡ್ತೀರಾ? ಓಕೆ. ಅಮ್ಮ ಅಮ್ಮ ಏನಾಗಿದೆ ಮನೆಗೆ? ಇನ್ನು ಏನು ಆಗಿಲ್ಲ. ಮತ್ತೆ ಟೆಲಿಗ್ರಾಮ್ ಯಾಕೆ ಕೊಟ್ಟೆ? ಅರ್ಜೆಂಟ್ ಆಗಿ ನಿನ್ ಕರ್ಸೋಕೆ. ಯಾಕೆ? ಹೆಣ್ಣು ತೋರಿಸಿ ಮದ್ವೆ ಮಾಡಕ್ಕೆ. ನಂಗಾಗ್ಲೇ ಮದ್ವೆ ಆಗಿದೆ. ಗೊತ್ತಿದೆ ಕಣೋ, ಇದು ಎರಡನೇ ಮದ್ವೆ. ನಿಂಗೆ ಏನಾದ್ರೂ ಹುಚ್ಚಿಡ್ತಿದ್ಯಾ? ಅದ್ ಹಿಡಿಯಕ್ ಮುಂಚೆ ನಿಂಗೊಂದು ಒಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡೋಣ ಅಂತ. ಲಕ್ಷ್ಮಿ ಒಳ್ಳೆವಳಲ್ವೇನು? ಅವಳು ಒಳ್ಳೆವಳು ಕೆಟ್ಟವಳು, ನನಗ್ ಬೇಕಾಗಿರೋದು ಮೊಮ್ಮಗು. ಅಮ್ಮ ಲಕ್ಷ್ಮಿ ಮತ್ತೆ ಬಸ್ರಿ ಆದ್ರೆ ಅವಳು ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿಲ್ವಾ? ಅದಕ್ಕೆ ಈ ಬಂಜೆ ಜೊತೆ ಬಾಳೆಲ್ಲ ಹೆಣಬೇಕು. ಅವಳು ಕೇಳಿಸುತ್ತೆ. ಯಾರಿಗ್ ಬೇಕಾದ್ರೂ ಕೇಳಿಸ್ಲಿ, ನಾನ್ ಹೆದರೊಳಲ್ಲ. ಅವಳು ತಾಯಿಯಾಗೋ ಭಾಗ್ಯ ಇಲ್ಲ ಅಂದ್ಮೇಲೆ ನೀನ್ ಎರಡನೇ ಮದ್ವೆ ಆಗ್ಲೇಬೇಕು. ಅಮ್ಮ ನಾನ್ ಮನುಷ್ಯ ಅಮ್ಮ, ಪಶು ಅಲ್ಲ. ಇನ್ನೊಂದ್ಸಲ ನಾನ್ ಗರ್ಭಿಣಿ ಆದ್ರೆ ನನ್ ಪ್ರಾಣಕ್ಕೆ ಅಪಾಯ ಅಂತ ನೀವು ನನ್ನಿಂದ ದೂರ ಇರೋದು? ಇಲ್ಲ ಇಲ್ಲ, ನನ್ನಿಂದ ನಿಮ್ ವಂಶ ನಿರ್ವಂಶ ಆಗ್ಬಾರ್ದು, ನಿರ್ವಂಶ ಆಗ್ಬಾರ್ದು. ಲಕ್ಷ್ಮಿ ಲಕ್ಷ್ಮಿ, ನಿಮ್ ಲಕ್ಷ್ಮಿ ಸತ್ತೋದ್ಲು. ಯಾಕೆ ಮಾತಾಡ್ತಿದ್ಯಾ? ಎಲ್ಲ ಗೊತ್ತಿದ್ರು ನಾಟಕ ಆಡ್ಬೇಡ್ರಿ. ನೀವು ನನಗೆ ಮೋಸ ಮಾಡ್ತಿದ್ದೀರಾ, ಕೈ ಹಿಡ್ದಂತಿಗೆ ವಂಚನೆ ಮಾಡ್ತಿದ್ದೀರಾ. ವಂಚನೆ? ನೀನ್ ಇಂಥ ಮಾತಾಡ್ಬೋದಾ? ಯಾಕೆ ಆಡ್ಬಾರ್ದು? ನಾನು ಮಕ್ಕಳಾಗಲ್ಲ ಅನ್ನೋ ಸತ್ಯನ ನನ್ಗೆ ಹೇಳ್ದೆ ಯಾಕೆ ಮುಚ್ಚಿಟ್ರಿ? ಯಾರು ಹೇಳಿದ್ರು ನೀವು ಮಕ್ಕಳಾಗಲ್ಲ ಅಂತ? ನೀವ್ ಅತ್ತೆ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅದು ಹಾಗಲ್ಲ ಲಕ್ಷ್ಮಿ. ನನಗ್ ಗೊತ್ತು ರೀ, ನೀವ್ ಯಾಕೆ ನನ್ನ ಬಿಟ್ಟು ದೂರ ಇದ್ದೀರಿ ಅಂತ. ನನಗ್ ಮಕ್ಕಳಾದ್ರೆ ಮಕ್ಕಳು ಮಕ್ಕಳು ಮಕ್ಕಳು, ನಿಂದು ಅಮ್ಮಂದು ಒಂದೇ ಕೊಳು, ಯಾರಿಗ್ ಬೇಕಾಗಿದೆ ಹಾಳು ಮಕ್ಕಳು? ನನಗ್ ಬೇಕ್ರಿ, ನಿಮ್ಮಮ್ಮ ಒಂದೇ ಮಾತ್ನಲ್ಲ ನಾ ಬಂಜೆ ಅಂದ್ರಲ್ಲ, ಅದ್ ನಿಮಗ್ ಕೇಳಿಸ್ಲಿಲ್ವಾ? ಮಗುಗೋಸ್ಕರ ನನಗೊಬ್ಳು ಸೌತಿನ್ ತರ್ಬೇಕು ಅಂದ್ರಲ್ಲ, ಅದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅದೆಲ್ಲ ಸುಳ್ಳು ಲಕ್ಷ್ಮಿ, ಖಂಡಿತ ಹಾಗೆಲ್ಲ ನಡೆಯಲ್ಲ. ನನ್ ಜೀವನದಲ್ಲಿ ತುಂಬಿರೋದೆಲ್ಲ ಬರೀ ಸುಳ್ಳೆ ರೀ. ನನ್ ಬಾಳ್ನ ನಡೆಯೋಲ್ಲ ಅನ್ಕೊಂಡಿದ್ದೇ ನಡೀತಾ ಇರೋದು. ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳೆದು ಗಂಡನ್ ಮನೇಲಾದ್ರೂ ಸುಖ ಸಿಗುತ್ತೆ ಅಂತ ಬಂದ್ರೆ ಎಲ್ಲೂ ಕೂಡ ನನ್ನ ದ್ವೇಷಿಸ್ತೀರ? ಇಲ್ಲ ಲಕ್ಷ್ಮಿ ಇಲ್ಲ, ಸತ್ಯವಾಗ್ಲೂ ನಾನು ದ್ವೇಷಿಸ್ತಾ ಇಲ್ಲ. ಹಾಗಾದ್ರೆ ನೇರವಾಗಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ, ನನಗೆ ತಾಯಿಯಾಗೋ ಯೋಗ್ಯತೆ ಇಲ್ವೋ, ಇಲ್ಲ ನಿಮಗ್ ತಂದೆ ಆಗೋ ಶಕ್ತಿ ಇಲ್ವೋ? Oh, my God.
ಮತ್ತೆ ಗರ್ಭಿಣಿ ಆದ್ರೆ ಆಕೆ ಪ್ರಾಣಕ್ಕೆ ಅಪಾಯ. ದೇವರೇ, ನಾನು ಲಕ್ಷ್ಮಿ ದ್ರೋಹ ಮಾಡ್ಬಿಟ್ಟೆ. ನೀನೇ ಅವಳನ್ನು ಕಾಪಾಡಬೇಕು. ಒಳ್ಳೆ ಕಂಗಾಳಿ ಆಡ್ದಂಗ ಆಡ್ತಾನೆ ಇವ್ನು, ಏನು ಹುಚ್ಚಾನ? ಏ ಹೌದಪ್ಪ, ಅದೇ ಅವನ ಅವನ ಬಂದ್ಬಿಟ್ಟ ಅವತ್ತು ಬಕಾಸುರನ್ ಕತೆ ಹೇಳ್ಬಿಟ್ಟ, ಅವತ್ತಿಂದ ಒಳ್ಳೆ ಹೊಂದ್ ತಿಂತ. ಅದಕ್ಕೆ ಈ ಊರಲ್ಲಿ ಯಾರು ಒಳ್ಳೆ ಡಾಕ್ಟರ್ ಇದಾರ ಅಂದ್ರು ತೋರ್ಸೋಣ ಅಂತ ಕರ್ಕೊಂಡು ಬಂದಿದೀವಿ. ಹುಚ್ಚರು ಡಾಕ್ಟರ್ ತಾನೇ, ನನಗ್ ಗೊತ್ತು. ಆ ಎದುರು ಮನೆಗೆ ಹೋಗಿ ಅಲ್ಲಿ ಒಬ್ಬ ತಿಪ್ಪೆ ಮಾಮ ಅಂತ ಇದ್ದಾನೆ. ತುಂಬಾ ಉಪಕಾರ ಆಯ್ತು ಸರ್. ನೀವು ಹೋದ ತಕ್ಷಣ ಅವನ್ನ ಡಾಕ್ಟರ್ ಅಂತ ಕೇಳಿದ್ರೆ ಅವನು ಒಪ್ಪಲ್ಲ. ಅದಕ್ಕೇನ್ ಮಾಡ್ಬೇಕು? ಚೆನ್ನಾಗ್ ನಾಲ್ಕು ಬಿಗಿದ್ರೆ ಅವನೇ ಒಪ್ತಾನೆ. ನಮಸ್ಕಾರ ಡಾಕ್ಟ್ರೆ. ಡಾಕ್ಟ್ರ ಯಾರಪ್ಪ? ಅಲ್ಲಿ ನೀವೇ ಡಾಕ್ಟರ್ ತಿಪ್ಪಯ್ಯ? ನೀವೇ ಅಲ್ವಾ ತಿಪ್ಪಯ್ಯ? ನಾನೇ ಡಾಕ್ಟ್ರ್ ಎಲ್ಲವ್ರು ಇಲ್ಲಿ. ಅವನ್ ಹೇಳಿದ್ ನಿಜ ಕಣ, ಈ ಮಗನಿಗೆ ನಾಲ್ಕು ಮಡಗಿದ್ರೆ ಅವನೇ ಬಾಯ್ಬಿಡ್ತಾ. ಹೊಡಿತೀರಾ? ಯಾಕೆ? ನಾನ್ ಡಾಕ್ಟರ್ ಅಲ್ಲ. ಡಾಕ್ಟರ್ ಅಲ್ಲ ಒತ್ತಿದ್ದೀಗ. ನಾನ್ ಡಾಕ್ಟರ್ ಅಲ್ಲ ಕಣ್ರಯ್ಯ, ನನ್ನ ಮಗಳ ನರ್ಸು. ಅದೆಲ್ಲ ನಮಗ್ ಗೊತ್ತಿಲ್ಲ. ನಮ್ ಹುಡುಗನ್ಗೆ ಹುಚ್ಚಿಡ್ದೈತೆ, ನೀನ್ ಡಾಕ್ಟರ್ ಅಂತ ಒಪ್ಕೊಂಡು ಔಷಧಿ ಕೊಡ್ಬೇಕು. ಹುಚ್ಚಿಡ್ದಿರೋದು ನಿಮ್ ಮಗನ್ಗಲ್ಲ, ನಿಮಗೆ. ನಾನ್ ಡಾಕ್ಟರ್ ಅಲ್ಲ ಕಣ್ರ, ಯಾವ ಫ್ಯಾಕ್ಟ್ರಿ ಗುಮಾಸ್ತಾ ನಾನು? ಇವ್ನು ಇಕ್ಕಿದ್ ಕಮ್ಮಿ ಆಯ್ತು. ನಿಜ ಹೇಳು, ನೀನ್ ಡಾಕ್ಟರ್ ತಾನೇ? ಎಸ್, ಐ ಮೈ ಡಾಕ್ಟರ್. ಡಾಕ್ಟರ್, ಒಂದ್ ಚಾಕು ತಗೋತೀನಿ, ನೇರವಾಗಿ ಹಾಕ್ತೀನಿ ಅವನು ಹೊಟ್ಟೆ ಒಳಗಿರೋ ಬೋಟಿ ಎಲ್ಲ ಆಚೆ ತೆಗಿತೀನಿ. ಆಮೇಲೆ ಸೂಜಿ ದಾರ ತಗೊಂಡು ಒಲಿತೀನಿ. ಕನಕಾಂಬ್ರ ಹೂ ಮಗನೇ, ಇದೆಲ್ಲ ನಿನ್ನ ಕೆಲ್ಸನ? ಆಳುಗಳು ಬಿಟ್ಟು ಹೊಡಿಸ್ತೀಯೇನೋ? ನಾನ್ ಯಾವ ಸಿಮೆ ಡಾಕ್ಟ್ರು? ಎಸ್, ಐ ಮೀನ್ ಡಾಕ್ಟರ್, ಐ ಮೀನ್ ಡಾಕ್ಟರ್. ನಾವು ಬೇಗ ಬಾರೋ, ಬೇಗ ಇವರಿಂದ ಬಿಡಿಸೋ. ಬಿಡ್ರಿಯ, ಬಿಡ್ರಿಯ. ಇವ್ರಲ್ಲೇ ಡಾಕ್ಟ್ರು? ಇನ್ನಾರು? ಇವ್ರ ಅಣ್ಣ. ಅವರಲ್ಲಿ ಊರಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಮಾವಯ್ಯ, ಮದ್ವೆ ಎಷ್ಟನೇ ತಾರೀಕು ಇಟ್ಕೊಳ್ಳೋಣ? ಮೂರನೇ ತಾರೀಕು ಇಟ್ಕೊಳ್ಳೋಣ. ನೋಡಿ, ನೀವು ನಾಲ್ಕನೇ ತಾರೀಕು ಬನ್ನಿ, ಡಾಕ್ಟರ್ ಇಲ್ಲಿ ಇರ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಗೊತ್ತಿಲ್ಲದೆ ಹೊಡೆದ್ಬಿಟ್ವಿ. ಸಾರಿ ಸಾರಿ. ಕೊಡೋ ತಟ್ಟನ್ನು ತಿಂದು ಬಿಡ್ತಿದ್ದಲ್ಲೋ. ಏನೋ ನನ್ನ ಮಗನೇ, ಆಳುಗಳು ಬಿಟ್ಟು ಹೊಡಿಸ್ತೇನೋ? ಮತ್ತೆ ಕರಿಲ್ಲ? ಬೇಡಪ್ಪ, ಬೇಡ ಕಣೋ. ನಾವು ನನ್ನ ತಿಪ್ಪೆ ಬುದ್ಧಿ ಎಲ್ಲ ನಿನ್ನಿಂದ ಎಲ್ಲ ಹೊರಟೋಯ್ತು. ಮನುಷ್ಯನಿಗ್ ಬೇಕಾಗಿರೋದು ಬುದ್ಧಿ, ಅದು ನಿಂತ ಓವರ್ ಆಗೈತೆ. ನೀನೇ ನನ್ನ ಅಳಿಯ ಕಣೋ, ನನ್ನ ಅಳಿಯ. ಯಾಕಕ್ಕ ಬಿತ್ತು? ಏನ್ ಕಂಡಿದ್ನಾ,
ಗಂಡ ಬಿಟ್ಬಿಟ್ಟಿದ್ದಾನೆ ಅಂತ ಅವಳೇ ಬೆಂಕಿ ಹಚ್ಕೊಂಡ್ಲಪ್ಪ. ಹೌದಾ? ಯಾಕಮ್ಮ ಏನೇನ ಹೇಳ್ತೀಯ? ನಿನ್ ಸೊಸೆ ಅಲ್ಲೇ ಗುಂಡ್ಕಲ್ಲಂಗ್ ನಿಂತವಳೆ. ಏನೇ ಹಾಗ್ ನಿಂತಿದ್ಯಾ? ನಿನಗ್ ಸಾಯ್ಬೇಕು ಅಂತಿದ್ರೆ ನಿನ್ ತವ್ರ ಮನೆಗೆ ಹೋಗಿ ಸಾಯ್ಬಾರ್ದ. ನಿನ್ನಂತ ಸೊಸೆಂದ್ರಿಂದಾನೆ ನಮ್ಮಂತ ಅತ್ಯಂದ್ರಿಗೆ ಇವತ್ತು ಕೆಟ್ಟ ಹೆಸರು ಬಂದಿರೋದು. ಹೋಗ್ರಮ್ಮ ಹೋಗ್ರಿ, ನೋಡಿದ್ದಾಯ್ತಲ್ಲ ನಮ್ಮ ಮನೆ ಕಥೆನ, ಇನ್ನು ಯಾಕೆ ನಿಂತ್ಕೊಂಡಿದ್ದೀರಾ? ಹೋಗ್ರಿ ಎಲ್ಲ. ಕರೆದ ತಕ್ಷಣ ಬಂದ್ಬಿಟ್ರೆ ಎಲ್ಲ. ನೀವು ಹೆಣ್ಣು, ನಾನು ಹೆಣ್ಣು. ಒಂದ್ ಕಾಲದಲ್ಲಿ ನೀವು ಈ ಮನೆ ಸೊಸೆಯಾಗ್ತಾನೆ ಬಂದಿದ್ದು. ಆಗ ನಿಮ್ಮತ್ತೆ ನಿಮಗೂ ಹೀಗೆ ಮಾಡಿದ್ದಿದ್ರೆ ನಿಮ್ ಗತಿ ಏನಾಗ್ತಿತ್ತು? ಒಬ್ಬ ಮಗನು ತಾಯಿಯಾಗಿ ನಿಮ್ಮಲ್ಲಿ ಅಂತಃಕರಣನೇ ಇಲ್ವಾ? ಪ್ರೀತಿ ವಿಶ್ವಾಸನೇ ಇಲ್ವಾ? ಇಂಥ ರಕ್ತದಾಹ ಇರೋದು ಹೆಣ್ಣಿಗಲ್ಲ, ರಾಕ್ಷಸಿಗೆ. ಏನಂದೆ? ನನ್ನ ರಾಕ್ಷಸಿ ಅಂತಿದೀಯನೇ? ಇನ್ನು ನಿನಗೆ ಇಲ್ಲಿ ಜಾಗ ಇಲ್ಲ, ನಡೆ ಆಚೆಗೆ. ಈ ಮನೆ ಸೊಸೆ ನಾನು, ಇಲ್ಲಿಂದ ನನ್ನ ಹೆಣ ಹೋಗ್ಬೇಕೆ ಹೊರತು ಜೀವ ಸಹಿತ ನಾನಂತ ಹೋಗೋದಿಲ್ಲ. ಅದ್ ಹ್ಯಾಕ್ ಹೋಗೋದಿಲ್ಲ, ನಾನು ನೋಡೇ ಬಿಡ್ತೀನಿ. ಈ ಎಮ್ಮೆ ಹಸುಗಳ ಮಧ್ಯನೆ ಬಿದ್ದಿರು. ಇನ್ನೊಂದು ಸಲ ನನ್ನ ಮನೆ ಹೊಸಲು ತುಳಿದ್ರೆ ನನ್ನ ಸಾಯಿಸ್ಬಿಡ್ತೀನಿ. ಮೆಲ್ಗೆ ಮೆಲ್ಗೆ. ಲಕ್ಷ್ಮಕ್ಕ ಜ್ಞಾಪಿಸ್ಕೋತಾ ಇರ್ಬೇಕು ನಿನ್ನನ್ನ. ಹೌದು ಪುಟ್ಟೆ, ನನಗೂ ಅಷ್ಟೇ. ಈಚೀಚೆಗೆ ಅಕ್ಕ ನೆನಪು ತುಂಬಾ ಬರ್ತಾ ಇದೆ. ಅಕ್ಕ ಹೇಗಿದ್ದಾಳೋ ಏನೋ. ಘೋರಾರಣ್ಯದಲ್ಲಿ
Is that?
ನಿನ್ನ ಗಂಡಮಗ ಹುಟ್ಟಿದಾನೆ ಕಣೋ. ಲಕ್ಷ್ಮಿ ಇಲ್ಲಿ ಒಳಗಿದ್ದಾಳೆ. ಲಕ್ಷ್ಮಿ, 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 ನನ್ನದೊಂದು ಸಲ ನೋಡ್ ಲಕ್ಷ್ಮಿ, ನನ್ ಜೊತೆ ಮಾತಾಡ್ ಲಕ್ಷ್ಮಿ, ಲಕ್ಷ್ಮಿ. ಯಾಕೆ ಪಾಳ್ತೀಯ? ಅತ್ರ ಸತ್ತವ್ರು ಬದುಕ್ ಬರ್ತಾರ? ಲಕ್ಷ್ಮಿ ಸಾಯ್ಲಿಲ್ಲ, ನೀವೆಲ್ಲ ಸೇರಿ ಕೊಲೆ ಮಾಡ್ಬಿಟ್ರಿ. ಏನ್ ಹೇಳ್ತಾ ಇದೀಯ ನೀನು? ಹೌದು, ಹುಟ್ಟಿದ ತಕ್ಷಣ ಇವಳ ತಾಯಿ ಕಣ್ಮುಚ್ಚಿ ಇವಳ ಹಣೆ ಮೇಲೆ ನಕದೃಷ್ಟಿ ಅಂತ ಪಟ್ಟಿ ಬರೆದು ಸಾಯಿಸಿದ್ಲು. ತಂದೆ ಆದವನು ಇವಳ ಮುಖ ಕೂಡ ನೋಡದೆ ಮಗಳು ಅನ್ನೋ ಮಮತೆಯನ್ನು ಮರೆತು ದ್ವೇಷದಿಂದ ಸಾಯಿಸಿದ. ಮಲತಾಯಿ ದುರಹಂಕಾರದಿಂದ ಮಾತಿನ ಈಟಿಲೆ ತಿವಿದು ತಿವಿದು ಸಾಯಿಸಿದ್ಲು. ಕೊನೆಗೆ ನೀನು ಮೊಮ್ಮಗ ಬೇಕು, ವಂಶೋದ್ಧಾರಕ ಬೇಕು ಅಂತ ನನ್ನ ಲಕ್ಷ್ಮಿನ ಸಂಪೂರ್ಣವಾಗಿ ಸಾಯಿಸ್ಬಿಟ್ಟೆ. ಏನ್ ಬಂತ ನಿನ್ಗೆ? ಹೆತ್ತ ತಾಯಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯಾ? ಅಮ್ಮ, ನಿನ್ ಕೈ ಮುಗಿದು ಕೇಳ್ಕೊತೀನಿ, ಇನ್ನೊಂದ್ಸಲ ನಿನ್ನ ನಿನ್ ತಾಯಿ ಅಂತ ಕರ್ಕೋಬೇಡ. ಒಬ್ಬ ತಾಯಿಗಿರ್ಬೇಕಾದ ಸಹನೆ, ಸಂಯಮ, ಪ್ರೀತಿ ಯಾವ್ದಾದ್ರೂ ಇದೆಯಾ ನಿಂಗೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ನೀನ್ ತೋರಿಸ್ಬಿಟ್ಟೆ. ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡು ಲಕ್ಷ್ಮಿ. ನಿನ್ನ ಗಂಡನಾಗಿದ್ದಕ್ಕೆ, ಈ ತಾಯಿ ಮಗನಾಗಿ ಹುಟ್ಟಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡು. ಏನ್ ಗೋಪಿ, ಏನಾಯ್ತು? ಏನೋ ಕೆಟ್ಟ ಕನಸು ಬಿಟ್ಟಮ್ಮ. ಏನು ಇಲ್ಲಪ್ಪ, ನಾಳೆ ರಾಖಿ ಹಬ್ಬ ಅಲ್ವಾ? ನಿನ್ನ ಅಕ್ಕನ ಮನಸ್ಸು ನಿನ್ ಸುತ್ತಾನೇ ಸುತ್ತ ಇರ್ಬೋದು. ಹೋಗಿ ರಾಖಿ ಕಟ್ಟಿಸ್ಕೊಂಡ್ ಬಾ, ಎಲ್ಲ ಸರಿ ಹೋಗುತ್ತೆ. ಮನುಷ್ಯ ಬರುವಾಗ ಒಂಟಿ, ಹೋಗುವಾಗ ಒಂಟಿ. ನನ್ನೋರು ತನ್ನೋರು ಅನ್ನೋದೆಲ್ಲ ಭ್ರಮೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಇರುವಾಗ ಬಟ್ಟೆ ಆಸೆ. ಆಹಾ, ಹೆಣ್ಣು ಹುಟ್ಟಿದ ತಕ್ಷಣನೇ ಸತ್ತು ಹೋಗ್ತಾಳೆ, ಜೀವನದುದ್ದಕ್ಕೂ ಸತ್ತು ಬದುಕ್ತಾಳೆ. ಹೆಣ್ಣು ಸತ್ತ ಮೇಲೇನೆ ಆಕೆ ಬೆಲೆ ಗೊತ್ತಾಗೋದು. ಸತ್ತೋಳಗೋಸ್ಕರ ಯಾಕ್ರಯ್ಯ ಅಳ್ತೀರಾ? ಅಕ್ಕ, 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 ನನ್ ಗೋಪಿನಕ್ಕ, ಮಾತಾಡಕ್ಕ, ಮಾತಾಡಕ್ಕ, ಅಕ್ಕ, ಲಕ್ಕ, ಲಕ್ಷ್ಮಕ್ಕ, 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 ಅಕ್ಕ, ಲಕ್ಷ್ಮಕ್ಕ, ಮಾತಾಡು ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಲಕ್ಷ್ಮಿ. ಲಕ್ಷ್ಮಿ, 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 ಲಕ್ಷ್ಮಿ. ಅಮ್ಮ ಲಕ್ಷ್ಮಿ ನನ್ನ ಕಂದ. ನಮ್ ಲಕ್ಷ್ಮಿ ನಿನಗೆ ಹ್ಯಾಕ್ ಗೊತ್ತಪ್ಪ? ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತು ಬದುಕಿದ ನಾನು, ನಾನೇನಪ್ಪ ಇವಳು ತಂದೆ? ಅಪ್ಪ, ನಾನು ನಿನ್ನಪ್ಪ ಅಲ್ಲ ಕಣೋ, ರಾಕ್ಷಸ, ರಾಕ್ಷಸ. ಲಕ್ಷ್ಮಿ ನನ್ನ ಕನ್ನ, ನನ್ನ ಬಿಟ್ಟು ಹೋಗ್ಬಿಟ್ಟಿಯಮ್ಮ ನೀನು, ನನ್ನ ಬಿಟ್ಬಿಟ್ಟು ಹೊರಟೋದ್ಯಾ? ನನ್ನ ಬಾಳಿನ ಸೌಭಾಗ್ಯ ಲಕ್ಷ್ಮಿ ಆಗಿದ್ದ ನಿನ್ನ, ಅದೃಷ್ಟ ಇಲ್ದವಳು, ಅದೃಷ್ಟ ಇಲ್ದವಳು ಅಂತ
ಅವತ್ ನಿನ್ ಮನಸ್ಸನ್ ಚುಚ್ಚಿ ಚುಚ್ಚಿ ಗಾಯ ಮಾಡ್ಬಿಟ್ಟಮ್ಮ, ನಾನು ಗಾಯ ಮಾಡ್ಬಿಟ್ಟೆ. ಇವತ್ತು ನೀನು ಶಾಶ್ವತವಾಗಿ ನನ್ನಿಂದ ದೂರ ಹೋಗಿ ನನ್ನ ಮನಸ್ಸನ್ನ ಗಾಯ ಮಾಡಿ ನಿನ್ನ ಋಣ ತೀರಿಸ್ಕೊಳ್ಳೋ ಅವಕಾಶ ಇಲ್ಲಿ ಕೊಟ್ಟಿಯಮ್ಮ. ಲಕ್ಷ್ಮಿ, ಅಪ್ಪ ಅಪ್ಪ ಅಂತ ಹತ್ರ ಬಂದಾಗೆಲ್ಲ ತಂದೆ ಆದ ನಾನು ಒಂದು ದಿವಸ ಆದ್ರೂ ನಿನಗೆ ಪ್ರೀತಿ ಕೊಟ್ಟ, ವಾತ್ಸಲ್ಯ ತೋರಿಸದ್ನ, ಮಮತೆಯನ್ನ ಮುದ್ದಾಡದ್ನ? ಇಲ್ಲಮ್ಮ ಇಲ್ಲ. ನೀನು ನತದೃಷ್ಟಿ ಅಲ್ಲಮ್ಮ, ನಾನು ನತದೃಷ್ಟ, ನಾನು ನತದೃಷ್ಟ. ಅಮ್ಮ ಲಕ್ಷ್ಮಿ ಲಕ್ಷ್ಮಿ, ನಿನ್ನ ಕಡೆ ಆಸೆ ನಾನು ಮರ್ತಿಲ್ಲಮ್ಮ. ಅಪ್ಪ, ನಾನು ಸತ್ತ ಮೇಲಾದ್ರೂ ನನ್ನ ಹೆಣದ ಮೇಲೆ ಸೀರೆ ಹೊದಿಸ್ತೀಯಪ್ಪ, ನನಗೂ ತವ್ರ ಮನೆ ಹುಡುಗರ ಬಂತು ಅನ್ನೋ ತೃಪ್ತಿ ಸಿಗೋಗ್ ಮಾಡ್ತೀಯಪ್ಪ ಅಂತ ಕೇಳಿದ್ಯಲ್ಲ, ನನಗೀಗ ಭಾಗ್ಯ ಇಲ್ಲಮ್ಮ. ನನ್ನ ಹತ್ರ ಇರೋದಿತ್ತೊಂದೇ ವಸ್ತ್ರ, ಈ ಬಡ ತಂದೆ ನಿನಗೆ ಕೊಡೋ ತವ್ರ ಮನೆ ಉಡುಗೊರೆ ಇದೊಂದೇ ಕಣಮ್ಮ. ಹೊಸ